ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸಮಸ್ತ ವಿಶ್ವದ ಶರಣ ಬಂಧುಗಳಿಗೆ, ಬಸವ ಭಕ್ತರಿಗೆ, ಬಸವಾಭಿಮಾನಿಗಳಿಗೆಲ್ಲರಿಗೂ 887ನೇ ಬಸವ ಜಯಂತಿಯ ಹಾರ್ದಿಕವಾಗಿರತಕ್ಕಂಥ ಶುಭಾಶಯಗಳು. ಗುರು ಬಸವಣ್ಣನವರು ತಮ್ಮ ಮತಿ ಮನಗಳನ್ನು ಬೆಳಗಲಿ, ಅವರ ಬಗ್ಗೆ ನಾವು ಇವತ್ತು ತಿಳ್ಕೊಳ್ಳೋಣ, ಇನ್ನು ಸಾಕಷ್ಟು ಚಿಂತನೆಯನ್ನು ಮಾಡೋಣ. ಅವರ ಒಂದು ವ್ಯಕ್ತಿತ್ವವನ್ನು, ಅವರ ಒಂದು ಸಮಾಜ ಸುಧಾರಣೆಯನ್ನು ಎಲ್ಲವನ್ನೂ ಮತ್ತೆ ನಾವು ಸಂಕ್ಷಿಪ್ತವಾಗಿ ಚರ್ಚೆಯನ್ನು ಮಾಡಲಿಕ್ಕೆ ಮತ್ತೊಮ್ಮೆ ನಮ್ಮ ಬಸವ ಟಿವಿಯ ಸಂಸ್ಥಾಪಕರಾಗಿರತಕ್ಕಂಥ ಶರಣ ಇ ಕೃಷ್ಣಪ್ಪನವರೊಂದಿಗೆ ಕೂತ್ಕೊಂಡಿದ್ದೇವೆ. ಅವರಿಗೆ ಈ ಒಂದು ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಹಾರ್ದಿಕವಾದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಶರಣು ಶರಣಾರ್ಥಿ ಶರಣಾರ್ಥಿ ಶರಣು ಶರಣಾರ್ಥಿ ಶರಣರೇ, ತಾವು ಗುರು ಬಸವಣ್ಣನವರ ಒಂದು ಹುಟ್ಟಿರತಕ್ಕಂಥ ಹಿನ್ನೆಲೆ, ಅವತ್ತಿನ ಪರಿಸ್ಥಿತಿ ಹೇಗಿತ್ತು ಸಮಾಜದಲ್ಲಿ, ಅವರು ಹುಟ್ಟತಕ್ಕಂಥ ಸಂದರ್ಭದಲ್ಲಿ ಅಂದಿನ ಸಮಾಜದ ಹಿನ್ನೆಲೆ ಹೇಗಿತ್ತು ಅಂತಕ್ಕಂಥದ್ದನ್ನು ನಮ್ಮ ವೀಕ್ಷಕರಿಗೆ ವಿವರಿಸಿಕೊಡಿ. ಬಸವ ಟಿ ವಿ ಎಲ್ಲ ವೀಕ್ಷಕ ಬಂಧುಗಳಿಗೆ ನನ್ನ ಭಕ್ತಿಪೂರ್ವಕ ನಮಸ್ಕಾರಗಳು. ಶರಣು ಶರಣಾರ್ಥಿ. ನೋಡಿ, ಯಾವುದೇ ಒಬ್ಬ ಯುಗ ಪುರುಷ, ಒಬ್ಬ ಪ್ರವಾದಿ ಈ ಭೂಮಿಯ ಮೇಲೆ ಹುಟ್ಟಬೇಕಾದ್ರೆ ಒಂದು ವಿಶೇಷವಾದಂತಹ ಕಾರಣಗಳಿದ್ದೇ ಇರ್ತವೆ. ಕಾರಣ ಇಲ್ಲದೇನೆ ಇಂಥ ಯುಗ ಪುರುಷರು, ಇಂಥ ಮಹಾತ್ಮರು ಭೂಮಿ ಮೇಲೆ ಹುಟ್ಟುವುದಿಲ್ಲ. ಹಂಗಿದ್ರೆ ಬಸವಣ್ಣನವರು ಭಾರತ ದೇಶದಲ್ಲಿ ಒಬ್ಬ ಪ್ರವಾದಿಯಾಗಿ ಇಲ್ಲಿ ಹುಟ್ಟಬೇಕಂತಂದ್ರೆ ಅದಕ್ಕೆ ಒಂದು ವೇದಿಕೆನೆ ಸಿದ್ಧವಾಗಿತ್ತು. ಇಲ್ಲಿ ಈ ಭಾರತೀಯ ಸಮಾಜದಲ್ಲಿ ತುಂಬಿಕೊಂಡಿದ್ದಂತಹ ಕೆಲವು ಮೌಢ್ಯತೆಗಳು, ಭ್ರಷ್ಟಾಚಾರ, ಒಂದು ಜನ ಇನ್ನೊಂದು ಜನವನ್ನ ಗುಲಾಮಗಿರಿ ಪದ್ಧತಿಯಲ್ಲಿ ಆಳಿಸ್ಕೊಳ್ತಾ ಇದ್ದಿದ್ದು, ಬಾಲ ವಿವಾಹ, ವಿಧವಾ ಪದ್ಧತಿ, ವಿಧವೆಯರಿಗೆ ಯಾವ ರೀತಿ ಶಿಕ್ಷೆ ಕೊಡ್ತಾ ಇದ್ರು, ಏನಾದ್ರು ಚಿಕ್ಕ ವಯಸ್ಸಲ್ಲಿ ಗಂಡ ಸತ್ತೋದ್ರೆ, ನಂತರ ಅಸ್ಪೃಶ್ಯತೆ, ಅಸಮಾನತೆ, ಜೀತ ಪದ್ಧತಿ, ಮುಖ್ಯವಾಗಿ ಬಹುದೇವ ಉಪಾಸನೆ. ಅದು ಬಹಳ ದೊಡ್ಡ ಒಂದು ಶಾಪ ನಮ್ಮ ದೇಶಕ್ಕೆ ಅಂತಿರತಕ್ಕಂಥ ಶಾಪ ಆ ಬಹುದೇವೋಪಾಸನೆ. ಈ ಬಹುದೇವೋಪಾಸನೆ ಇವೆಲ್ಲವನ್ನು ತಪ್ಪಿಸಿ ಒಬ್ಬ ಪರಮಾತ್ಮ ಮೋಕ್ಷ ಕೊಡೋನು ಒಬ್ಬ ಇದ್ದಾನೆ, ಅವನು ನಮಗೆಲ್ಲರಿಗೂ ತಂದೆ. ನೀವು ಸಿಕ್ಕಿದ್ದನ್ನೆಲ್ಲ ಪೂಜೆ ಮಾಡಿ, ಸಿಕ್ಕಿದ್ದನ್ನೆಲ್ಲ ದೇವರು ಅಂತ ನಂಬಿಕೊಂಡು ನಿಮ್ಮ ಭಕ್ತಿಯನ್ನೆಲ್ಲ ವ್ಯರ್ಥ ಮಾಡ್ಕೋತಾ ಇದ್ದಾರೆ ಈ ಜಗತ್ತಿನ ಜನ ಅಂತ ಹೇಳಿ, ಯಾವಾಗ ಭಕ್ತಿ ಮಾರ್ಗವನ್ನ ಬಿಟ್ಟು ಜನ ವಿಮುಖರಾಗ್ತಾರಲ್ಲ, ಈ ವಿಮುಖರಾದಂತಹ ಸಂದರ್ಭದಲ್ಲಿ ಒಬ್ಬ ಅವತಾರ ಪುರುಷ ಜನ್ಮ ತಾಳ್ತಾನೆ ಅಂತ ಹೇಳ್ಬಿಟ್ಟು ಎಲ್ಲಾ ಗ್ರಂಥಗಳು ಹೇಳ್ತವೆ ನೋಡ್ರಿ. ಹಾಗೆ ಧರ್ಮದ ಕಡೆ ಜನ ಹೋಗ್ದಲೇನೆ ಈ ಮೌಢ್ಯದ ಕಡೆ ತಿರುಗ್ತಾರೆ ನೋಡ್ರಿ. ಅಂದ್ರೆ ಈಗ ತಾವು ಹೇಳೋ ಪ್ರಕಾರ ಗುರು ಬಸವಣ್ಣನವರು ಈ ಭೂಮಿಯಲ್ಲಿ ಹುಟ್ಟೋದಕ್ಕಿಂತ ಮುಂಚೆ ಭಕ್ತಿಗೇನು ಕಡಿಮೆ ಇರಲಿಲ್ಲ, ಆದ್ರೆ ಅದು ಮೌಢ್ಯ ಭಕ್ತಿ ಆಗಿತ್ತು. ಮೌಢ್ಯ ಭಕ್ತಿ, ವೈಚಾರಿಕ ಭಕ್ತಿ ಆಗಿರಲಿಲ್ಲ. ಅದು ಮನುಷ್ಯ ಮನುಷ್ಯನನ್ನೇ ಪೂಜೆ ಮಾಡೋ ಲೆವೆಲ್ ಕೊಟ್ಟೋಯ್ತು ನೋಡ್ರಿ. ಮನುಷ್ಯ ದೇವ್ರನ್ನ ಪೂಜೆ ಮಾಡ್ಲಿಲ್ಲ ಇವನು, ಬರ್ತಾ ಬರ್ತಾ ಮನುಷ್ಯ ಮನುಷ್ಯನನ್ನೇ ಪೂಜೆ ಮಾಡಲ್ಲ. ಅಷ್ಟೇ ಅಲ್ಲದೆ ಕ್ರಿಮಿಕೀಟಗಳನ್ನ, ಗಿಡ ಮರಗಳನ್ನ, ಮರನ ಬತ್ತುವ ಜಲವ, ನೆಚ್ಚಿ ನಡೆಯುವವರು ನಿನ್ನೆತ್ತ ಬಲ್ಲರಯ್ಯ ಅಂತ ಯಾವಾಗ ಈ ಸೃಷ್ಟಿಕರ್ತ ಪರಮಾತ್ಮ ಅವನ್ ಕಡೆ ನೋಡ್ರಪ್ಪ ಅಂತಂದ್ರೆ, ಅವನ್ ಕಡೆ ನೋಡದಲೆ ಅಂದ್ರೆ ಧರ್ಮದ ಕಡೆ ನೋಡದಲೇನೆ, ಅಧರ್ಮದ ಕಡೆ, ಅಸತ್ಯದ ಕಡೆ, ಈ ಮೌಢ್ಯದ ಕಡೆ ಯಾವಾಗ ತಿರುಗಿದ್ರು, ಅಂತಹ ಸಂದರ್ಭದಲ್ಲಿ ಒಬ್ಬ ಯುಗ ಪುರುಷ, ಒಬ್ಬ ಪ್ರವಾದಿಯಾಗಿ ಪರಮಾತ್ಮ ಅಲ್ಲಿ ಜನ್ಮ ತಾಳಿಸ್ತೇನೆ ಅನ್ನೋದಕ್ಕೆ ಬಸವಣ್ಣ ಅವತರಿಸಿದ್ದೇನೆ. ತಾನೇ ದೊಡ್ಡ ವಿಚಾರ, ತಾನೇ ಒಂದು ಹುಟ್ಟಿಸಿರತಕ್ಕಂಥ ಈ ಸುಂದರವಾಗಿರತಕ್ಕಂಥ ಮರ್ತ್ಯ ಲೋಕವು ಹಾಳಾಗಿ ಹೋಗಬಾರದೆಂದು ಅಂದು ತನ್ನ ಕಾರುಣ್ಯ ಕಿರಣವನ್ನ ಪರಮಾತ್ಮನನ್ನ, ಅದನ್ನೇ ತಾವು ಹೇಳಿದ್ರಲ್ಲ, ಮರ್ತ್ಯ ಲೋಕದ ಮಹಾಮನೆ ಹಾಳಾಗಿ ಹೋಗಬಾರದೊಂದು ಕರ್ತ ನಟ್ಟಿದನಯ್ಯ ಬಸವಣ್ಣನ ಅಂತ ಅಲ್ಲಮ್ಮ ಪ್ರಭುದೇವರು ಹೇಳ್ತಾ ಇದ್ದಾರೆ. ಹಾಗೆ ಈ ಮರ್ತ್ಯ ಲೋಕ ಹಾಳಾಗ್ತಕ್ಕಂಥ ಸ್ಥಿತಿಯಲ್ಲಿತ್ತು. ಭಗವಂತನ ಕಡೆ ನೋಡ್ರಿ ಅಂತಂದ್ರೆ ಎಲ್ಲ ಈ ಕಡೆ ಬಹುದೇವೋಪಾಸನೆ ಕಡೆ, ಇವರೇ ಸೃಷ್ಟಿ ಮಾಡಿಕೊಂಡಿದ್ದು ಆ ದೇವ್ರಗಳನ್ನೆಲ್ಲ, ಇವರ ಇಷ್ಟ ಪ್ರಕಾರವಾಗಿ ದೇವ್ರಗಳನ್ನು ಸೃಷ್ಟಿ ಮಾಡಿಕೊಂಡು ನಿಜವಾದಂತ ಪರಮಾತ್ಮನ್ನೇ ಮರ್ತಾಗ ಬಸವಣ್ಣನವರು ಬಂದು, ಶರಣರು ಬಂದು, ನೋಡ್ರಪ್ಪ ಇವೆಲ್ಲ ನೀವು ಸುಳ್ಳು ದೇವ್ರಗಳು, ನೀವು ಸೃಷ್ಟಿ ಮಾಡ್ಕೊಂಡಿರವು, ನಿಮ್ಮ ಇಷ್ಟ ಪ್ರಕಾರವಾಗಿ ನೀವು ದೇವ್ರಗಳು ಸೃಷ್ಟಿ ಮಾಡ್ಕೊಂಡು ನೀವು ವ್ಯಕ್ತಿ ಪೂಜೆಗೆ ಇಳಿದು ಬಿಟ್ಟಿದ್ದೀರಲ್ಲ, ಎಲ್ಲ ವ್ಯಕ್ತಿಗಳ ಈಗ ನೋಡಿ, ನಾವು ಸಾಮಾನ್ಯವಾಗಿ ಈಗ ನಾವು
ನಾವೇನು ಒಂದು ಇವತ್ತು ರಾಮನ ಪೂಜೆ ಮಾಡ್ತಾ ಇದೀವಿ ಅಲ್ವರ ನಮ್ಮ ಶರಣರ ಪ್ರಕಾರವಾಗಿ ರಾಮನು ಕೂಡ ಒಬ್ಬ ವ್ಯಕ್ತಿ ಐತಿಹಾಸಿಕ ಪುರುಷ ಆತೆ ಕೃಷ್ಣನ ಒಬ್ಬ ವ್ಯಕ್ತಿ ಐತಿಹಾಸಿಕ ಈಶ್ವರ ಈಶ್ವರನು ಒಬ್ಬ ವ್ಯಕ್ತಿ ನಮ್ಮ ಮನ ಪ್ರಕಾರವಾಗಿ ಸೃಷ್ಟಿ ಮಾಡ್ಕೊಂಡಿರ್ತಕ್ಕಂಥ ಹೆಣ್ಣು ದೇವರುಗಳು ಹೌದೌದು ಇವೆಲ್ಲವೂ ಕೂಡ ನಮ್ಮ ಸೃಷ್ಟಿ ನಮ್ಮ ನಿಜ ನೋಡಿ ನಾವು ಎಷ್ಟು ಕೆಟ್ಟೋಗಿದ್ದೀವಿ ಅಂದ್ರೆ ಜನ ಪರಮಾತ್ಮ ಮನುಷ್ಯನ ಸೃಷ್ಟಿ ಮಾಡಿದ್ರೆ ಮನುಷ್ಯ ದೇವರು ಸೃಷ್ಟಿ ಮಾಡ್ತಾನೆ ಹೌದೌದು ಇದು ಜಾಗತಿಕ ಮಟ್ಟದಲ್ಲಿ ಹೇಳಿಕೊಳ್ಳಕ್ಕೆ ಬಹಳ ಅವಮಾನ ಆಗುತ್ತೆ ವಿಚಿತ್ರ ಅನಿಸುತ್ತೆ ಯಾಕೆಂದ್ರೆ ಎಲ್ಲ ಜಗತ್ತಿನ ಪ್ರವಾದಿ ಧರ್ಮಗಳು ಒಬ್ಬ ದೇವರನ್ನು ನಂಬುತ್ತವೆ ನಿರಾಕಾರವಾಗಿರ್ತಕ್ಕಂಥ ದೇವರನ್ನು ನಂಬುತ್ತವೆ ಆದ್ರೆ ನಾವು ಎಲ್ಲ ಒಂದೊಂದು ಪ್ರಾಣಿ ಪಶು ಪಕ್ಷಿ ಕ್ರಿಮಿ ಕೀಟಗಳ ಆಕಾರವನ್ನು ಕೊಟ್ಟು ಹೇಳಬೇಕಂತಂದ್ರೆ ಜಗತ್ತಿನಲ್ಲಿರ್ತಕ್ಕಂಥ ಎಲ್ಲ ಧರ್ಮಗ್ರಂಥಗಳು ಏನ್ ಹೇಳ್ತವೆ ಅಂತಂದ್ರೆ ಸೃಷ್ಟಿಕರ್ತನನ್ನ ನಂಬ್ರಿ ಅಂತ ಹೇಳ್ತಾರೆ ಆದ್ರೆ ನಮ್ಮ ದೇಶದಲ್ಲಿ ಏನಾಗ್ಬಿಟ್ಟಿದೆ ಅಂದ್ರೆ ಸೃಷ್ಟಿಕರ್ತನ ಬಿಟ್ಬಿಟ್ಟಿವಿ ಸೃಷ್ಟಿಯ ವಸ್ತುಗಳನ್ನ ಹಿಡ್ಕೊಂಡ್ಬಿಟ್ಟಿದೀವಿ ನಿಜ ಸೂರ್ಯ ದೇವರು ಚಂದ್ರ ದೇವರು ಆಕಾಶ ದೇವರು ಭೂಮಿ ದೇವರು ಪಂಚಭೂತಗಳನ್ನೇ ನಾವು ಭೂತ ಪೂಜೆ ಅಂತ ಅದನ್ನ ಕರೀತಾರೆ ಬೆಂಕಿ ಬೆಂಕಿನೂ ದೇವರು ಅಂತ ಹೇಳ್ಕೊಂಡು ಗಿಡ ಮರಗಳು ವೃಕ್ಷಗಳು ಎಲ್ಲವೂ ಕೂಡ ದೇವರುಗಳು ಮಾಡಿ ಇಟ್ಕೊಂಡ್ಬಿಟ್ಟಿದ್ದೀವಿ ಈಗ ಇಂಥ ಸಂದರ್ಭದಲ್ಲಿ ಒಬ್ಬ ಮಹರ್ಷಿ ಮಹಾತ್ಮ ಪ್ರವಾದಿ ಹುಟ್ಟಬೇಕಂತಂದ್ರೆ ಒಂದು ತಂದೆ ತಾಯಿ ಆಯ್ಕೆ ಆಗ್ಬೇಕಲ್ಲ ತಂದೆ ತಾಯಿ ಆಯ್ಕೆ ಆಗ್ಬೇಕಲ್ಲ ಅಂತ ತಂದೆ ತಾಯಿನ ಪರಮಾತ್ಮ ಆಯ್ಕೆ ಮಾಡ್ಕೊಂಡಿದ್ದು ಆ ಮಾದ್ರಸ ಮಾದಲಾಂಬಿಕೆ ಅಂತಕ್ಕಂತ ಪುಣ್ಯಪುರುಷರ ಅವರಿಗೆ ನಮ್ಮ ಶರಣಾರ್ಥ ನಮನಗಳನ್ನು ಸಲ್ಲಿಸಬಹುದು ಅವರ ಒಂದು ಚಿದ್ಗರ್ಭ ಮಾದಲಾಂಬಿಕೆ ತಾಯಿಯ ಚಿದ್ಗರ್ಭದಲ್ಲಿ ಗುರು ಬಸವಣ್ಣನವರು ಅವತರಿಸಿ ಬಂದ್ರು ಅಂತ ಪರಮಾತ್ಮನ ಆಜ್ಞೆ ಆಯ್ತು ನೋಡ್ರಿ ಸಂಕಲ್ಪ ಆಯ್ತಲ್ಲ ಇವತ್ತು ಬಸವನ ಭಾಗ್ಯವಾಡಿ ಅವತ್ತು ಬರೀ ಭಾಗ್ಯವಾಡಿ ಅಲ್ವರ ಅದು ಹಿಂಗಳೇಶ್ವರದಲ್ಲಿ ಜನ್ಮ ತಾಳಿದ್ರು ಅಂತ ಹೇಳ್ತಾರೆ ಹೌದು ಎಲ್ಲಿ ತಾಯಿ ಮನೆಯಲ್ಲೇ ಸಾಮಾನ್ಯವಾಗಿ ಗುರು ಬಸವಣ್ಣನವರ ತಾಯಿಯ ಒಂದು ತಾಯಿ ಮನೆ ಅಲ್ಲಿ ಜನ್ಮ ತಾಳದ್ರೂನು ಸಹ ನಾವು ಬಾಗೇವಾಡಿಯನ್ನೇ ಹೇಳೋದು ಬಾಗೇವಾಡಿ ಗುರು ಬಸವಣ್ಣನವರ ತಂದೆಯವರು ಅವರು ಅದನ್ನೇ ಹೇಳೋದು ನಾವು ಎಲ್ಲ ಹುಟ್ಟಿದ್ರು ಕೂಡ ಈ ಉದಾಹರಣೆಗೆ ನಾವು ನಮ್ ಮಲ್ಲೇಶ್ವರದಲ್ಲಿ ಹುಟ್ಟದು ಅಂತ ಇಟ್ಕೊಳ್ಳಿ ನಾವು ಬೆಂಗಳೂರು ಅಂತೆಲ್ಲ ಹೇಳ್ತೀವಿ ಅಲ್ಲವ್ರ ಎಲ್ಲಿ ಹುಟ್ಟದ ಅಂದ್ರೆ ಮಲ್ಲೇಶ್ವರ ಅಂತ ಹೇಳೋದಿಲ್ಲ ಅಲ್ವರ ನಾವು ವಿದ್ಯಾರಣ್ಯಪುರದಲ್ಲಿ ಮನೆ ಇದ್ರು ಕೂಡ ಈ ನಮ್ದು ಇಲ್ಲಿ ಹಾಸ್ಪಿಟಲ್ ಅಲ್ಲಿ ಜನನ ಆಯ್ತು ಅಂದ್ರೆ ಮಲ್ಲೇಶ್ವರ ಎಲ್ಲಿ ಹುಟ್ಟದಪ್ಪ ಅಂದ್ರೆ ಮಲ್ಲೇಶ್ವರದಲ್ಲಿ ಹಾಗೆ ಅವರು ಹಿಂಗಳೇಶ್ವರದ ಬಾಗೇವಾಡಿಯಲ್ಲಿ ಗುರು ಬಸವಣ್ಣನವರು ಮಾದಲಾಂಬಿಕೆ ಮಾದರಸರ ಒಂದು ಚಿದ್ಗರ್ಭದಿಂದ ಜನ್ಮ ತಾಳಿದ್ರು ಅವರು ಶೈವ ಬ್ರಾಹ್ಮಣರಾಗಿದ್ರು ಜೊತೆಗೆ ಆ ಅಗ್ರಹಾರದ ಪುರಪ್ರಮುಖರು ಕೂಡ ಮುಖ್ಯಸ್ಥರು ಆಗಿದ್ರು ಏನೋ ಘಟನೆ ನಡೀತು ಅಂತ ತಾವಾಗಲೇ ನನ್ನ ಜೊತೆ ಮಾತಾಡುವ ಘಟನೆ ನಡೀತದೆ ಅದನ್ನ ನಾವು ಐತಿಹಾಸಿಕಕ್ಕೆ ಹೋಲಿಕೆ ಮಾಡೋದು ತಪ್ಪಾಗ್ತದೆ ಒಂದು ಅವ್ರ ತಾಯಿ ಮಗು ಮಕ್ಕಳು ಬೇಕು ಅಂತ ಹೇಳಿಬಿಟ್ಟು ನಂದಿಯನ್ನ ಪೂಜೆ ಮಾಡ್ತಾ ಇದ್ರು ಇಲ್ಲ ಅದು ತಪ್ಪ್ರಿ ಹೆಂಗೆ ಅಂತಂದ್ರೆ ಅವರು ಲಿಂಗ ಇರ್ತಕ್ಕಂತ ಗುಡಿಗಳು ಶಿವಾಲಯಗಳು ಶಿವಾಲಯಗಳು ಸಾಮಾನ್ಯವಾಗಿ ಶಿವಾಲಯದ ಮುಂದೆ ಒಂದು ನಂದಿ ಇದ್ದೆ ನಂದಿ ವಿಗ್ರಹ ಇರುತ್ತೆ ಇರ್ತದೆ ಇವರು ಈ ಇತಿಹಾಸಕ್ಕೆ ಮ್ಯಾಚ್ ಮಾಡಕ್ಕೆ ಏನ್ ಮಾಡ್ಬಿಟ್ರು ಇಲ್ಲಿ ಲಿಂಗವನ್ನ ಪೂಜೆ ಮಾಡಿದ್ನ ಬಿಟ್ಬಿಟ್ರು ಕೈ ಬಿಟ್ಬಿಟ್ರು ಮಾದಲಾಂಬಿಕೆಯವರು ಲಿಂಗವನ್ನ ಪೂಜೆ ಮಾಡಿದ ಕೈ ಬಿಟ್ಬಿಟ್ರು ಅಲ್ಲ ಲಿಂಗ ಪೂಜೆ ಅಂದ್ರೆ ಅದು ಈ ನಮ್ಮ ಶೈವ ಲಿಂಗದ ಮುಂದೆ ಒಂದು ನಂದಿ ಇದ್ದೆ ಬಸವಣ್ಣನವರ ನಂದಿ ಅವತಾರ ಅಂತ ಹೇಳಿಬಿಟ್ಟು ಅದಕ್ಕೆ ಮ್ಯಾಚ್ ಮಾಡಕ್ಕೋಸ್ಕರ ಮ್ಯಾಚ್ ಮಾಡಕ್ಕೋಸ್ಕರ ಇವ್ರ ತಾಯಿ ನಂದಿನ ಪೂಜೆ ಮಾಡ್ತಾ ಇದ್ರು ಅವ್ರು ನಂದಿ ಪೂಜೆ ಮಾಡ್ತಾ ಇರಲಿಲ್ಲ ಆಕ್ಚುಲಿ ಶಿವಾಲಯದಲ್ಲಿ ಶಿವಲಿಂಗ ಪೂಜೆಯನ್ನ ಮಾಡ್ತಾರೆ ಲಿಂಗದ ಪೂಜೆ ಅದು ಲಿಂಗ ಅಂತಂದ್ರೆ ನಾವು ಈಶ್ವರ ಅಂತ ತಿಳ್ಕೊಬಾರ್ದ್ರಿ ನಾವು ಈಶ್ವರ ಅಂತ ತಿಳ್ಕೊಂಡ್ರೆ ಮತ್ತೆ ಇಲ್ಲಿ ಕೆಡ್ತದೆ ಎಲ್ಲೇ ನಾವು ಲಿಂಗ ನೋಡಿದ್ರು ಕೂಡ ಆ ನಿರಾಕಾರ ಪರಮಾತ್ಮನ ಆ ಶಿವನ ಸಾಕಾರ ರೂಪ ಅಂತ ತಿಳ್ಕೊಬೇಕು ಅಲ್ಲ ನಿಜ ಆದ್ರೆ ಅವತ್ತು ಮಾದಲಾಂಬಿಕಾ ತಾಯಿಯವರು ಪೂಜೆ ಮಾಡ್ತಕ್ಕಂಥ ಟೈಮಲ್ಲಿ ಅದು ಇರಲಿಲ್ಲ ಈಗ ಶಿವಲಿಂಗಗಳು ಏನ್ ದೇವಸ್ಥಾನದಲ್ಲಿ ಇದ್ವು ಅವೆಲ್ಲವೂ ಕೂಡ ಈ ಒಂದು ನಮ್ಮ ಭಾರತದ ಭಕ್ತಿ ಪರಂಪರೆಯ ಮೂಲಿಗನಾಗಿರ್ತಕ್ಕಂಥ ಒಬ್ಬ ಐತಿಹಾಸಿಕ ಪುರುಷ ಶಿವನ ಸಂಕೇತವಾಗಿಯೇ ಆ ಶಿವಲಿಂಗಗಳು ಹುಟ್ಕೊಂಡು ಅಂತ ಒಂದು ಲಿಂಗವನ್ನ ಇಲ್ಲ ಅನ್ಕೊಳ್ಳೇಬಾರ್ದು ಈಗ ಶಿವ ಪೂಜೆ ಮಾಡಿದ್ನು ಲಿಂಗ ಅಂತಂದಾಗ ಅವನೇ ಲಿಂಗ ಹಾಕಾಗುದಿಲ್ಲ ಅರ ಪೂಜೆ ಮಾಡಿದ್ ಲಿಂಗ ಅಂತಂದಾಗ ಅರನೇ ಲಿಂಗ ಆಗುದಿಲ್ಲ ಪೂಜೆಯನ್ನು ಮಾಡಿಲ್ಲ ಶಿವ ಅಲ್ಲ ಹೌದ್ರಿ ಹೌದು ಶಿವನು ಪೂಜೆ ಮಾಡಿದಾನೆ ಹರನು ಪೂಜೆ ಮಾಡಿದಾನೆ ರುದ್ರನು ಪೂಜೆ ಮಾಡಿದಾನೆ ಅವರೆಲ್ಲಾರು ಲಿಂಗ ಪೂಜಕರೇ ಅವರು ಅವ್ರನ್ನೇ ಅವರು ಪೂಜೆ ಮಾಡ್ಕೊಳ್ಳಿ ಲಿಂಗ ಪೂಜಕರಂದ್ರೆ ಪರಮಾತ್ಮನ ನಿರಾಕಾರ ದೇವರನ್ನ ನಿರಾಕಾರ ಶಿವನು ನಿರಾಕಾರ ಶಿವನ ಪೂಜಕರಾಗಿದ್ದ ಪರಮಾತ್ಮ ಲಿಂಗದ ರೂಪದಲ್ಲಿದ್ದಾನೆ ಅಂತ ಹೇಳಿ
ಇಡೀ ನಮ್ಮ ಭಾರತ ದೇಶದ ಎಲ್ಲ ನಮ್ಮ ಭಾರತ ದೇಶದ ಮೂಲಿಗರು ಆಗಿರ್ತಕ್ಕಂತ ಈ ನಮ್ಮ ಶೈವರು ಅಂತಲೇ ತಿಳ್ಕೊಳ್ಳೋಣ ಅಥವಾ ದ್ರಾವಿಡರು. ಹೌದೌದು, ದ್ರಾವಿಡರು. ಯಾವಾಗ ಈ ಭೂಮಿಯ ಮೇಲೆ ಒಂದು ಅಗೋಚರವಾದಂತಹ ಚೈತನ್ಯ ಇದೆ, ಒಂದು ಶಕ್ತಿ ಇದೆ, ಅವನೇ ಪರಮಾತ್ಮ ಅಂತ ತಿಳ್ಕೊಂಡ ತಕ್ಷಣ ಆ ನಿರಾಕಾರ ಪರಮಾತ್ಮನಿಗೆ ಇವರು ಶಿವ ಅಂತ ಕರೆದು ಬಿಟ್ರು. ಇವಾಗ ನಾವು ಮಾದಲಾಂಬಿಕಾ ತಾಯಿಯವರು ಗುರು ಬಸವಣ್ಣವರ ಜನ್ಮಕ್ಕಿಂತ ಮುಂಚೆ ಒಂದು ಸನ್ನಿವೇಶ ನಡೀತು ಅಂತ ಅದೇ. ಈಗ ಒಂದು ಲಿಂಗವನ್ನ ಇವರು ಮುಚ್ಚಿಡ್ತಾ ಇದಾರೆ. ನಾನು ಹೇಳೋದು ಅಲ್ಲಿ ಲಿಂಗನು ಇತ್ತು ಅನ್ನೋದನ್ನ ನಂದಿನ ಪೂಜೆ ಮಾಡಿದ್ರು ಅಂತಕ್ಕಂಥದ್ದನ್ನ ಇವರು ಹೆಚ್ಚು ಪುರಾಣದಲ್ಲಿ ಬರೀತಾರೆ. ಯಾಕೆ ಅಂದ್ರೆ ಪುರಾಣದಲ್ಲಿ ಒಂದು ಕತೆ ಬರ್ತದಲ್ಲ, ಬಸವಣ್ಣನವರು ನಂದಿ ಅವತಾರವಾಗಿ ಇಲ್ಲಿ ಜನ್ಮ ತಾಳಿದ್ರು, ಈಶ್ವರ ಪಾರ್ವತಿ ಕಳಿಸ್ಕೊಟ್ರು ಅನ್ನೋದು ಇದೆಯಲ್ಲ, ಅದಕ್ಕೆ ಮ್ಯಾಚ್ ಮಾಡೋದಕ್ಕೋಸ್ಕರ ಇಲ್ಲಿ ಈ ರೀತಿ ಕಥೆಯನ್ನ ಮಾದಲಾಂಬಿಕೆಯವರು ನಂದಿಯನ್ನ ಪೂಜೆ ಮಾಡಿದ್ರು ಅಂತ. ಇದು ಶುದ್ಧ ಸುಳ್ಳು ಇದೆಲ್ಲ. ಇದೆಲ್ಲ ನಂದಿಯನ್ನ ಪೂಜೆ ಮಾಡಿದ ತಕ್ಷಣಕ್ಕೆ ಒಂದು ಮಗು ಆಗೋದಿಲ್ಲ, ಅದು ಪರಮಾತ್ಮನ. ಆ ಪರಮಾತ್ಮನ ಒಲಿಮೆ ಆಗ್ಬೇಕು, ಒಲಿಮೆ ಆಗ್ಬೇಕು, ಪರಮಾತ್ಮನ ಕೃಪೆ ಆಗ್ಬೇಕು. ಅವನ ಕೃಪೆ ಆದ್ರೆ ಎಲ್ಲವೂ ಕೂಡ ಸಿಗುತ್ತೆ. ನೀನು ಒಲಿದರೆ ಕೊರಡು ಕೊನರು ಉದಯ್ಯ, ನೀನು ಒಲಿದರೆ ಬರಡು ಹಯ್ಯನು ಉದಯ್ಯ. ಬರಡು ಅಂತಂದ್ರೇನು? ಬರಡು ಅಂತಂದ್ರೆ ಯಾವ್ದಕ್ಕಾದ್ರೂ ಹೋಲಿಸ್ಕೋಬಹುದು. ಅಲ್ಲಲ್ಲ, ಹಸು ಬರಡಾಗ್ಬಿಟ್ಟಿರ್ತದೆ. ಬರಡು ಅಂತಂದ್ರೆ ಅಲ್ರಿ, ಅದಕ್ಕೆ ಕರುಣೆ ಆಗೋದಿಲ್ಲ, ಕರುಣೆ ಆಗೋದಿಲ್ಲ, ಅದು ಗರ್ಭನೇ ಧರಿಸೋದಿಲ್ಲ. ಅಂತ ಬರಡಾಗಿರ್ತಕ್ಕಂತ ಹಸುನೂ ಕೂಡ ಹಯನುವುದಯ್ಯ ಕರು ಹಾಕಿ ಹಾಲು ಕೊಡ್ಲಿಕ್ಕೆ ಶುರು ಮಾಡುತ್ತದೆ. ನೀನ್ ಒಲಿದರೆ ವಿಷವು ಅಮೃತವಹುದಯ್ಯ, ನೀನ್ ಒಲಿದರೆ ಪಡಿ ಪದಾರ್ಥಗಳಿದೆ. ಆ ಪರಮಾತ್ಮನ ಕೃಪೆ ಹಾಕಿದ್ರೇನೆ ಒಂದು ಹುಲ್ಲುಕಡ್ಡಿನೂ ಸಹ ಹುಟ್ಟಕ್ಕಾಗುದಿಲ್ಲ. ಕರೆಕ್ಟ್. ಇವು ಬಸವಣ್ಣನವರು ಹುಟ್ಟುವಂತಹ ಊರಲ್ಲಿ ಅದು ಅಗ್ರಹಾರದಲ್ಲಿ, ಅಗ್ರಹಾರದ ಮುಖ್ಯಸ್ಥ ಮಾದ್ರಸ ನೋಡ್ರಿ. ಒಂದು ಘಟನೆ ನಡೀತದೆ. ಬಸವಣ್ಣನವರು ಈ ಭೂಮಿಗೆ ಅವತರಿಸಿದ್ದೆ ಅಂದ್ರೆ ಹುಟ್ಟಿದ್ದೆ ಒಂದು ಕ್ರಾಂತಿ ಮಾಡ್ಲಿಕ್ಕೆ ಅನ್ನೋದು ಅವರು ಹುಟ್ಟಿರ್ತಕ್ಕಂತ ಘಟನೆ ಸಾಕ್ಷಿ ಇದೆ. ಸಾಕ್ಷಿ ಇದೆ. ಉದಾಹರಣೆಯನ್ನ ಸಣ್ಣ ಉದಾಹರಣೆ. ಒಬ್ಬ ಒಲಗೇರಿಯ ಕೇತ ಇಲ್ಲಿ ಅಗ್ರಹಾರಕ್ಕೆ ಬಂದಿರ್ತಾನೆ. ಅಗ್ರಹಾರದಲ್ಲಿ ಒಂದು ಹೋಮ ನಡೀತಾ ಇರ್ತದೆ. ಹೋಮ ನಡೀತಿರುತ್ತೆ. ಅಲ್ಲೇ ಸ್ವಲ್ಪ ದೂರದಲ್ಲಿ ಒಂದು ನಾಯಿ ಸತ್ತೋಗ್ಬಿಟ್ಟಿರ್ತದೆ. ಹೌದು. ಆ ನಾಯಿನ ತೆಗ್ಸಿ ಅಂತ ಹೇಳ್ಬಿಟ್ಟು ಈ ಗ್ರಾಮದ ಮುಖ್ಯಸ್ಥರಾದಂತಹ ಮಾದರಸರಿಗೆ ಅವ್ರ ಋತ್ವಿಕರು ಹೇಳಿ ಕಳಿಸ್ತಾರೆ. ಅವ್ರ ಋತ್ವಿಕರು ಹೇಳಿದ ಕಳಿಸಿದ ತಕ್ಷಣ ಇವ್ರು ಏನ್ ಮಾಡ್ತಾರೆ, ಆ ಪಂಚಮರನ್ನ ಕರೆಸ್ತಾರೆ. ಪಂಚಮರು ಅಂತಂದ್ರೆ ಈ ಸತ್ತ ನಾಯಿಗಳನ್ನ ಹೆತ್ತಾಕೋದು ಇದೆಲ್ಲ ಸ್ವಲ್ಪ ಬಾರಿ ಅಸ್ಪೃಶ್ಯರು. ಮತ್ತೆ ಅವ್ರು ಪಂಚಮರು ಅಂತ ಹೇಳ್ತೀವಿ ಅವ್ರಿಗೆ. ಅವರನ್ನ ಕರೆಸ್ತಾರೆ. ಅದ್ರಲ್ಲಿ ಏನಾಗುತ್ತೆ, ಅವ್ರ ತಂದೆ ಏನ್ ಮಾಡ್ತಾನೆ, ಏನೋ ಅವನಿಗೆ ಸೌಖ್ಯ ಇರ್ಲಿಲ್ವೋ ಏನೋ, ಮಗನ್ನ ಕಳಿಸ್ತಾನೆ. ಹೋಗಪ್ಪ ಅಲ್ಲೊಂದು ನಾಯಿ ಸತ್ತೋಗಿದೆಯಂತೆ, ಅದನ್ನ ನಾಯಿ ತಗೊಂಡೋಗಿ ಮಣ್ಣು ಮುಚ್ಚಿಬಿಟ್ಟು ಬಂದ್ಬಿಡು ಅಂತ ಹೇಳ್ಬಿಟ್ಟು ಕಳಿಸ್ತಾನೆ. ಆ ಕೇತ ಬರ್ತಾನೆ, ಆ ಒಲಗೇರಿಯ ಕೇತ ಬರ್ತಾನೆ. ಅವನು ಆ ನಾಯಿ ತಗೊಂಡೋಗ್ಬಿಟ್ಟು ಎಲ್ಲೋ ಒಂದ್ ಕಡೆ ಹಾಕಿ ಅದ್ಮೇಲೆ ಮಣ್ಣು ಮುಚ್ಚುತ್ತಾನೆ. ಅವನ್ ಕೆಲಸ ಆಯ್ತು. ಕೆಲಸ ಮಾಡಿ ಹೋಗುವಾಗ ಇಲ್ಲಿ ಮಂಗಳ ಘೋಷಣೆ ನಡೀತಾ ಇರ್ತದೆ, ಜನ ಸೇರಿರ್ತಾರೆ. ಇವನೋ ಒಂದು ಅಲ್ಲೊಂದು ವಿಶೇಷ ಕಾರ್ಯಕ್ರಮ ನಡೀತದೆ ಅಂತ ಅವನ ಮನಸ್ಸಿಗೆ ಅನಿಸ್ತದೆ. ಅವ್ರಿಗೆ ಕ್ಯಾಸ್ಟಿಸಮ್ ಅದೆಲ್ಲ ಅವ್ರಿಗೆ ಏನ್ ಗೊತ್ತು ಅಲ್ವರ, ಮಕ್ಕಳಿಗೆ ಇನ್ನ ಸಣ್ಣ ಬಾಲಕ ಅವನಿಗೆ ಜಾತಿ, ಈ ವರ್ಣ, ಈ ವರ್ಗ ಇವೆಲ್ಲ ಏನ್ ಗೊತ್ತಿರ್ತದೆ ಅವ್ರಿಗೆ. ಏನೋ ವಿಶೇಷ ನಡೀತಾ ಇತ್ತಲ್ಲ ಅಂತ ಹೇಳಿ ಅವನ ಅಲ್ಲಿಗೆ ಬಂದೇ ಬಿಡ್ತಾನೆ. ಬಂದ್ಬಿಡ್ತಾನೆ. ಆ ಬಹಳ ಗಂಭೀರವಾಗಿ ವಿಶೇಷವಾಗಿ ಅವನ ಕೌತುಕದಿಂದ ಅದನ್ನ ನೋಡ್ತಾ ಇರ್ತಾನೆ. ಇದು ನೋಡ್ತಾ ಇದ್ದದನ್ನ ಆ ಅವರು ಋತ್ವಿಕರು ನೋಡಿಬಿಡ್ತಾರೆ. ನೋಡಿಬಿಟ್ಟು ಅಯ್ಯೋ ಇದು ಅಪಚಾರ ಆಗೋಯ್ತು, ಅಶುದ್ಧಿ ಆಗೋಯ್ತು, ಇವನು ಕೀಳು ಜಾತಿಯವನು ಬಂದು ಇದನ್ನ ನೋಡ್ಬಿಟ್ಟ ಅಂತ ಹೇಳಿಬಿಟ್ಟು ಅವನಿಗೆ ಶಿಕ್ಷೆ ಕೊಟ್ಬಿಡ್ತಾರೆ. ಅಲ್ಲಿ ಶಿಕ್ಷೆ ಕೊಡಬೇಕು ಅಂತ ಇಲ್ರಿ, ಅವನು ಹಿಡ್ಕೊಂಡು ಅಲ್ಲಿ ಹೊಡಿತಾರೆ. ಹೊಡೆದು ನಂತರ ಇವನಿಗೆ ಒಂದ್ ಏನಾದ್ರು ಒಂದು ಒಂದ್ ಏನಾದ್ರು ಅಪರಾಧ ಇದ್ ಮಾಡ್ಬೇಕಲ್ಲ, ಪನಿಷ್ಮೆಂಟ್, ಒಂದು ಕಾನೂನು ಪ್ರಕಾರವಾಗಿ ಪನಿಷ್ಮೆಂಟ್ ಮಾಡ್ಬೇಕಲ್ಲ. ಅವತ್ತು ಸಂಜೆಗೆ ಆ ಇವ್ರ ಹತ್ರ ದೂರು ಬರ್ತದೆ, ಇವರ ತಂದೆಯವ್ರ ಹತ್ರ, ಬಸವಣ್ಣವರ ತಂದೆ ಪ್ರಮುಖರು ಅವ್ರ ಹತ್ರ ಬರ್ತದೆ. ಅವ್ರೇನ್ ಮಾಡ್ತಾರೆ, ನಾಳೆ ಇದ್ರ ವಿಚಾರಣೆ ಮಾಡೋಣ ಬಿಡಿ ಅಂತ ಹೇಳ್ತಾರೆ. ನಾಳೆ ವಿಚಾರಣೆ ಪ್ರಾರಂಭ ಆಗುತ್ತೆ. ಪ್ರಾರಂಭ ಆದ ತಕ್ಷಣ ಈ ವಿಚಾರ ಆ ಒಲಗೇರಿಗಳಲ್ಲಿ ಒಂದು ದೊಡ್ಡ ಆತಂಕಕ್ಕೊಳಪಡಿಸ್ಬಿಡ್ತದೆ. ಅಂದ್ರೆ ಯಾಕೆ ಅಂತಂದ್ರೆ ಅವನ ವೇದಗಳನ್ನ ಕೇಳಿದ ಅವನ ಕಿವಿಯಲ್ಲಿ ಕಾದ ಸೀಸವನ್ನ ಹಾಕಬೇಕು, ಯಜ್ಞವನ್ನ ನೋಡಿದ ಅವನ ಕಣ್ಣುಗಳನ್ನ ಚುಚ್ಚಬೇಕು, ತೆಗಿಬೇಕು ಅಂತಕ್ಕಂತ ಮಾತುಗಳು ಅವ್ರು ಆಡಿರ್ತಾರೆ. ಅದಕ್ಕೆ ಅವರು ಹೊಲಿಗೇರಿಯಲ್ಲಿ ದೊಡ್ಡ ಆತಂಕ ಸೃಷ್ಟಿ ಆಗಿರುತ್ತೆ. ಏನಾಗ್ಬಿಡ್ತದ ನಮ್ ಕೇತನಿಗೆ, ಏನ್ ಶಿಕ್ಷೆ ಕೊಡ್ತಾರೋ, ಏನ್ ಪನಿಷ್ಮೆಂಟ್ ಮಾಡ್ತಾರೋ ಅನ್ನುವಂತಹ ಒಂದು ಆತಂಕ ಸೃಷ್ಟಿ ಆಗ್ಬಿಡ್ತದೆ. ಅವಾಗ ಬೆಳಿಗ್ಗೆ ಎಲ್ಲ ಇದು ಪ್ರಾರಂಭ ಆಗುತ್ತೆ, ಚರ್ಚೆ ಪ್ರಾರಂಭ ಆಗುತ್ತೆ. ನೀನ್ ಯಾಕೆ ಬಂದಿದ್ದಪ್ಪ, ನೀ ಇಂತ ಇಂತ ಕೆಲ್ಸಕ್ಕೆ ಬಂದಿದ್ದೆ, ಸೊ ನೀನ್ ಆಯ್ತಪ್ಪ, ನಿನ್ ಕೆಲ್ಸ ಆಯ್ತಲ್ಲ, ನೀನ್ ಯಾಕೆ ಹೋಗ್ಲಿಲ್ಲ, ನೀನ್ ಅಲ್ಲೇ ಯಾಕೆ ಹೋಗಿದ್ದೆ, ನನಗೆ ಗೊತ್ತಾಗ್ಲಿಲ್ಲ ಬುದ್ಧಿ,
ಅಲ್ಲಿ ಏನೋ ಸಮಾರಂಭ ನಡೀತಾ ಇತ್ತು, ನೋಡ್ಬೇಕು ಅನಿಸ್ತು ಬುದ್ಧಿ, ಅಲ್ಲಿ ಹೋಗಿ ನಾನು ನೋಡಿದೆ ಬುದ್ಧಿ, ನಾನು ನೋಡಿದ ಅಪರಾಧ ಆಗಿದೆ, ನನ್ನ ಕ್ಷಮಿಸಿ ಬುದ್ಧಿ ಅಂತ ಹೇಳ್ಬಿಟ್ಟು ಕೈ ಮುಕ್ಕೊಂಡು ನಿಂತ್ಕೊಂಡ. ಅವನ ಕಡೆ ಮಾತಾಡುವಂತವರು ಆ ಒಲಗೇರಿಯ ಕೆಲವು ಮುಖ್ಯಸ್ಥರು ಇರ್ತಾರಲ್ಲ, ಅವನು ಬಂದ್ಬಿಟ್ಟು ನೋಡಿ ಬುದ್ಧಿ ಬಾಲಕ ಗೊತ್ತಾಗಿಲ್ಲ, ಏನೋ ಅಪರಾಧ ಮಾಡಿಬಿಟ್ಟಿದ್ದಾನೆ, ಇನ್ನ ಮೇಲೆ ನಾವು ಆ ಕಡೆ ಕಳಿಸ್ದಂಗೆ ನಾವು ನೋಡ್ಕೋತೀವಿ ಬುದ್ಧಿ, ದಯಮಾಡಿ ಕ್ಷಮಿಸ್ಬಿಡಿ ಬುದ್ಧಿ ಅಂತ ಏನೋ ಅವರ ಒಂದು ಅಹವಾಲನ್ನ ತೊಡ್ಕೊಳ್ತಾ ಇರ್ತಾರೆ. ಇವರು ಈ ಋತ್ವಿಕ್ ಇರ್ತಾರಲ್ಲ, ಇವರು ಇಲ್ಲ ಹಿಂಗಲ್ಲ ಬಿಟ್ರೆ ನಮ್ಮ ಆ ಗೌರವ ಹೋಗ್ಬಿಡ್ತದೆ, ನಮ್ಮ ಆಚಾರ ವಿಚಾರಗಳೆಲ್ಲ ಹೋಗ್ಬಿಡ್ತವೆ, ಇವೆಲ್ಲವೂ ಹಾಳಾಗಿ ಹೋಗ್ಬಿಡ್ತವೆ, ಅದರಿಂದ ಇವನಿಗೆ ಒಂದು ಶಿಕ್ಷೆ ಕೊಟ್ರೆ ಬೇರೆಯವರು ಬುದ್ಧಿ ಕಲಿತಾರೆ. ಸ್ವಲ್ಪ ಈ ಬ್ರಾಹ್ಮಣ ಕೇರಿಯಿಂದ ನಾವು ಡಿಸ್ಟೆನ್ಸ್ ಮೇಂಟೈನ್ ಮಾಡಬೇಕು ಅಂತ ಹೇಳಿ ಅವರು ಬುದ್ಧಿ ಕಲಿತಾರೆ, ಇವನು ಹಿಂಗೆ ಬಿಡಬಾರ್ದು ಅಂತ ಹೇಳಿಬಿಟ್ಟು ಇವ್ರದೆಲ್ಲ ಒತ್ತಡ ಜಾಸ್ತಿ ಆಗ್ಬಿಡ್ತದೆ. ಆವಾಗ ಮಾದರಸರಿಗೆ ಸ್ವಲ್ಪ ಒಲ್ಲದ ಮನಸ್ಸು, ಪಾಪ ಮುಗ್ಧ ಇವನಿಗೆ ಶಿಕ್ಷೆ ಕೊಡೋದ್ರಲ್ಲಿ ಏನ್ ಅರ್ಥ ಐತೆ, ಅವನೇನು ಉದ್ದೇಶವಾಗಿ ಹೋದ ಇಲ್ಲ. ಇನ್ನ ಒಂದು ಅವ್ರು ಕೇಳ್ತಾರೆ, ನೋಡ್ರಿಪ್ಪ ಆ ಹುಡುಗ ಆ ಬಾಲಕ ಅಲ್ಲಿ ಬರಬೇಕಾದ್ರೆ ನೀವೇ ನಮ್ಗೆ ಹೇಳಿದ್ದು, ಏನಂತ ಯಾರನ್ನ ಕರೆಸಿ ಸತ್ತೋಗಿರ್ತಕ್ಕಂಥ ನಾಯಿಯನ್ನ ಎತ್ತಾಕ್ಸ್ರಿ ಅಂತ ನೀವೇ ಹೇಳಿದ್ದು, ನಾವು ಅವರಿಗೆ ಸುದ್ದಿ ಮುಟ್ಟಿಸಿದ ಸುದ್ದಿ ಪ್ರಕಾರವಾಗಿ ಆ ಹುಡುಗ ಬಂದಿದ್ದಾನೆ, ಅವನ ಕೆಲಸವನ್ನು ಮಾಡಿದ್ದಾನೆ, ತಪ್ಪೇನಿಲ್ಲ. ಇವನು ಅವನಿಗೆ ಗೊತ್ತಿಲ್ಲದೇನೆ ಬಂದು ಅಲ್ಲಿ ನೋಡಿರ್ಬೋದು, ನೀವು ಅದನ್ನೇ ಒಂದು ದೊಡ್ಡ ಅಪರಾಧ ಅಂತ ನೀವು ಯಾಕೆ ನೀವು ಇಲ್ಲಿ ಮಂಡಿಸ್ತಾ ಇದ್ದೀರಾ ಅಂತ ಕೂಡ ಕೇಳಿದಾಗ ಇವ್ರು ಎಲ್ಲಾರೂ ಕೂಡ ಅವ್ರ ಮೇಲೆ ಬಿದ್ದು ಬಿಡ್ತಾರೆ. ಬ್ರಾಹ್ಮಣೋತ್ತಮರು ಇದಾರಲ್ಲ, ಈ ಬ್ರಾಹ್ಮಣೋತ್ತಮರು ಎಲ್ಲರೂ ಕೂಡ ಅವ್ರ ಮೇಲೆ ಬಿದ್ದು ಬಿಡ್ತಾರೆ. ನಾವು ಹೇಳ ನಮ್ಮ ಆಚಾರ ವಿಚಾರ ರಕ್ಷಣೆ ಮಾಡೋದಷ್ಟೇ ರೀ ನಿಮ್ ಕೆಲಸ, ನಮಗ್ ಬುದ್ಧಿ ಒಳಗ್ ಬರಬೇಡಿ ನೀವು ಅಂತ ಹೇಳಿ ಮಾದರಸರನ್ನ ಇವರು ಮೂದಲಿಸಿಬಿಟ್ಟಿರ್ತಾರೆ. ಇವಾಗ ಏನೋ ಶಿಕ್ಷೆ ಕೊಡ್ಲೇಬೇಕು, ಅವ್ರಿಗೆ ಸಮಾಧಾನ ಮಾಡಬೇಕು ಅನ್ನುವಂತಹ ಮಟ್ಟದಲ್ಲಿ ಇನ್ನೇನು ಶಿಕ್ಷೆ ಕೊಡುವಂತ ತೀರ್ಮಾನ ಕೊಡಬೇಕು. ಅವಾಗ ಅವ್ರ ಮನೆ ಹಾಳು ಓಡ್ ಬರ್ತಾನೆ, ಓಡ್ ಬಂದು ಬುದ್ಧಿ ಬುದ್ಧಿ ಅಂತ ಹೇಳ್ತಾನೆ, ಏನಪ್ಪ ಏನು ಆತಂಕ ಇಷ್ಟು ಇಷ್ಟು ಇದಾಗ ಏಕೆ ಅವಸರ, ನಿಮಗೆ ಪುತ್ರ ಸಂತಾನ ಪ್ರಾಪ್ತಿಯಾಗಿದೆ, ನಿಮಗೆ ಪುತ್ರ ಸಂತಾನ ಪ್ರಾಪ್ತಿಯಾಗಿದೆ ಅನ್ನುವಂತಹ ಸಿಹಿ ಸುದ್ದಿಯನ್ನ ತಂದ್ಬಿಡ್ತಾನೆ. ಆ ಸಿಹಿ ಸುದ್ದಿ ಬಂದ ತಕ್ಷಣ ಮಾದರಸರಿಗೆ ತುಂಬಾ ಸಂತೋಷ ಆಗ್ಬಿಡ್ತದೆ, ಗಂಡು ಮಗು ಜನನ ಆಗಿದೆ ಅಂತ ಹೇಳಿ ತುಂಬಾ ಸಂತೋಷ ಆಗ್ಬಿಡ್ತದೆ. ಆ ಮಗು ಬಾಣತಿ ಬಹಳ ಆರೋಗ್ಯವಾಗಿದ್ದಾರೆ, ನಿಮ್ಮನ್ನ ಕರ್ಕೊಂಡು ಬರಕ್ ಹೇಳಿದ್ರು, ಅವಾಗ ನಿಮ್ಮನ್ನ ಕರ್ಕೊಂಡ್ ಬರಬೇಕು ಅಂತ ಹೇಳಿದ್ದಾರೆ ಅಂತಂದಾಗ ತುಂಬಾ ಸಂತೋಷದಿಂದ ಅವರು ಆ ಬ್ರಾಹ್ಮಣೋತ್ತಮರಿಗೆ ಕೈ ಜೋಡಿಸಿ ಬೇಡ್ಕೋತಾರೆ, ನೋಡ್ರಪ್ಪ ದಯಮಾಡಿ ನಿಮ್ಮನ್ನೆಲ್ಲ ಕೇಳ್ಕೊಳ್ತೀನಿ, ನನಗೆ ಒಂದು ಪುತ್ರ ಸಂತಾನ ಪ್ರಾಪ್ತಿಯಾಗಿದೆ, ಇಂತಹ ಒಂದು ಸಂದರ್ಭದಲ್ಲಿ ಈ ಕೇತನಿಗೆ ಶಿಕ್ಷೆ ಕೊಡೋದು ನನಗೆ ಯಾಕೋ ಮನಸ್ಸು ಹೋಗ್ತಾ ಇಲ್ಲ, ಕ್ಷಮಿಸ್ಬಿಡ್ತೇನೆ, ನನಗೆ ಇವ್ರಿಗೆ ಇವ್ರಿಗೆ ಕ್ಷಮಾ ಮಾಡ್ರಿ, ನೀವು ದಯಮಾಡಿ ಕ್ಷಮಾ ಮಾಡ್ರಿ, ಇಂಥ ಒಂದು ಸುಸಂದರ್ಭದಲ್ಲಿ ಇಂಥ ಸಂತೋಷದ ವಿಚಾರದಲ್ಲಿ ನಾನು ಇದ್ದೇನೆ, ದಯಮಾಡಿ ಇವನಿಗೆ ಕ್ಷಮಾ ಮಾಡೋದಕ್ಕೆ ನಮ್ಗೆ ಅವಕಾಶ ಕೊಡ್ರಿ ಅಂತ ಕೇಳ್ತಾರೆ. ಆದ್ರೆ ಅವ್ರು ಒಪ್ಪೋದಿಲ್ಲ, ಆದ್ರೂ ಕೂಡ ಒಲ್ಲದ ಮನಸ್ಸಲ್ಲಿ ಅವರನ್ನ ಕ್ಷಮಿಸ್ಬಿಡ್ತಾರೆ ಇವರು, ಬ್ರಾಹ್ಮಣರೆಲ್ಲ ಇಲ್ಲ ಅವ್ರು ಕ್ಷಮಿಸೋದಿಲ್ರಿ, ಇವರೇನೆ ಮಾದರಸರೇನೆ ನಿನ್ನ ಕ್ಷಮಿಸಿದ್ದೀನಿ ಅಂತ ಹೇಳ್ಬಿಟ್ಟು ಹೇಳ್ಬಿಟ್ಟು ಇನ್ನೊಂದು ಸಲ ನಿನ್ನ ಕೆಲಸ ಮಾಡಬೇಡ್ರಿ, ನೀವು ಆ ಕಡೆ ಬ್ರಾಹ್ಮಣೋತ್ತಮರು ಇರೋ ಕಡೆ ನೀವು ಹೋಗ್ಬೇಡ್ರಿ, ನೀವು ಆದಷ್ಟು ಅಗ್ರಹಾರಕ್ಕೆ ಹೋಗ್ಬೇಕಾದ್ರೆ ನೀವು ಅಪ್ಪಣೆ ತೆಗೆದುಕೊಂಡು ಹೋಗ್ಬೇಕು ನೀವು ಅಂದ್ರೆ ಅಂತ ಹೇಳಿ ಇದು ಏನ್ ಸೂಚಿಸ್ತದೆ ಅಂತಂದ್ರೆ ಗುರು ಬಸವಣ್ಣನವರು ಹುಟ್ಟತಾನೆ, ಹೌದು ಒಂದು ದಲಿತನ ಬಿಡುಗಡೆ ಆಯ್ತು, ಇಡೀ ದಲಿತ ಒಂದು ಮನುಕುಲಕ್ಕೆ ಅಂಟಿರ್ತಕ್ಕಂತ ಕತ್ತಲೆಯನ್ನ ಹೊಡೆದೊಡಿಸ್ಲಿಕ್ಕೆ ಬಂದಿರತಕ್ಕಂತ ನೋಡಿ ಇದು ಮುಂದಕ್ಕೆ ಹೆಂಗಾಗುತ್ತೆ ಅಂದ್ರೆ ಈ ಕೇತನಿಗೆ ಏನು ಶಿಕ್ಷೆ ಆಗುತ್ತೆ ಅಂತ ಹೇಳ್ಬಿಟ್ಟು ಎಲ್ಲರೂ ಹಾತುರದಿಂದ ಕಾತುರದಿಂದ ಕುತೂಹಲದಿಂದ ಇದ್ರಲ್ಲ, ಇವರು ಸಂಭ್ರಮಾಚರಣೆ ಮಾಡಿಬಿಡ್ತಾರೆ, ಬಿಡುಗಡೆ ಆಯ್ತು ಏನು ಶಿಕ್ಷೆ ಆಗಲಿಲ್ಲ, ತಾವ್ ಹೇಳ್ದಂಗೆ ಆ ವೇದಗಳನ್ನ ಕೇಳಿಸ್ಕೊಂಡವನಿಗೆ ನೋಡಿದವನಿಗೆ ಶಿಕ್ಷೆ ಹಾಕಂತ ಪದ್ಧತಿ ಇತ್ತು, ಇವನು ಅದರಿಂದ ಹೊರತಾಗ್ಬಿಟ್ನಲ್ಲ, ಹೊರತಾಗ್ಬಿಟ್ಟ ಇವನಿಗೆ ಶಿಕ್ಷೆ ತಪ್ಪಿ ಹೋಯ್ತಲ್ಲ, ಯಾವ ಮಹಾನುಭಾವನು ನಮ್ಮನ್ನ ಈ ಸಂಕೋಲೆಯಿಂದ ಬಿಡುಗಡೆ ಮಾಡ್ಲಿಕ್ಕೆ ಅಂತಕ್ಕಂತ ಸಂಭ್ರಮ, ಆ ಒಲಗೇರಿಗಳಲ್ಲಿ ಒಂದು ಸಂಭ್ರಮದ ಆಚರಣೆ ಆಗಿರುತ್ತೆ. ಹೆಂಗೆ ಅಂತಂದ್ರೆ ಯಾವುದೋ ಒಬ್ಬ ಮಹಾತ್ಮ ಹುಟ್ಟಿದ ದಿನದೇ ನಮ್ಮ ದಲಿತ ಸಮುದಾಯದ ವಿಮೋಚನೆ ಆಗೋಯ್ತು, ಅದನ್ನ ನಮ್ಮ ನಮ್ಮ ದಲಿತರಿಗೆ ಏನೋ ಒಂದು ಆಶಾ ಕಿರಣ ಉದ್ಭವಿಸ್ತಾ ಇದೆ, ಒಂದು ಅವತಾರ ಆಗೋಯ್ತು, ಅವನ ಹುಟ್ಟಿದ ದಿನವೇ ನಮ್ಮ ಶಿಕ್ಷೆಯಿಂದ ಒಬ್ಬ ಪಾರಾಗಿದ್ದಾನೆ ಅಂತಂದ್ರೆ ಯಾವುದೋ ಒಂದು ದಿವ್ಯ ಶಕ್ತಿ ಈ ಭೂಮಿಯ ಮೇಲೆ ಅಥವಾ ನಮ್ಮಲ್ಲಿ ಉದ್ಭವಿಸಿದೆ, ನಮ್ಮನ್ನ ವಿಮೋಚನೆ ಮಾಡ್ತದೆ ಅನ್ನುವಂತ ಅಂದ್ರೆ ಅವರಲ್ಲೂ ಆಶಾ ಕಿರಣ ಹುಟ್ಟಿಕೊಂಡಿರ್ತವರಿಗೆ, ಅವರಲ್ಲೂ ಕೂಡ ಬುದ್ಧಿಜೀವಿಗಳು ಇರ್ತದೆ. ಈಗ ಬುದ್ಧಿ ಅಂತಕ್ಕಂಥದ್ದು ಯಾರು ಸೊತ್ತು, ಯಾರು ಸೊತ್ತು ಅಲ್ಲ, ಅದು ಪ್ರತಿಯೊಂದು ಕ್ರಿಮಿಕೀಟ ಹಕ್ಕಿ ಪಕ್ಷಿ ಎಲ್ಲರಲ್ಲೂ ಪ್ರಾಣಿಗಳಿಗೂ ಕೂಡ ಪರಮಾತ್ಮ ಅವಂದೇ ಆದಂತಹ ಒಂದು ಬುದ್ಧಿಶಕ್ತಿ ಕೊಟ್ಟಿರ್ತಾನೆ. ಅವರು ಜಾತಿಹೀನರಿರಬಹುದು, ಹೇಳ್ತಾರಲ್ಲ ಜಾತಿಹೀನನ ಮನೆಯ ಜ್ಯೋತಿತಾ ಹೀನವೇ, ಜಾತಿ ವಿಜಾತಿ ಬೇಡ, ದೇವನ ನೊಲಿದಾತನೇ ಜಾತ ಸರ್ವ
ಸರ್ವಜ್ಞ ಅಂತ ಸರ್ವಜ್ಞ ಮೂರ್ತಿ ಹೇಳದಂಗೆ ಪ್ರತಿಯೊಬ್ಬರಲ್ಲೂ ಕೂಡ ಪರಮಾತ್ಮ ಕೊಟ್ಟಿರತಕ್ಕಂತ ಆತ್ಮ ಪ್ರಜ್ಞೆ ಇರ್ತದೆ. ಅವ್ರು ಹೇಳ್ತಾರೆ ಓ ಇದೊಂದು ಏನೋ ಒಂದು ಆಶಾ ಕಿರಣಪ್ಪ, ಇದು ದಲಿತ ವಿಮೋಚನೆಗೋಸ್ಕರನೇ ಇದು ಯಾವ್ದೋ ಮಗು ಹುಟ್ಟತಾ ಇದೆ, ಹುಟ್ಟಿದ ದಿನನೇ ಒಬ್ಬ ದಲಿತನ ವಿಮೋಚನೆ ಆಗಿದೆ ಎಂಬುದಾಗಿ ಅವ್ರು ಏನ್ ಮಾಡ್ತಾರೆ ಸಂಭ್ರಮನ ಆಚರಣೆ ಮಾಡ್ತಾರೆ. ಅದಕ್ಕೆ ನಮ್ಮ ಅದನ್ನು ಈ ಘಟನೆಯನ್ನ ಕಂಡೇನೆ ಮೋಸ್ಟ್ಲಿ ನಮ್ಮ ರಾಷ್ಟ್ರಕವಿ ಕುವೆಂಪು ಅವರು ಹೇಳಿದ್ದಾರೆ, ಕಾರ್ತಿಕದ ಕತ್ತಲಲ್ಲಿ ಆಕಾಶ ದೀಪವಾಗಿ ನೀ ಬಂದೆ, ಬಟ್ಟೆಗೆಟ್ಟವರಿಗೊಂದು ದೊಂದಿ ದಿಕ್ಕಾಗಿ 8 ಶತಮಾನಗಳ ಹಿಂದೆ. ಹೌದ್ರಿ, ಅಗ್ನಿ ಖಡ್ಗವನ ಅಂತ ಓ ಅಧ್ಯಾತ್ಮ ಕ್ರಾಂತಿ ವೀರ, ದೇವದೇವಂದ ದೇವಾವತಾರ ಧೀರ ಬಸವೇಶ್ವರ ಅಂತ ಹೇಳ್ತಾರೆ. ಅಂದ್ರೆ ಅದು ಧೀರಾವತಾರ, ಬಸವಣ್ಣನವ್ರದ್ದು ಅದೊಂದು ಧೀರವಾಗಿರ್ತಕ್ಕಂಥ ಅವತಾರ ಅಂತ. ಇದೊಂದು ಕಾರಣ ರೀ. ಈಗ ನಾವು ಒಬ್ಬ ಕ್ರಾಂತಿ ಪುರುಷ ಆವತ್ತು ಜನ್ಮ ತಾಳದ. ಹೌದೌದು, ನಾವು ಸಾಮಾನ್ಯವಾಗಿ ಬಸವಣ್ಣನವರನ್ನ ನೆನೆಸ್ಕೊಂಡ್ರೆ ಎಲ್ಲರೂ ಬಸವಣ್ಣನವರನ್ನ ಭಕ್ತಿ ಮಾಡೋದು ಸ್ವಲ್ಪ ರೀ. ಹೌದು, ಆದ್ರೆ ವೈಚಾರಿಕತೆಯಿಂದ ನೋಡದೆ ಜಾಸ್ತಿ ಬಸವಣ್ಣನವರು. ಬಸವಣ್ಣನವರು ಯಾವುದೋ ಒಂದು ವಿಗ್ರಹ ಇಡ್ಕೊಂಡು ಪೂಜೆ ಮಾಡಕ್ ಹೇಳ್ಕೊಟ್ಟಿಲ್ಲ ನಮಗೆ, ಅಥವಾ ಭಕ್ತಿ ಮಾಡಕ್ ಹೇಳ್ಕೊಟ್ಟಿಲ್ಲ. ಇಲ್ಲಿ ಭಕ್ತಿಗೂ ಅಂತ ನಮಗೆ ಹೆಚ್ಚಾಗಿ ಜ್ಞಾನ ಮತ್ತು ವೈರಾಗ್ಯ. ಬಸವಣ್ಣನವರಿಂದ ನಾವು ಕಲಿತಿರೋ ಅಂದ್ರೆ ಅವತ್ತಿನ ಕಾಲದಲ್ಲಿ ಜ್ಞಾನ ಮತ್ತು ವೈರಾಗ್ಯ, ಮೌಢ್ಯವಾಗಿರ್ತಕ್ಕಂಥ ಭಕ್ತಿ ಇತ್ತು, ಮೌಢ್ಯತೆಯಾಗಿರ್ತಕ್ಕಂಥ ಭಕ್ತಿ ತುಂಬಿ ತುಳುಕತಾ ಇತ್ತು. ಗುರು ಬಸವಣ್ಣನವರು ವೈಚಾರಿಕತೆಯನ್ನ ತುಂಬಿರ್ತಕ್ಕಂಥ, ಜ್ಞಾನವನ್ನ ತುಂಬಿರ್ತಕ್ಕಂಥ ಭಕ್ತಿಯನ್ನ ಮಾಡ್ಲಿಕ್ಕೆ ಕಲಿಸಿದ್ರು. ಹೌದ್ರಿ, ಆಮೇಲೆ ಆ ದಲಿತ ಸಮುದಾಯ ಏನಾಗುತ್ತೆ, ಈ ಬಸವಣ್ಣನವರು ಈ ಮಗುವನ್ನ ನೋಡ್ಲಿಕ್ಕೆ ಅವ್ರು ಬಯಸ್ತಾರ ನೋಡ್ರಿ. ಹೌದು, ಈ ಮಗು ಹುಟ್ಟಿದ ದಿನದಿಂದ ನಮ್ ಕೇತ ಬಿಡುಗಡೆ ಆದ ಅಂತ ಅಂದ್ರೆ ಆ ಮಹಾತ್ಮ ಹೆಂಗಿದನೋ, ಆ ಮಗು ಹೆಂಗಿದೆಯೋ ನೋಡ್ಬೇಕು ಅಂತ ಹೇಳ್ಬಿಟ್ಟು ಬಯಸಿ ಅವ್ರೆಲ್ಲಾರು ಇಲ್ಲಿ ಬರ್ತಾರ್ರಿ. ಹೌದು, ಬಂದಾಗ ಅಲ್ಲಿ ಸಂಪ್ರದಾಯ ಅವ್ರು ಬಿಡುದಿಲ್ಲ. ಮೊದಲೇ ಅವರು ಕೂಡ ಬ್ರಾಹ್ಮಣರೇ ತಾನೆ, ಬಸವಣ್ಣನವರು ಬ್ರಾಹ್ಮಣರು. ಇಲ್ಲ ಇಲ್ಲ, ಮಗುನ ನೋಡೋದಿಕ್ ಬಿಡೋದಿಲ್ಲ ನಿಮ್ಗೆ ಅಂತ ಹೇಳ್ತಾರೆ. ನೋಡ್ಬಿಟ್ರೆ ಏನೋ ಕೆಟ್ಟದಾಗ ಬಿಡ್ತಿದ್ರು. ಆದ್ರೆ ಮಾದರಸರು ನೋಡಿ, ತಂದೆಗಳಲ್ಲಿ ಏನು ಒಂದು ಕ್ರಾಂತಿಕಾರಿ ಒಳ್ಳೆ ಗುಣಗಳು ಇರ್ತವೋ, ಸದ್ಗುಣಗಳು, ಅವು ಮಕ್ಕಳಲ್ಲಿ ಬರ್ತವೆ ಅನ್ನೋದಕ್ಕೆ ಇದು ಒಂದು ಒಂದು ಕಾರಣ, ಉದಾಹರಣೆ. ಅವಾಗ ಮಾದರಸರು ಹೇಳ್ತಾರೆ, ನೋಡ್ರಪ್ಪ ದಯವಿಟ್ಟು ಅವ್ರನ್ನ ತಡಿಬೇಡ್ರಿ, ಅವರು ಮಗು ನೋಡಕ್ ಬಂದಿದ್ದಾರೆ, ಮಗು ನೋಡ್ಕೊಂಡು ಹೋಗ್ಲಿ ಅಂತ ಅಂದಾಗ ಇವ್ರು ಹೇಳ್ತಾರೆ, ಅಯ್ಯೋ ಅವ ಕೆಟ್ಟ ಕಣ್ಣುಗಳು, ಅವ ಶಾಪದ ಕಣ್ಣುಗಳು, ಅವು ಇವು ಹೀಗೆ ಹಾಗೆ ಗೊತ್ತಲ್ರ, ಅವರೆಲ್ಲ ಪಾಪಿಗಳು ಹಾಗೆ ಹೀಗೆ ಅಂತ ಹೇಳ್ತಾರೆ. ಇಲ್ಲ ಇಲ್ಲ, ನೀವು ಅವೆಲ್ಲ ಹೇಳ್ಬೇಡ್ರಿ, ನೀವು ಮಗುನ ಬಂದು ಅವ್ರು ನೋಡ್ಕೊಂಡು ಹೋಗ್ಲಿಕ್ಕೆ ಅವಕಾಶ ಕೊಡ್ತೀರಾ, ಇಲ್ಲ ಮಗುನೇ ಅವ್ರ ಹತ್ರ ತಗೊಂಡೋಗಲ್ಲ ಅಂತ ಕೇಳ್ತಾರೆ ಮಾದರಸರು. ಎಂತ ತೀರ್ಮಾನ ನೋಡ್ರಿ. ಹೀಗೆ ಅವ ಕ್ರಾಂತಿಕಾರಿ ಕೆಲವು ವಿಚಾರಗಳು ಅಪ್ಪನಲ್ಲಿ ಇತ್ತು ಅನ್ನೋದು ನಮಗೆ ಇಲ್ಲಿ ಗೊತ್ತಾಯ್ತು. ಅವರು ತೋರಿಸ್ತಾರೆ ಕೊನೆಗೆ ಗುರು ಬಸವಣ್ಣವರ ದರ್ಶನವನ್ನ ಅಂದಿನ ಎಲ್ಲಾ ಸಮುದಾಯದವರು ಆದ್ರೂ ಕೂಡ ಅವರಿಗೆ ಕೊಟ್ಟಂತಹ ಜವಾಬ್ದಾರಿ ಯಾವುದು, ಅಗ್ರಹಾರದ ಮುಖಂಡ ಅಂತಂದ್ರೆ ಅವ್ರ ಕೈಗೊಂಬೆ ಅಷ್ಟೇ. ಹೌದೌದು, ಈಗ ಅವ್ರಿಗೆ ಯಾರು ಬೈದ್ ಬುದ್ಧಿ ಹೇಳಕ್ಕಾಗುತ್ತಾ ಬ್ರಾಹ್ಮಣೋತ್ತಮರಿಗೆ, ಇಲ್ಲ ಇಲ್ಲ, ಋತ್ವಿಕರಿಗೆ ಅಥವಾ ವೇದ ಪಂಡಿತರಿಗೆ, ಅವ್ರಿಗೆ ಯಾರಾದ್ರೂ ಹೇಳಕ್ ಅವ್ರ ವಿರುದ್ಧ ನಡಿಲಿಕ್ಕಾಗತ್ತಾ ಅಂತ ರಾಜನೇ ರಾಜಾದಿ ರಾಜರೇ ತಲೆ ಬಗ್ಸ್ಕೊಂಡು ಹೋಗ್ತಾ ಇದ್ರು ಅಂತಂದಾಗ ಅವರು ಆ ಗ್ರಾಮದ ಮುಖ್ಯಸ್ಥ ಆದ ತಕ್ಷಣಕ್ಕೆ ಅವ್ರಿಗೆಲ್ಲ ಬುದ್ಧಿ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅದನ್ನ ನೋಡಿ ಗುರು ಬಸವಣ್ಣವರು ಅದಕ್ಕೆ ಬೆಳೆದು ದೊಡ್ಡವರಾದ್ಮೇಲೂ ಕೂಡ ಅವರು ಎಲ್ಲ ಬಸವಣ್ಣನವರು ಅವ್ರ ತಂದೆಯನ್ನೇ ವಿರೋಧ ಮಾಡ್ತಾರೆ ಕೆಲವು ವಿಷಯದಲ್ಲಿ. ದೇವರ ವಿಚಾರದಲ್ಲಿ ಹೆಂಗೆ ವಿಚಾರ ಮಾಡ್ತಾರೆ ಅಂತಂದ್ರೆ, ಈಗ ಬ್ರಾಹ್ಮಣರು ಅಂತಂದ ಮೇಲೆ ಮೊದಲು ಅವ್ರಿಗೆ ಕಳ್ಸ್ಕೊಡುವಂತದ್ದು ಪೂಜಾ ವಿಧಾನ ಅಲ್ವರ, ಪೂಜೆ ಹೀಗ್ ಮಾಡ್ಬೇಕು ಹೀಗ್ ಮಾಡ್ಬೇಕು ಹೀಗ್ ಮಾಡ್ಬೇಕು, ಯಾಕಂದ್ರೆ ಅದು ವೃತ್ತಿ ಧರ್ಮ ಅವ್ರದ್ದು. ಇವಾಗ ಬ್ರಾಹ್ಮಣ ಅಂದ ತಕ್ಷಣಕ್ಕೆ ಬ್ರಾಹ್ಮಣ ಜೊತೆಗೆ ದೇವರ ಬಹುದೇವೋಪಾಸನೆ, ಬಹಳ ಅನೇಕ ದೇವತೆಗಳ ಸೂರ್ಯ ಪೂಜೆ ಗಣಪತಿ ಪೂಜೆ ಎಲ್ಲ ಪೂಜೆ ಇಂತ ಸಾಕಷ್ಟು ಮಾಡ್ತಿರ್ತಾರೆ. ಈಗ ಬ್ರಾಹ್ಮಣ ದೈವಂ ಮಂತ್ರಾಧೀನ, ಮಂತ್ರ ಬ್ರಾಹ್ಮಣಾಧೀನ, ಬ್ರಾಹ್ಮಣ ಭೂಸುರ, ಅವನು ಸರ್ವಸ್ವ, ಅವನು ನಡೆದಾಡೋ ದೇವರಿದ್ದ ಹಾಗೆ. ಬ್ರಾಹ್ಮಣ ಅಂದ್ರೆ ನಡೆದಾಡೋ ದೇವರಿದ್ರು ಅವತ್ತಿನ ಕಾಲಕ್ಕೆ ಹೇಳ್ಕೊಂಡಿದ್ರು ಅಲ್ವರ. ಈಗ ಅವರು ಪ್ರತಿಯೊಬ್ಬ ಬ್ರಾಹ್ಮಣ ಕುಟುಂಬದಲ್ಲಿ ಹುಟ್ಟಿದವನಿಗೆ ಪೂಜೆ ಮೊದಲು ಕಲ್ಸ್ಕೊಡೋದು ಅವರ ಮುಂದೆ. ಹೀಗಾಗಿ ಬಸವಣ್ಣನವರನ್ನ ತೊಡೆ ಮೇಲೆ ಕುಂಡಿಸ್ಕೊಂಡು ಪೂಜೆ ಹೇಳ್ಕೊಡ್ತಾ ಇದ್ರು. ಬಸವಣ್ಣನವರ ಕ್ರಾಂತಿ ಅಂತಕ್ಕಂಥದ್ದು ನಾವು ಅಲ್ಲಿಂದಲೇ ಶುರುವಾಯ್ತು. ದೇವತೆಗಳಪ್ಪ ಇದನ್ನೆಲ್ಲ ಪೂಜೆ ಮಾಡೋದಕ್ಕೆ ನೋಡಿ, ನಾವು ಅನ್ಕೊಂಡಿದ್ವಿ ಬಸವಣ್ಣನವರಿಗೆ ಕಲ್ಯಾಣಕ್ಕೆ ಬಂದ ಮೇಲೆ ಕ್ರಾಂತಿ ಮಾಡಿದ್ರು ಅಂತ ಹೇಳ್ತೀವಿ. ಇಲ್ಲ ಇಲ್ಲ, ಅವರು ಹುಟ್ಟು ಗುಣ ಕ್ರಾಂತಿ ಅಂತಕ್ಕಂಥದ್ದು ಇಲ್ಲಿ ಕೇಳ್ತಾರೆ, ಕಲ್ಸ್ಕೊಡ್ತಾ ಇರ್ತಾರೆ ಪೂಜೆ ಮಾಡೋದು. ಇಲ್ಲಿ ಛತ್ರಂ ಸಮರ್ಪಯಾಮಿ, ಚಾಮರಂ ಸಮರ್ಪಯಾಮಿ, ನಾನಾ ವಿಧ ಫಲ ಪುಷ್ಪ ಸಮರ್ಪಯಾಮಿ, ರತ್ನ ಸಿಂಹಾಸನ ಸಮರ್ಪಯಾಮಿ ಅಂತ ಹೇಳ್ಬಿಟ್ಟು ಮಾಡಿಸ್ತಾ ಇರ್ತಾರೆ. ಅಕ್ಕಿ ಕಾಳು ಬಿಸಾಕ್ತಾರೆ. ಈ ಬಾಲಕ ಏನ್ ಮಾಡ್ತಾನೆ, ನಗ್ತಾನೆ. ಯಾಕಪ್ಪ ನಗ್ತೀಯ, ಸೀರಿಯಸ್ ಆಗಿರೋ ಪೂಜೆ ಮಾಡುವಾಗ ಇದೆಲ್ಲ ನೀನ್ ಕಲ್ತ್ಕೋಬೇಕು, ಈ ಮಂತ್ರಗಳನ್ನೆಲ್ಲ ಕಲ್ತ್ಕೋಬೇಕು ಅಂತ ಹೇಳ್ಬಿಟ್ಟು ಅಪ್ಪ ಹೇಳ್ತಾರೆ. ಅವಾಗ ಇವ್ ನಗ್ತಾನೆ ಇರ್ತಾನೆ ಬಸವಣ್ಣ, ಬಾಲ ಬಸವಣ್ಣ. ಯಾಕೆ ನಗ್ತೀಯ ಅಂತಂದಾಗ, ಅಲ್ಲಪ್ಪ ಎಷ್ಟು ಸುಳ್ಳು ಹೇಳ್ತೀಯ ನೀನು,
ಛತ್ರಂ ಸಮರ್ಪಯಾಮಿ ಅಂತೀಯ, ಚಾಮರಂ ಸಮರ್ಪಯಾಮಿ ಅಂತೀಯ, ನಾನಾ ವಿಧ ಫಲ ಪುಷ್ಪ ಸಮರ್ಪಯಾಮಿ ಅಂತೀಯ, ಇವೆಲ್ಲ ಸುಳ್ಳಲ್ವಾ? ಆಮೇಲೆ ಗಂಗೆಚ ಯಮುನೇಚ ತುಂಗೆಚ ಆ ನೀರುಗಳು ಇದೆ, ಕಾವೇರಿ ಯಮುನೆ ಎಲ್ಲ ನೀರುಗಳನ್ನ ತಂದು ಇಲ್ಲಿ ನಿನ್ನಲ್ಲಿ ಜಲಸ್ಮಯಾಮಿ ಅಂತ ಹೇಳ್ತಾ ಇದೀಯ, ನಿನ್ನ ಸ್ನಾನ ಮಾಡಿಸ್ತಾ ಇದೀ, ಎಲ್ಲ ಸುಳ್ಳಲ್ವಾ? ನಮ್ಮ ಬಾವಿ ಮನೆ ನಮ್ಮ ಬಾವಿ ನೀರಲ್ವಾ ಇದು? ಹೌದೌದು ಅಂತ ಇದನ್ನ ಹೇಳಿದಾಗ ಇವನು ಏನಪ್ಪ ಇವನು ಈ ತರ ಮಾತಾಡ್ತಾನೆ ಇಷ್ಟು ಚಿಕ್ಕ ವಯಸ್ಸಲ್ಲಿ, ತಂದೆಗೂ ಆಶ್ಚರ್ಯ ತಾಯಿಗೂ ಆಶ್ಚರ್ಯ ಎಲ್ಲ ಬಂಧು ಬಳಗ ಎಲ್ರಿಗೂ ಆಶ್ಚರ್ಯ, ಏನು ಈ ಮಗುಗೆ ಇಂಥ ಒಂದು ವಿಚಾರಧಾರೆ ಇದೆ ಈ ಈ ವಯಸ್ಸಲ್ಲಿ ಇಷ್ಟು ಚಿಕ್ಕ ವಯಸ್ಸಲ್ಲಿ? ಇದನ್ನ ನಾವು ನೋಡಿದಾಗ ನಾವು ಅನ್ಕೋಬೇಕು ಕ್ರಾಂತಿ ಅಂತ ಹುಟ್ಟು ಗುಣವಾಗಿ ರಕ್ತಗತವಾಗಿ ಬಸವಣ್ಣನವರಿಗೆ ಅಂದ್ರೆ ಪರಿವರ್ತನೆ. ಹೌದ್ರಿ, ತಂದೆ ಹೇಳ್ತಾರೆ ಇಷ್ಟು ದೇವ್ರಗಳನ್ನ ನೀನ್ ಯಾಕೆ ಪೂಜೆ ಮಾಡ್ತೀಯ, ಇಷ್ಟು ದೇವ್ರಗಳಿಗೆ ನೀನ್ ಬೆಳಗ್ಗೆ ಎದ್ದು ಊಟ ಕೊಡ್ಬೇಕು, ಸ್ನಾನ ಮಾಡಿಸ್ಬೇಕು, ಬಟ್ಟೆ ಕೊಡ್ಬೇಕು, ನಿನ್ನ ಹತ್ರ ಬೇಡ ತಿನ್ನುವ ದೇವ್ರಗಳ ಇವೆಲ್ಲ? ಎಲ್ಲರಿಗೂ ಇಷ್ಟಿಷ್ಟು ಕೊಟ್ಟರೆ ನಿನ್ ಪೂಜೆ ಯಾರಿಗೆ ಸಲ್ಬೇಕದು? ಅಂದ್ರೆ ನಿನ್ನ ಹತ್ರ ಇಸ್ಕೊಂಡು ತಿನ್ನುವಂತ ದೇವ್ರಗಳ ಇವೆಲ್ಲ ಅಂತ ಕೇಳ್ತಾನೆ ಅಂತಂದಾಗ ಬಸವಣ್ಣ ಇನ್ ಎಂತಹ ಪ್ರಜ್ಞೆ ಅವರಲ್ಲಿ, ಎಂತಹ ಪ್ರಜ್ಞೆ ಮೈಗೂಡಿತ್ತು! ಇದು ದೈವದತ್ತವಾದಂತ ಶಿಶುನೇ, ಇದು ಸಾಮಾನ್ಯ ಶಿಶು. ಸಾಮಾನ್ಯ ಶಿಶುಗಳಿಗೆ ಅಷ್ಟೇ ಚಿಕ್ಕ ವಯಸ್ಸಲ್ಲಿ ಎಲ್ಲಿ ಬರಬೇಕು? ಇನ್ನೂ ಒಂದು ಎರಡು ಘಟನೆ ಇದೆ ಈ ತರ ಅವ್ರ ಜೀವನದಲ್ಲಿ. ಅವರು ಅಲ್ಲಿ ಬಾಲ್ಯದಲ್ಲಿಯೇ ವಚನಗಳನ್ನು ಕೂಡ ಬರೀಲಿಕ್ಕೆ ಶುರು ಮಾಡಿದ್ರು. ಇಲ್ಲಿ ಹವನ ಮಾಡ್ತಕ್ಕಂಥದ್ದು, ಹೋಮ ಮಾಡ್ತಕ್ಕಂಥದ್ದು ಬ್ರಾಹ್ಮಣ ಪದ್ಧತಿ. ಅಲ್ಲಿ ಅವರು ತುಪ್ಪವನ್ನು ಹಾಕ್ತಕ್ಕಂಥದ್ದು, ಬೆಂಕಿಗೆ ಪೀತಾಂಬರಗಳನ್ನು ಸುಡ್ತಕ್ಕಂಥದ್ದು, ಹಣ್ಣುಗಳನ್ನು ಸುಡ್ತಕ್ಕಂಥದ್ದು, ಕಡುಬುಗಳನ್ನು ಹಾಕ್ತಕ್ಕಂಥದ್ದು, ಇದು ಅಗ್ನಿ ದೇವರಿಗೆ ನಾವು ತೃಪ್ತಿ ಪಡಿಸ್ತೇವೆ ಅಂತ ಹೇಳ್ತಾರೆ. ಅವಾಗ ಬಸವಣ್ಣವ್ರು ಕೇಳ್ತಾರೆ, ಅಪ್ಪ ಬಡ ಬ್ರಾಹ್ಮಣನ ಹೊಟ್ಟೆಗೆ ಆ ತುಪ್ಪ ಕೊಡಬಾರ್ದೆ, ಯಾರಾದರೂ ಬಡವರಿಗೆ ಈ ಬಟ್ಟೆಗಳನ್ನು ಉಟ್ಕೊಳ್ಳಿ ಕೊಡಬಾರ್ದೆ, ಯಾಕಪ್ಪ ಇದನ್ನ ಬೆಂಕಿಯಲ್ಲಿ ಹಾಕ್ತೀರಿ ಅಂತ ಕೇಳಿದಾಗ ಅವ್ರು ಅಂತಾರೆ, ಇಲ್ಲ ಇದು ಅಗ್ನಿ ಅಂದರೆ ದೇವ್ರಪ್ಪ, ಇದಕ್ಕೆ ದೇವ್ರಿಗೆ ಸಮರ್ಪಣೆ ಮಾಡ್ತೀವಿ ಅಂತ. ಅದಕ್ಕೆ ಆ ಬ್ರಾಹ್ಮಣರು ಆ ಅಗ್ನಿಯನ್ನ ಬೆಂಕಿಯನ್ನ, ಒಂದು ಅಗ್ನಿ ಅನ್ನೋದೊಂದು ಗೌರವಯುತವಾದ ಶಬ್ದ, ಆದ್ರೆ ಗುರು ಬಸವಣ್ಣವ್ರು ಏನಂತಾರೆ ಅದಕ್ಕೆ ಅಗ್ನಿ ಅನ್ನಲ್ಲ, ಅದು ಕಿಚ್ಚು ಅಂತ ಕರೀತಾರೆ. ಅದೇ ಸಂದರ್ಭದಲ್ಲಿ ಒಬ್ಬ ಬ್ರಾಹ್ಮಣನ ಮನೆಗೆ ಬೆಂಕಿ ಹತ್ತುತ್ತೆ, ಯಾರೋ ಬಂದು ಹೇಳ್ತಾರೆ ನಿಮ್ಮ ಮನೆಗೆ ಬೆಂಕಿ ಹತ್ತಿದೆ ಅಂತ. ಅವಾಗ ಅವನು ಬ್ರಾಹ್ಮಣ ಹೇಳ್ತಾನೆ, ಅಯ್ಯೋ ಹಾಳಾದ ಬೆಂಕಿ ನನ್ನ ಮನೆಯನ್ನು ಕೊಂಡ್ಕೊಳ್ತು ಅಂತ. ಅವಾಗ ಬಸವಣ್ಣರು ಹೇಳ್ತಾರೆ, ಖುಷಿ ಬೀಳ್ರಿ, ಅಗ್ನಿ ದೇವತೆನೇ ನಿನ್ನ ಅಗ್ನಿ ದೇವತೆಗೆ ಇಷ್ಟೆಲ್ಲ ಬೆಲೆ ಬಾಳೋ ವಸ್ತುಗಳನ್ನ ಸುರಿದ ಕೈ ಮುಗಿತೀಯಲ್ಲ, ಇಷ್ಟಪಟ್ಟು ಮನೇನೆ ತಗೊಂಡ್ಬಿಟ್ಟಿದ್ದಾರೆ, ಅರ್ಪಣೆ ಮಾಡ್ತೀಯಲ್ಲ, ನಿನ್ನ ಮನೇನೆ ಪರಮಾತ್ಮ ತಗೊಂಡ ಮಂತ್ರ ಹೇಳಿ ಅಂತಾರೆ. ಅವಾಗ ಅಂತಾರೆ ಅಗ್ನಿ ದೇವ ತೆಗೆದುಕೊಂಡ ಅಂತ ಹೇಳ್ಬಿಟ್ಟು ಖುಷಿ ಬೀಳ್ರಿ. ಅದಕ್ಕೆ ಅದನ್ನ ಅವ್ರು ಕಿಚ್ಚು ಅಂತ ಕರೆ, ಕಿಚ್ಚು ದೈವವೆಂದು ಹವಿಯ ನಿಕ್ಕುವ ಹಾರುವನ ಮನೆಯಲ್ಲಿ ಕಿಚ್ಚದ್ದು ಸುಡುವಾಗ ಬಚ್ಚಲ ನೀರ ಬೀದಿಯ ಧೂಳ ಹೊಯ್ದು ಬೊಬ್ಬಿಟ್ಟೆಲ್ಲರ ಕರೆವರಯ್ಯ ಕೂಡಲ ಸಂಗಮ ದೇವಯ್ಯ ವಂದನೆಯ ಮರೆದು ನಿಂದಿಸುತ್ತೀಯರು ಅಂತ. ನನಗೆ ಇನ್ನೊಂದು ಅವರ ಬಾಲ್ಯದ ನೆನಪು ನನಗೆ ಇನ್ನೊಂದು ಬರ್ತಾ ಇದೆ. ಇವರು ಶಾಲೆಗೆ ಹೋಗ್ತಾ ಇರೋ ಸಂದರ್ಭದಲ್ಲಿ ಒಬ್ಬ ಹೊಲಗೇರಿಯ ಹುಡುಗ ಒಂದು ಹೊಂಡದಲ್ಲಿ ಬಿದ್ದುಬಿಟ್ಟಿರ್ತಾನೆ, ಹೊಂಡದಲ್ಲಿ ಬಿದ್ದುಬಿಟ್ಟಿರ್ತಾನೆ, ಎಲ್ಲಾರು ನಿಂತ್ಕೊಂಡು ನೋಡ್ತಾ ಇರ್ತಾರೆ, ಅವನ್ನ ರಕ್ಷಣೆ ಮಾಡ್ತಾ ಇರಲ್ಲ, ರಕ್ಷಣೆ ಮಾಡಲ್ಲ ಯಾರು, ಅವನ್ನ ಎತ್ತ ಆಚೆ ಬಿಡ್ಬೇಕಲ್ಲ, ಹುಡುಗ ಆಟ ಆಡ್ತಾ ಆಟ ಹೋಗಿ ಬಿದೋಗ್ಬಿಟ್ಟ, ಈಗ ಅವನ್ ಎತ್ತ ಆಜ್ ಮೇಲೆ ಬಿಡ್ಬೇಕು, ಯಾರು ಬಿಡ್ತಾ ಇಲ್ಲ, ತುಂಬಾ ಜನ ಅವನ್ನ ನೋಡ್ತಾ ಇದಾರೆ ಹೊರತು ಅವನ್ನ ಬಿಡ್ತಾ ಇಲ್ಲ. ಬಸವಣ್ಣನವರು ಅದೇ ದಾರಿಯಲ್ಲಿ ಬರ್ತಾರೆ, ನೋಡ್ತಾರೆ ಆ ಹುಡುಗ ಸಿಕ್ಕಾಕೊಂಡ್ ಬಿಟ್ಟಿದ್ದಾನೆ ಕೊಚ್ಚೆ ಇದ್ರಲ್ಲಿ, ಹೊಂಡದಲ್ಲಿ ಸಿಕ್ಕಾಕೊಂಡ್ ಬಿಟ್ಟಿದ್ದಾನೆ, ಈಚೆಗೆ ಬರಕ್ ಆಗ್ತಾ ಇಲ್ಲ. ಇವನು ಬಸವಣ್ಣನವರು ಅದರೊಳಗಡೆ ಹೋಗಿ ಆ ಬಾಲಕನನ್ನ ಎಳ್ಕೊಂಡು ಈಚೆ ಬಂದು ರಕ್ಷಣೆ ಮಾಡ್ತಾರೆ, ರಕ್ಷಣೆ ಮಾಡ್ತಾರೆ. ರಕ್ಷಣೆ ಮಾಡಿದ್ರೆ ಸಂಜೆ ಇವರು ಮನೆಯಲ್ಲಿ ಒಂದು ನ್ಯಾಯ ಇಡ್ತಾರೆ. ಏನು ನ್ಯಾಯ ನೋಡ್ರಿ, ಏನ್ ನಿನ್ ಮಗ ದೊಡ್ಡ ಸಾಹಸಿನ, ನಾವು ಏನ್ ನಮ್ಗೆಲ್ಲ ಏನ್ ತಿಳುವಳಿಕೆ ಇರ್ಲಿಲ್ವಾ, ನಮ್ಗೆಲ್ಲ ಬುದ್ಧಿ ಇರ್ಲಿಲ್ವಾ, ಅವನು ಪಂಚಮ ಹುಡುಗ, ಅವನು ಅಸ್ಪೃಶ್ಯ ಹುಡುಗ, ಅವನನ್ನ ಮುಟ್ಟಿದ್ರೆ ನಾವು ಮೂರ್ ದಿನ ಸ್ನಾನ ಮಾಡ್ಬೇಕು, ನಾವು ಗಂಜಲ ಹಾಕೊಂಡು ಮೂರ್ ದಿನ ಸ್ನಾನ ಮಾಡ್ಬೇಕು, ಹಂಗಾರೆ ನಮ್ಗೇನ್ ಬುದ್ಧಿ ಇರ್ಲಿಲ್ವಾ, ತಿಳುವಳಿಕೆ ಇರ್ಲಿಲ್ವಾ, ನಿನ್ ಮಗಂದ ಅತಿರೇಕ ಆಯ್ತ್ರಪ್ಪ, ನಿನ್ ಮಗ ನೋಡು ನೀನ್ ಎಷ್ಟು ಗೌರವಯುತವಾದ ಸ್ಥಾನದಲ್ಲಿ ಇದೀಯ ಈ ಊರ್ನಲ್ಲಿ, ನಿನ್ ಮಗ ಹೆಂಗಿರ್ಬೇಕು, ಇವು ಯಾವ ಸ್ಥಾನಮಾನವನ್ನ ಎಲ್ಲವನ್ನು ಬಿಟ್ಟು ಈ ಹುಡುಗ ಈ ತರ ಕೆಲಸ ಮಾಡಿದಾನೆ, ಇವನ್ ಪನಿಷ್ಮೆಂಟ್ ಆಗ್ಬೇಕು ಅಂತ ಹೇಳ್ಬಿಟ್ಟು ಈ ಬ್ರಾಹ್ಮಣೋತ್ತಮರು ಹೋಗ್ತಾರ ನೋಡ್ರಿ. ಹೀಗೆ ಆ ಹುಡುಗನನ್ನ ಇವರು ರಕ್ಷಣೆ ಮಾಡ್ತಾರೆ. ಇವ್ರು ಹೇಳ್ತಾರೆ, ಅಲ್ಲ ನೀವ್ ಎಂತ ಅವರಪ್ಪ ನೀವು, ಹುಡುಗ ಅವನು ಸಾವು ನೋವಿನ ಮಧ್ಯದಲ್ಲಿ ಇದ್ದಾನೆ, ಅವನ್ನ ನೋಡ್ಕೊಂಡು ಅಸ್ಪೃಶ್ಯತೆ ಅಸ್ಪೃಶ್ಯತೆ ಅಂತಿರಲ್ಲ, ಏನ್ ನಿಮ್ಮಲ್ಲಿ ಮಾನವೀಯತೆ ಇದೆ, ನಿಮ್ಮಲ್ಲಿ ಏನ್ ಮಾನವೀಯತೆ ಇದೆ ಅಂತ ಹೇಳ್ಬಿಟ್ಟು ಆ ಸಣ್ಣ ಬಾಲಕ ಕೇಳ್ತೇನೆ ಅಂತಂದ್ರೆ ಎಂತ ಕ್ರಾಂತಿಯ ಬೀಜ ಇತ್ತು ಕಿಚ್ಚು ಅಂತ ಹೇಳಿದ್ರೆ, ಕಿಚ್ಚು ಅಂತ ಅದು ಆ ಕ್ರಾಂತಿಯ ಕಿಚ್ಚು ಮೈಗೂಡಿತ್ತು ನೋಡ್ರಿ ಅವರಲ್ಲಿ. ಇಂದಿನ ಮುಂದಿನ ಎಲ್ಲವನ್ನು ಕೂಡ ಪ್ರತಿಯೊಂದು ಘಟನೆಗಳನ್ನ ತಮ್ಮ ವೈಚಾರಿಕ ದೃಷ್ಟಿಕೋನದಲ್ಲೇ ನೋಡ್ತಿದ್ರು ಅವ್ರು, ಯಾವುದನ್ನು ಇದ್ದಿದ್ದ ಸುಮ್ಮನೆ ಒಪ್ಕೊಳ್ಳೋ ಜಾಯಮಾನ ಅಲ್ಲ ಅವ್ರದ್ದು. ಈಗ ನೋಡ್ರಿ ಅವ್ರು ಜನಿವಾರ ಹಾಕುವಂತ ಸಂದರ್ಭನೇ ತಗೊಳ್ರಿ, ನಮಗೆ ಗೊತ್ತಿದೆ ಈಗೆಲ್ಲ ಎಲ್ಲರಿಗೂ ಗೊತ್ತಿದೆ ಈ ವಿಚಾರ. ಜನಿವಾರ ಹಾಕುವಂತ ವಿಚಾರದಲ್ಲಿ
ಮನೆಯಲ್ಲಿ ತುಂಬಾ ಸಂಭ್ರಮ ಮೈಗೂಡಿದೆ. ನಿಜ, ಎಲ್ಲ ಬಂಧು ಬಾಂಧವರು ಬಂದಿದ್ದಾರೆ, ದೊಡ್ಡ ದೊಡ್ಡ ಪಂಡಿತೋತ್ತಮರು ಬಂದಿದ್ದಾರೆ, ಹೋಮ ಹವನಗಳು ಮಂತ್ರಘೋಷ ಎಲ್ಲವೂ ನಡೀತಾ ಇದೆ, ಬಹಳ ಸಂಭ್ರಮ ಕಳೆ ಕಟ್ಟಿದೆ. ಹುಡುಗನ್ನ ಕರ್ಕೊಂಡು ಬನ್ನಿ ಅಂದ್ರು. ಹುಡುಗನ್ನ ಅವನ ಸ್ನಾನ ಮಾಡಿಸಿ ಎಲ್ಲ ಮಾಡಿಸಿ ಅವನ್ನ ಕರ್ಕೊಂಡು ಬಂದ್ರು. ಪೀಠದಲ್ಲಿ ಕುಂಡ್ರಿಸಿದ್ರು. ಪೀಠದಲ್ಲಿ ಕುಂಡ್ರಿಸಿದ್ರೆ ನೋಡ್ತೇನೆ ಒಂದೇ ಪೀಠ ಐತೆ. ಆ ಕಡೆ ಈ ಕಡೆ ನೋಡ್ತಾನೆ, ಕೇಳ್ತಾನೆ, ನನ್ ಒಂದೇ ಒಂದ್ ಹಾಕಿದ್ದೀರಲ್ಲ ನೀವು, ಯಾಕಪ್ಪ ಏನಾಯ್ತು? ಅಕ್ಕ ಎಲ್ಲಿ? ನಮ್ಮ ಅಕ್ಕನಿಗೂ ಕೊಡ್ರಿ, ಅಕ್ಕಂದೊಂದು ಪೀಠ ಇರ್ಬೇಕಾಯ್ತಲ್ಲ ಇಲ್ಲಿ, ಅಕ್ಕನಿಗೂ ಜನಿವಾರ ದೀಕ್ಷೆನ ಕೊಡಿ ಕೊಡ್ರಿ ಅಂತ ಕೇಳ್ತಾರೆ. ಅವಾಗ ಹೇಳ್ತೇನೆ, ಇಲ್ಲ ಕಂದ ಹಂಗೆಲ್ಲ ಮಾತಾಡಬಾರ್ದಪ್ಪ, ಅಕ್ಕ ಹೆಣ್ಣು, ಹೆಣ್ಣು ಮಕ್ಕಳಿಗೆ ಜನಿವಾರ ಹಾಕುವಂತ ಪದ್ಧತಿ ನಮ್ಮಲ್ಲಿ ಇರುವುದಿಲ್ಲ, ಗಂಡು ಮಕ್ಕಳಿಗೆ ಮಾತ್ರ ಹಾಕೋದು. ಯಾಕೆ? ಅದೆಲ್ಲ ನಿನ್ ಗೊತ್ತಾಗಲ್ಲಪ್ಪ ನಿನ್ಗೆ, ಅವೆಲ್ಲ ನೀನ್ ಮಾತಾಡಬಾರ್ದು, ಚಿಕ್ಕ ಹುಡುಗ ಹಂಗೆಲ್ಲ ನೀನ್ ಮಾತಾಡಬಾರ್ದು ಅಂತ ಅಂದಾಗ ಇವನು ಬಲವಂತ ಮಾಡ್ತಾನೆ. ಅದೇ, ನಾನು ಹುಟ್ಟಿರೋದು, ನೀವು ಹುಟ್ಟಿರೋದು, ಈ ಜಗತ್ತೇ ಹುಟ್ಟಿರೋದು ತಾಯಿಯಿಂದ ತಾನೇ ಅಂತ ಪ್ರಶ್ನೆ ಮಾಡ್ತಾರೆ. ಕೇಳ್ತಾರೆ, ಇಲ್ಲಪ್ಪ ಯಾಕೆ ಅಂತ ಕೇಳ್ತೇನೆ ಇವನು. ಇವರು ಬಸವಣ್ಣನ ಅವ್ರದ್ದು ಒಂದು ಕ್ಯಾರೆಕ್ಟರ್ ಏನಪ್ಪಾ ಅಂತಂದ್ರೆ, ಈ ಜಗತ್ತಲ್ಲಿ ಪ್ರಶ್ನೆ ಮಾಡದಲ್ಲೇನೆ ಒಪ್ಕೊಳ್ಳೋದ್ ಇದೆಯಲ್ಲ, ಅವ್ರನ್ನೆಲ್ಲ ರೈಟಿಸ್ಟ್ ಅಂತಾರೆ. ಪ್ರಶ್ನೆ ಮಾಡಿ ಒಪ್ಕೊಳ್ಳೋನ ಲೆಫ್ಟಿಸ್ಟ್ ಅಂತಾರೆ. ಇವರಿಗೆ ಕಾರಣ ಕರೆಕ್ಟ್ ಆಗಿರ್ಬೇಕು, ಸ್ಪಷ್ಟೀಕರಣ ಇರಬೇಕು, ಮತ್ತೆ ಅದು ಸೈನ್ಸ್ ಬೇಸ್ಡ್ ಆಗಿರ್ಬೇಕು, ವೈಚಾರಿಕತೆ ಇರಬೇಕು, ಇದ್ರೆ ಮಾತ್ರ ಈ ಲೆಫ್ಟಿಸ್ಟ್ ಗಳು ಒಪ್ಪೋದು. ಇವ್ರು ರೈಟಿಸ್ಟ್ ಗಳು ಹಂಗಲ್ಲ, 90 ಜನ ಒಪ್ಪವ್ರೆ ಅಂತಂದ್ರೆ 91 ಒಪ್ಕೋತಾನೆ, 92 ಒಪ್ಕೋತಾನೆ, ಏ ಅವ್ರೆಲ್ಲ ಒಪ್ಕೊಂಡಿರೋ ನಂದೇನು ಅಂತ ಹೇಳಿ ಸಾಮಾನ್ಯವಾಗಿ ತಾವು ಹೇಳಿ ಕಳಿಸ್ತೀವಿ, ನಾನ್ ಬರ್ಲಿಕ್ಕೆ ಆಗುದಿಲ್ಲ, ನೀವೆಲ್ಲ ಒಪ್ಕೊಂಡಿದ್ ನಂದು ಒಪ್ಪಿಗೆ ಐತೆ ಅಂತ ತಿಳ್ಕೊಂಡ್ಬಿಡಿ ಅಂತ ನಾವ್ ಹೇಳಿ ಕಳಿಸ್ತೀವಿ ನೋಡಿ. ಹಂಗೆ ಅವ್ರನ್ನೆಲ್ಲ ರೈಟಿಸ್ಟ್ ಅಂತೀವಿ. ಬಸವಣ್ಣನವರು ಎಡಪಂಥೀಯರು. ಎಡಪಂಥೀಯರು ಅಂತಂದ್ರೆ ನೀವೆಲ್ಲ ಒಪ್ಕೊಂಡಿರ್ಬೋದಪ್ಪ, ಆದ್ರೆ ಅದ್ ನನಗೆ ಸರಿ ಅಂತ ಕಾಣಿಸ್ತಾ ಇಲ್ಲ, ನಾನು ನನ್ನ ಅಂತರಾತ್ಮ ಒಪ್ಪದನ್ನ ನಾನು ಒಪ್ಕೊಳ್ಳೋದಿಲ್ಲ. 100 ಜನನ ಎದುರುಗಾಕೊಳ್ಳುವಂತಹ ಧೀಮಂತಿಕೆ ಅಂತ ಬಾಲ್ಯದಲ್ಲೇ ಬಂದಿತ್ತು. 8 ವರ್ಷದ ಆಟಿಕೆಗಳನ್ನು ಹಿಡ್ಕೊಂಡು ಆಡೋ ವಯಸ್ಸದು. ಹೌದ್ರಿ, ಅಂತ ವಯಸ್ಸಲ್ಲಿ ಪ್ರಶ್ನೆ ಕೇಳ್ತಾರೆ, ಯಾಕೆ ಅಂತ ಕೇಳ್ತಾರೆ. ನಮ್ಮ ಅಕ್ಕನಿಗೆ ಜನಿವಾರ ಹಾಕೋದಿಲ್ವಲ್ಲ, ಯಾಕೆ ಅಂತ ಕೇಳ್ತಾರೆ. ವೈ ಅನ್ನೋದೇ ಅವ್ರ ಮುಖ್ಯ, ಪ್ರತಿಯೊಂದಕ್ಕೂ ವೈ ಯಾಕೆ. ಅವಾಗ ಹೇಳ್ದು, ನೋಡಪ್ಪ ಅಕ್ಕ ಇದಾಳಲ್ಲ, ಅವಳು ಶೂದ್ರಳಪ್ಪ, ಶೂದ್ರಳಾಗ್ಬಿಡ್ತಾರೆ. ಹೌದಾ, ಶೂದ್ರಳಾಗ್ಬಿಡ್ತಾಳ? ಅಯ್ಯೋ ಶಿವನೇ, ಅಂಕರ ನಮ್ಮ ಅಮ್ಮ, ಅಮ್ಮನೂ ಕೂಡ, ನಮ್ಮ ಅಜ್ಜಿ, ಎಲ್ಲರು, ನಮ್ಮ ಅಜ್ಜಿನೂ ಕೂಡ, ನಿಮ್ಮಜ್ಜಿ, ನಮ್ಮಜ್ಜಿನೂ ಕೂಡ, ನಿಮ್ಮಮ್ಮ, ನಿಮ್ಮಮ್ಮನೂ ಕೂಡ, ಇವರಮ್ಮ, 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 ಎಲ್ಲರು ಶೂದ್ರ. ಅವ್ರು ಹೇಳ್ತಾರೆ, ಹಂಗಾದ್ರೆ ನೀವೆಲ್ಲ ಶೂದ್ರರು ಹುಟ್ಟಿದ್ದೀರಾ ನೀವು ಅಂದ್ಬಿಡ್ತಾರೆ. ನಿಮ್ಮೆಲ್ಲರ ತಾಯಿಗಳು ಶೂದ್ರಳಾಗಿದ್ರೆ ನೀವೆಲ್ಲರೂ ಶೂದ್ರರ ಹೊಟ್ಟೆಯಲ್ಲಿ ಹುಟ್ಟಿದ್ಯಾ ಅಂತ ಅಂತ ಒಬ್ಬ ಬಾಲಕ ಕೇಳಿದಾಗ ಉತ್ತಮರಿಗೆ ಏನಾಗಿರ್ಬೇಕು ಅಲ್ವರ? ಆ ಪಂಡಿತೋತ್ತಮರಿಗೆ ಎಂಥ ಒಂದು ಮೈ ಪುಳಕ ಆಗಿರ್ಬೋದು, ಅದಕ್ಕೆ ಕೋಪ ಬರುತ್ತೆ. ಇದು ಶಾಸ್ತ್ರ. ಅವಾಗ ಹೇಳ್ತಾರೆ, ಏನಯ್ಯ ಮಾದ್ರಸ, ನಮ್ಮನ್ನೆಲ್ಲ ಕರೆಸ್ಬಿಟ್ಟು ನಿನ್ನ ಮಗನ ಹತ್ರ ನನಗೆ ಅವಮಾನ ಮಾಡಿಸ್ತಾ ಇದೀನಯ್ಯ, ಏನ್ ತರ್ಲೇ ಇದ್ದಾನಯ್ಯ ಇವನು ಇದ್ದಾನೆ. ಹಿಂಗೇನೆ ಮಕ್ಕಳನ್ನ ಬೆಳೆಸೋದು ನೀನು, ಒಬ್ಬ ಬ್ರಾಹ್ಮಣೋತ್ತಮನ ಆಗಿ ನೀನ್ ಹಿಂಗೇನೆ ಮಕ್ಕಳನ್ನ ಬೆಳೆಸೋದು? ಇವನು ಇದನ್ನೆಲ್ಲ ಪ್ರಶ್ನೆ ಮಾಡ್ತಾನಲ್ಲಯ್ಯ, ಇನ್ ಬಂದ್ ನಮ್ಮ ಮಾನ ಮರ್ಯಾದೆಲ್ಲ ಹೋಯ್ತಲ್ಲಯ್ಯ ಅಂತ ಹೇಳ್ಬಿಟ್ಟು ಅಪ್ಪನ ಬೈದ್ ಬಿಡ್ತಾರ್ರಿ. ಆ ಪಂಡಿತೋತ್ತಮರೆಲ್ಲ ಬೈದ್ ಬಿಡ್ತಾರೆ. ಅವಾಗ ಇವ್ರಿಗೆ ಮಕ ಚಿಕ್ಕದಾಗ್ಬಿಡ್ತದೆ, ಇವರು ತಲೆ ಬಗ್ಸ್ಕೊಂಡು ನಿಂತ್ಕೊಂಡ್ಬಿಡ್ತಾರೆ. ಅವಾಗ ತಾಯಿ ಬರ್ತಾಳ್ರಿ, ಮಗು ಹಂಗೆಲ್ಲ ಮಾತಾಡಬಾರ್ದಪ್ಪ, ದೊಡ್ಡವ್ರು ಅವ್ರಿಗೆಲ್ಲ ದೊಡ್ಡವ್ರಿಗೆಲ್ಲ ಎದುರುತ್ತರ ಕೊಡಬಾರ್ದಪ್ಪ, ಸುಮ್ನೆ ಇರಮ್ಮ ನೀನು, ನೀನು ಶೂದ್ರಳಂತೆ ನೀನು ಒಪ್ಕೋತೀಯ, ನಮ್ಮ ಅಕ್ಕ ಶೂದ್ರಳಂತೆ ಒಪ್ಕೊಳ್ತೀಯ ನೀನು? ಇಲ್ಲ ಮಗು, ಅವೆಲ್ಲ ನಾವು ಹಂಗೆಲ್ಲ ಮಾತಾಡಬಾರ್ದು, ಕೇಳಬಾರ್ದು, ಶಾಸ್ತ್ರ ಹೇಳೋದು ಹೇಳೋದು ಕೇಳ. ಇಲ್ಲ ಇಲ್ಲ, ನಾನು ಇದೆಲ್ಲ ಕೇಳೋದಿಲ್ಲ. ನಮ್ಮ ಅಕ್ಕನಿಗೆ, ನನಗೊಂತ ಮೊದ್ಲು ಹಿಡ್ದೋಳ್ ನಮ್ಮ ಅಕ್ಕ, ನಮ್ಮ ಅಕ್ಕನಿಗೆ ನೀವು ಜನಿವಾರ ತೊಡಸೋದಾದ್ರೆ ಅವಳ ಹಿಂದೆ ಹುಟ್ಟಿರುವ ನಾನು, ನನಗೆ ಜನಿವಾರ ತೊಡಸ್ರಿ, ಇಲ್ಲ ಅಂತಂದ್ರೆ ನನಗೂ ಬೇಡ. ಹುಡುಗಿ ಅಷ್ಟು ಸಣ್ಣ ಹುಡುಗ ಮುಂದುವರೆದು ಒಂದು ಹೇಳ್ತಾರೆ. ಏನ್ ಹೇಳ್ತಾರೆ ಅಂದ್ರೆ ಬಸವಣ್ಣ, ಬಾಲ ಬಸವಣ್ಣ ಹೇಳ್ತಾರೆ, ಮೋಕ್ಷ ಅಂತಕ್ಕಂಥದ್ದು ಹೆಣ್ಣಿಗೂ ಬೇಕು ಗಂಡಿಗೂ ಬೇಕು. ಗಂಡು ಹೆಣ್ಣು ಅಂತಕ್ಕಂಥದ್ದು ಶರೀರ ಮಾತ್ರ ಅಷ್ಟೇ, ಒಳಗಡೆ ಇರತಕ್ಕಂತ ಆತ್ಮ ಹೆಣ್ಣು ಅಲ್ಲ ಗಂಡು ಅಲ್ಲ ಅನ್ನುವಂತ ಮಾತನ್ನ ಚಿಕ್ಕ ವಯಸ್ಸಲ್ಲಿ ಹೇಳ್ತಾರೆ. ಹಸಿವು ಆಗಿರುತ್ತೆ, ಊಟ ಬೇಕು, ಹಾಗೆ ಆತ್ಮದ ಹಸಿವು ತಂಗಿಸ್ಲಿಕ್ಕೆ ಹೆಣ್ಣಿಗೂ ಧರ್ಮ ಬೇಕು ಗಂಡಿಗೂ ಧರ್ಮ ಬೇಕು. ಈ ವಿಚಾರ ನೋಡ್ರಿ, ನೀನು ಹೆಣ್ಣು ರೂಪ ಗಂಡು ರೂಪ ದೇಹ ರಚನೆಯಲ್ಲಿ ಅಷ್ಟೇ ಅಷ್ಟೇ ಅಷ್ಟೇ, ಆದ್ರೆ ಒಳಗಡೆ ಸುಳಿದು ಸೂಸುವ
ಆತ್ಮ ಹೆಣ್ಣು ಅಲ್ಲ ಗಂಡು ಅಲ್ಲ. ಆದ್ರಿಂದ ಇಬ್ಬರಿಗೂ ಕೂಡ ಮೋಕ್ಷ ಬೇಕು, ಇಬ್ಬರೂ ಕೂಡ ಮೋಕ್ಷಕ್ಕೆ ಸರಿಸಮಾನರು ಅನ್ನುವಂತ ವಿಚಾರವನ್ನ ಆ ಸಣ್ಣ ಬಾಲಕ ಹೇಳ್ತಾನೆ ಅಂತಂದ್ರೆ ಇದು ಎಂತ ಐತಿಹಾಸಿಕ ಅಲ್ವಾ? ಬಹಳ ಬಹಳ ಆಶ್ಚರ್ಯ ಆಗುತ್ತೆ ಅವರು ಚಿಕ್ಕ ಹುಡುಗ ಇರುವಾಗ. ತಾವ್ ಹೇಳಿದ್ರಲ್ಲ ಒಂದ್ ವಚನದಲ್ಲಿ ಅಲಮಪ್ರಭು ಹೇಳಿದ್ರು ಅಂತ, ಮದ್ಯದ ಮನೆ ಹಾಳಾಗಬಾರದೆಂದು ಕರ್ತನ ಹಟ್ಟಿದನಯ್ಯ ಒಬ್ಬ ಶಿವಶರಣನ. ಆ ಶಿವಶರಣ ಬಂದು ಏನ್ ಮಾಡ್ದ? ಶಿವನಾಮ ಸ್ಮರಣೆಯನ್ನ ಜಗತ್ತಿನಲ್ಲಿ ತಲುಪಿಸಿ ಆ ಏಕದೇವ ಯಾರಿದ್ದಾನೆ, ಆ ನಿರಾಕಾರ ಪರಮಾತ್ಮ ಯಾರಿದ್ದಾನೆ ಅವನನ್ನ ತೋರಿಸ್ತ ಬಸವಣ್ಣ. ಇನ್ನ ಮುಂದಿನ ದಿನಗಳು ಹೇಗೆ ಘನಘೋರ, ಅದು ಬಹಳ ಕಠಿಣವಾದಂತ. ಬಸವಣ್ಣನವರು ಮನೆ ಬಿಟ್ಟೇ ಬಿಡ್ತಾರೆ, ಮನೆ ಬಿಟ್ಟುಬಿಟ್ಟು ಅಷ್ಟು ಚಿಕ್ಕ ವಯಸ್ಸಲ್ಲಿ ಮನೆ ಬಿಟ್ಟು ಬರಬೇಕಾದ್ರೆ ಏನು ಶಕ್ತಿ, ದಿವ್ಯ ಶಕ್ತಿ ಇರಬೇಕು. ಈಗ ಈ ಸಂದರ್ಭದಲ್ಲಿ ನಾನು ಏನ್ ಹೇಳಲಿಕ್ಕೆ ಇಷ್ಟಪಡ್ತೇನೆ ಅಂತಂದ್ರೆ, ನೋಡಿ ಇವತ್ತು ಗುರು ಬಸವಣ್ಣನವರು ಕ್ರಾಂತಿ ಆರಂಭವಾಗಿದೆ ಹೆಣ್ಣು ಮಕ್ಕಳಿಗೋಸ್ಕರ. ಹೆಣ್ಣು ಮಕ್ಕಳನ್ನ ಒಂದು ಧರ್ಮ ಸಂಸ್ಕಾರ ಕೊಡೋದಕ್ಕೋಸ್ಕರವಾಗಿ ಅವ್ರು ಮನೆಯನ್ನು ಬಿಟ್ರು. ಈ ದಿಶೆಯಲ್ಲಿ ಗುರು ಬಸವಣ್ಣನವರ ಋಣ ಅಂತಕ್ಕಂಥದ್ದು ಇವತ್ತಿನ ಹೆಣ್ಣು ಮಕ್ಕಳ ಮೇಲೆ ಎಷ್ಟಿದೆ. ಅವ್ರು ಎಷ್ಟು ಗುರು ಬಸವಣ್ಣನ ಕೊಂಡಾಡಬೇಕು, ಎಷ್ಟು ಭಕ್ತಿಯಿಂದ ಪೂಜಿಸಬೇಕು. ಜೊತೆಗೆ ತಾವಾಗ್ಲೇ ಹೇಳಿದ್ರಿ, ಒಂದು ದಲಿತರ ವಿಮೋಚನೆಗಾಗಿಯೇ ಗುರು ಬಸವಣ್ಣರು ಹುಟ್ಟು ಬಂದ್ರು ಅಂತ. ಆದ್ರೆ ಇವತ್ತಿನ ಸ್ಥಿತಿ ನೋಡ್ಕೊಂಡಾಗ ಇವತ್ತಿನ ದಲಿತರು ಗುರು ಬಸವಣ್ಣನವರನ್ನ ಈ ಅಷ್ಟು ನಿರೀಕ್ಷಿಸದಷ್ಟು ಮಟ್ಟಿಗೆ ಅಪ್ಪಳ್ತಾ ಇಲ್ವಲ್ಲ, ಯಾವ ಕಾರಣ ಇರಬಹುದು ಇದಕ್ಕೆ? ಈ ಭೂಮಿಯ ಮೇಲೆ ದಲಿತರ, ಹಿಂದುಳಿದ, ಅಸ್ಪೃಶ್ಯ ಅಸ್ಪೃಶ್ಯ ಸಮಾಜದವರ ಒಬ್ಬ ಆರಾಧ್ಯ ಗುರು ಏನಾರ ಇದ್ರೆ ಅದು ಬುದ್ಧ, ಬಸವ, ಅಂಬೇಡ್ಕರ್. ನಿಜ ನಿಜ ಆಯ್ತರ. ನಮಗೆ ಬುದ್ಧ ನಮಗೆ ಇಷ್ಟೊಂದು ಸಾಹಿತ್ಯ ಕೊಟ್ಟಿರ್ಲಿಕ್ಕೆ ಕೊಟ್ಟಿದ್ದಾರೆ, ಅದು ನಮಗೆ ತಲುಪಿಲ್ಲ. ಅದು ವಿದೇಶಿಗಳು ಒಟ್ಟೋಯ್ತು, ಬುದ್ಧಿ ಕಲಿಯುವಷ್ಟೊಳಗಡೆ ಅವ್ರನ್ನ ಅಲ್ಲ ಆಚೆ ಓಡಿಸ್ಬಿಟ್ಟಿದ್ರು. ಇನ್ನ ನಮಗೆ 12ನೇ ಶತಮಾನದಲ್ಲಿ ಸಿಕ್ಕಿದಂತಹ ಅಮೂಲ್ಯವಾದಂತಹ ಸಾಹಿತ್ಯ ರತ್ನ ಈ ವಚನ ಸಾಹಿತ್ಯ. ಈ ವಚನ ಸಾಹಿತ್ಯ ನಮ್ಮೆಲ್ಲರಿಗೂ ಲಭ್ಯ ಇದೆ. ಜಾತಿ, ಭೇದ, ಧರ್ಮ, ಕುಲ ಯಾವುದು ಕೂಡ ಅಭ್ಯಂತರ ಇದೆ, ಎಲ್ಲರಿಗೂ ಸಿಕ್ಕಿದೆ. ಅಸ್ಪೃಶ್ಯ ಸಮಾಜ, ಶೋಷಿತ ಸಮಾಜ, ಹಿಂದುಳಿದ ಸಮಾಜ, ಇವತ್ತು ಬಸವಣ್ಣನವರನ್ನೇ ಮನೇಲಿ ಇಟ್ಕೊಂಡು ಆರಾಧ್ಯ ಗುರು ಅಷ್ಟೇ ಅಲ್ಲ, ಕೊಟ್ಟಿದ್ರೆ ಆರಾಧ್ಯ ದೈವಸ್ಥಾನನು ಕೊಡಬೇಕಾಯ್ತು. ನಿಜ. ಯಾಕೆಂದ್ರೆ ಬಸವಣ್ಣನವರು ಹುಟ್ಟಿದ ದಿನದಿಂದಲೂ ಕೂಡ ದಲಿತರಿಗೋಸ್ಕರ ಅವರ ಕಣ ಕಣ, ರಕ್ತದ ಕಣ ಕಣವೂ ಕೂಡ ಕೆಳಗೆ ಬಿದ್ದವರು, ದಲಿತ ಸಮುದಾಯವನ್ನ ಮೇಲೆತ್ತಲಿಕ್ಕೆ ದುಡಿದ್ರು, ಬದುಕನ್ನ ಕಟ್ಟಿಕೊಡ್ಲಿಕ್ಕೆ, ಅವರ ಬದುಕನ್ನ ಅಸನ ಮಾಡ್ಲಿಕ್ಕೆ ತಮ್ಮ ಮಂತ್ರಿ ಪದವಿಯನ್ನು ಕೂಡ ತ್ಯಾಗ ಮಾಡಿದ್ರು. ಆ ಕಾರಣಕ್ಕಾಗಿನೇ ತ್ಯಾಗ ಮಾಡಿದ್ರು. ಆ ಮಂತ್ರಿ ಪದವಿ ತ್ಯಾಗ ಮಾಡುವಂತ ಸಂದರ್ಭ ಎಷ್ಟು ವಿಚಿತ್ರವಾಗಿದೆ, ಕಠೋರವಾಗಿದೆ ಅಂತಂದ್ರೆ, ನೋಡ್ರಿ ಆ ಸಂದರ್ಭ ನನಗೆ ಜ್ಞಾಪಕ ಬರ್ತಾ ಇದೆ. ಮಹಾರಾಜ ಬಿಜ್ಜಳ ಹೇಳ್ತಾನೆ, ಅಪ್ಪ ಬಸವಣ್ಣ ನಿನ್ನನ್ನ ಬಿಟ್ಟಿರ್ಲಿಕ್ಕೆ ಆಗಲ್ಲಪ್ಪ ನನಗೆ, ಆದ್ರೆ ನಿನ್ನ ಆದರ್ಶ ಧೋರಣೆಗಳಿದೆಯಲ್ಲ, ಸಮಾಜಮುಖಿ ಆದರ್ಶ ಧೋರಣೆಗಳಿದೆಯಲ್ಲ, ನನಗೂ ಮೆಚ್ಚುಗೆನೆ. ಆದ್ರೆ ಏನ್ ಮಾಡೋದು, ಸಂಪ್ರದಾಯ ನಾನು ಬ್ಯಾಲೆನ್ಸ್ ಮಾಡ್ಬೇಕಲ್ಲ. ಸಂಪ್ರದಾಯ ಈ ಕಡೆ ಕುಲಪುರೋಹಿತರು, ಕುಲಪುರೋಹಿತರನ್ನ ನಾನು ನೋಡ್ಬೇಕಲ್ಲಪ್ಪ. ಈ ಕಡೆ ನಿನ್ನೂ ನೋಡ್ಬೇಕು, ಈ ಕಡೆ ಇವ್ರನ್ನೂ ನೋಡ್ಬೇಕು. ದಯವಿಟ್ಟು ನೀನ್ ಹೇಳಿದ್ದೆಲ್ಲ ನಾನು ಕೇಳ್ತೀನಿ, ನೀನ್ ಇದೊಂದು ಬಿಟ್ಟುಬಿಡು. ಯಾವ್ದನ್ನ ಬಿಡು? ಆ ಒಲೆಗೇರಿಗೆ ಹೋಗೋದನ್ನ ಬಿಡು, ಆ ದಲಿತರ ಸೇವೆಯನ್ನ ಬಿಟ್ಟು ಬಿಡು. ನಿನ್ಗೇನಾಗ್ಬೇಕು, ನೀನು ಮಂತ್ರಿ, ನೀನು ಮಂತ್ರಿ ಕೆಲಸ ಮಾಡು, ನೀನು ಮನೆಗೆ ಹೋಗು. ನೀನ್ ಏನೋ ಮಹಾಮನೆ ಅಂತ ಮಾಡ್ಕೊಂಡಿದ್ದಲ್ಲಿ ಬೇಕಾದ್ರೆ ಅಲ್ಲಿ ಇದ್ದು ಬಿಡು. ಆದ್ರೆ ಆ ಕೇರಿಗಳಿಗೆ ಹೋಗೋದು, ಅವ್ರ ಮನೇಲಿ ಉಣ್ಣೋದು, ಇವ್ರ ಮನೇಲಿ ಉಣ್ಣೋದು, ಇದು ಬೇಡ ಅಂತ ಹೇಳ್ತಾರೆ. ಅವಾಗ ಗುರು ಬಸವಣ್ಣರು ಒಂದು ವಚನ ಹೇಳ್ತಾರೆ, ನನ್ಗೆ ನೆನಪಾಗ್ತಾ ಇದೆ. ಸಿಂಹದ ನಡುಮುರಿಯಲ್ಲ ಸಿಂಗವೇನು ಬಾತೆ, ಸೊಂಡಿಲು ಮುರಿಯಲು ಗಜವೇನು ಬಾತೆ, ಸಂಗ್ರಾಮದಲ್ಲಿ ವೀರ ನಳಿಲದೇನು ಬಾತೆ, ಶೃಂಗಾರದ ಮೂಗು ಹೋದಡೇನು ಬಾತೆ, ಭಕ್ತಿ ತುಂಬಿದ ತುಳುಕಾಡದವರ ಸಂಘವೇನು ಬಾತೆ, ಕೂಡಲ ಸಂಗಮ ದೇವ ಅಂತ. ಅಂದ್ರೆ ಸೊಂಟ ಮುರಿದಿರ್ತಕ್ಕಂಥ ಸಿಂಹ, ಸೊಂಡಿಲು ಮುರಿದಿರ್ತಕ್ಕಂಥ ಗಜ, ಇದರಿಂದ ಏನ್ ಪ್ರಯೋಜನ? ಆ ಈ ಅಧಿಕಾರ, ಬರೀ ಅಧಿಕಾರ ಇದ್ರೆ ಆ ಸಮಾಜ ಸೇವೆ ಮಾಡ್ಲಿಕ್ಕೆ ಅವಕಾಶ ಇಲ್ಲದೆ ಇರ್ತಕ್ಕಂಥ ಈ ಅಧಿಕಾರ, ದಲಿತರ ಮನೆಗೆ ಹೋಗಲು ನಿರ್ಬಂಧ ವಿಧಿಸತಕ್ಕಂತ ಈ ಅಧಿಕಾರ, ಅದು ಸೊಂಟ ಮುರಿದ ಸಿಂಹದಂತೆ, ಅದು ಸೊಂಡಿಲ ಮುರಿದ ಗಜದಂತೆ. ಇನ್ನೊಂದವ್ರ ಮೇಲೆ ಅಪವಾದ ತಂದು ನನಗಿಂತ ಅಧಿಕಾರ ಬೇಡ ಅಂತ. ಆ ಮಹಾಮನೆಯಲ್ಲಿ ನಡೀತಾ ಇರತಕ್ಕಂತ ದಾಸೋಹ ಏನಿದೆಯಲ್ಲ, ಆ ದಾಸೋಹ ಈ ಒಂದು ಮಹಾರಾಜನ ಆಸ್ಥಾನದಿಂದ ಹಣ ದುರುಪಯೋಗತಾ ಇದೆ ಅಂತ ಹೇಳಿದಾಗ ಅವ್ರು ಒಂದು ಹೇಳ್ತಾರೆ ನೋಡಿ, ನಮ್ಮ ಶರಣರ ಮನೆಯ ಮುಂದೆ ಹಾಲಿನ ಹೊಳೆ ಹರಿತಾ ಇದೆ,
ಹಾಲಿನ ಹೊಳೆ ಹರಿತಾ ಇದೆಯಪ್ಪ. ಎಲ್ಲ ಸತ್ಯಶುದ್ಧ ಕಾಯಕವನ್ನು ಮಾಡ್ತಾರೆ ಅವರು, ಅದರಲ್ಲಿ ಉಳಿಸಿದ್ದನ್ನ ತಂದಿಲ್ಲಿ ದಾಸೋಹ ಮಾಡ್ತಾರೆ, ಅದರಲ್ಲಿ ನಡೀತಾ ಇದೆಯ ಹೊರತು ಇದಲ್ಲ. ಉಚಿತವಾಗಿ ನಮ್ಮಲ್ಲಿ ಹಾಲಿನ ಹೊಳೆನೆ ಹರಿತಾ ಇದೆ ಅನ್ನುವಂತ ಒಂದು ವಚನ ಬರೆದು ಹೇಳಿದಾಗ ಅವ್ರಿಗೆ ಆಶ್ಚರ್ಯ ಆಗುತ್ತೆ. ಅವಾಗ ಅವ್ರು ಏನ್ ಮಾಡ್ತಾರೆ, ಇವ್ರಿಗೆ ಮೆಚ್ಚಿಸೋದಕ್ಕೋಸ್ಕರ, ಯಾರನ್ನ ಅವ್ರು ಇವ್ರ ಮೇಲೆ ವಿಶ್ವಾಸ ಇರ್ತದೆ, ನಮ್ಮ ಬಸವಣ್ಣವ್ರ ಮೇಲೆ ವಿಶ್ವಾಸ ಇರ್ತದೆ, ಇವರನ್ನ ಮೆಚ್ಚಿಸ್ ಇವರನ್ನ ಸಮಾಧಾನ ಪಡಿಸೋದಕ್ಕೋಸ್ಕರ ಲೆಕ್ಕ ಪರಿಶೋಧನೆಗೆ ಒಂದು ಕಮಿಟಿಯನ್ನ ಕಾನ್ಸ್ಟ್ರಕ್ಟ್ ಮಾಡಿಬಿಡ್ತಾರೆ, ವಿರೋಧಿಗಳನ್ನ ಸಮಾಧಾನ ಪಡಿಸಲಿಕ್ಕೆ ಲೆಕ್ಕ ಪರಿಶೋಧನೆಯ ಒಂದು ಕಮಿಟಿ ರಚನೆ ಮಾಡ್ತಾರೆ. ಅಲ್ಲಿಗೆ ನಾವು ಕ್ಯಾಬಿನೆಟ್ ಸಬ್ ಕಮಿಟಿಗಳು ಮಾಡಿ ನಾವು ವಿಚಾರಣಾ ಕಮಿಟಿಗಳನ್ನ ಮಾಡ್ತಾರೆ ನೋಡ್ರಿ ನಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆನಲ್ಲಿ. ಹಾಗೆ ಅವರು ಅಲ್ಲಿ ಕೂಡ ಮಾಡಿದ್ರು. ಅವಾಗ ಲೆಕ್ಕ ಪರಿಶೋಧಕರು ಏನ್ ಮಾಡಿದ್ರು, ಎಲ್ಲವನ್ನು ಪರಿಶೀಲನೆ ಮಾಡಿ ಒಂದು ರಿಪೋರ್ಟ್ ತಂದು ಕೊಡ್ತಾರೆ. ಆ ರಿಪೋರ್ಟ್ ಹೇಗಿರ್ತದೆ ಅಂತಂತಂದ್ರೆ, ಅವರು ನಿರೀಕ್ಷಿತ ಮಟ್ಟಕ್ಕಂತ ಹೆಚ್ಚು ಆದಾಯ ಇರ್ತದೆ. ಆದಾಯ ಇರ್ತದೆ ಹೆಂಗೆ ಅಂತಂದ್ರೆ, ಬಸವಣ್ಣನವರು ಈ ಬಿಜ್ಜಳನ ಆಸ್ಥಾನದಲ್ಲಿ ಒಂದು ಕೊಪ್ಪರಿಗೆ ಸಿಕ್ತಲ್ರಿ, ಅದನ್ನ ಹೆಂಗೆ ವಿನಿಯೋಗ ಮಾಡಬೇಕು ಸಮಾಜದಲ್ಲಿ. ರೈತರ ಮೊದಲು ರೈತರಿಗೆ ಏನ್ ಮಾಡಬೇಕು, ಅವರಿಗೆ ಮೊದಲು ನೀರು ಕೊಡಬೇಕು, ಬಿತ್ತನೆ ಬೀಜ ಕೊಡಬೇಕು, ಅವರಿಗೆ ಹೊಲಗಳನ್ನ ಕೊಡಬೇಕು, ಹೊಲದ ಹಕ್ಕು ಕೊಡಬೇಕು ಅವರಿಗೆ, ಅವರಿಗೆ ಪಟ್ಟ ಕೊಡಬೇಕು. ಸಿಕ್ಕಾಗ ಇದರದೊಂದು ಭಾಗವನ್ನ ನೀವು ಸ್ವೀಕರಿಸಿ ಬಸವಣ್ಣವರೇ ಅಂದಾಗ ಏನಾಯ್ತು ಅಂದ್ರೆ, ಕೆರೆಗಳನ್ನ ಕಟ್ಟಿಸಿದ್ರು, ಕುಂಟೆಗಳನ್ನ ಕಟ್ಟಿಸಿದ್ರು, ಬಾವಿಗಳನ್ನ ತೋಡಿಸಿಬಿಟ್ರು ಆ ದುಡ್ಡಲ್ಲಿ. ಅವಾಗ ರೈತರ ಬದುಕು ಏನಾಯ್ತು, ಅಸನಾಗೋಯ್ತು. ಮನುಷ್ಯನಿಗೆ ರೈತನಿಗೆ ದುಡಿಯೋದಿಕ್ಕೆ ಒಂದು ಒಳ್ಳೆ ವ್ಯವಸ್ಥೆ ಬೇಕಷ್ಟೇನೆ. ಈಗ ನಾವು ಸಾಲ ಮನ್ನಾ ಮಾಡ್ತೀವಿ, ಸಾಲ ಮನ್ನಾ ಬೇಕಾಗಿಲ್ಲ. ಬಸವಣ್ಣನವರು ಏನ್ ಮಾಡಿದ್ರಲ್ಲ, ಅವರಿಗೆ ನೀರಿನ ವ್ಯವಸ್ಥೆ, ಅನುಕೂಲತೆಗಳು, ರೈತನಿಗೆ ಬೇಕಾಗಿರ್ತಕ್ಕಂತ ಅನುಕೂಲತೆಗಳು ಮಾಡಿಕೊಟ್ಬಿಟ್ರೆ ಅವನೇನ್ ಸರ್ಕಾರದ ಭಿಕ್ಷೆ, ಅವ್ನು ಕೂಡ ಕನ್ಸೆಷನ್ ಎಲ್ಲ ಅವನೇನ್ ಬೇಕಾಗಿಲ್ಲ. ಅವನ ಅಂತ ದುಡ್ಡಲ್ಲಿ ಬದುಕಬೇಕು ಅಂತ ಇಲ್ಲ, ಯಾಕಂದ್ರೆ ಅವನು ದೇಶವನ್ನು ಸಾಕುವನು, ಬೆನ್ನೆಲುಬು, ದೇಶದ ಬೆನ್ನೆಲುಬು. ಅದೇ ಬಸವಣ್ಣವ್ರು ಮಾಡಿದ್ದು. ಕೊಪ್ಪರಿಗೆ ಹಣವನ್ನು ಏನ್ ಮಾಡಿದ್ರು ಅಂತಂದ್ರೆ, ರೈತರಿಗೆ ಸದುಪಯೋಗ ತರ ಮಾಡಿಬಿಟ್ರು. ಇಂತ ವಿಚಾರ ಬಂದ್ಬಿಡ್ತು ಹೇಳ್ತಾರೆ ಒಂದ್ ಕಡೆ, ಬೇಡುವವರಿಲ್ಲ ಕೊಡುವವರಿದ್ದಾರೆ, ಕೊಡುವವರಿದ್ದಾರೆ ಬೇಡುವವರಿಲ್ಲ, ಬೇಡುವವರಿಲ್ಲದೆ ಬಡವನಾದೆ ಅಂತ ಹೇಳ್ತಾರೆ ನೋಡ್ರಿ ಒಂದ್ ಕಡೆ. ಇದು ಸಾಮಾಜಿಕ ಪ್ರಜ್ಞೆ, ಇದು ರೂಲಿಂಗ್. ಒಂದು ಒಂದು ಸ್ಟೇಟ್ ಅಲ್ಲಿ ಒಬ್ಬ ಪ್ರಧಾನ ಮಂತ್ರಿ ಆಗಿರ್ತಕ್ಕಂಥ ಎಲ್ಲರ ಸಮಗ್ರ ಸರ್ವಾಂಗೀಣ ಅಭಿವೃದ್ಧಿಗೆ ಏನ್ ಮಾಡ್ಬೇಕು ಅಂತ ತಗೊಳ್ಳುವಂತದ್ದು ಆಕ್ಷನ್ಸ್ ಇದೆಯಲ್ಲ, ಹಿಂಗಾಗಿ ಸಮೃದ್ಧಿ ಆಗಿತ್ತು. ಬಸವಣ್ಣನವರಿಗೆ ಹೇಳ್ತಾರೆ, ನೋಡು ಬಸವಣ್ಣ, ದಯವಿಟ್ಟು ಆ ದಲಿತರ ಕೇರಿಗೆ ಹೋಗೋದು ಬಿಟ್ಬಿಡು, ಇದೊಂದು ಸಾಕು, ನಿನ್ನ ನಾನು ಹೆಂಗೋ ಸಮರ್ಥಿಸ್ಕೊಂಡ್ಬಿಡ್ತೀನಿ, ನೀನು ಉಳ್ಕೊಂಡ್ಬಿಡ್ತೀಯ ನಾನು ಉಳ್ಕೊಂಡ್ಬಿಡ್ತೀನಿ ಅಂತ ಕೇಳ್ತಾರೆ ಬಿಜ್ಜಳ ಕೇಳ್ತಾರೆ. ಅವಾಗ ಇವ್ರು ತಗೊಳ್ತುಕೊಳ್ಳುವಂತಹ ನಿಲುವೇನಿದೆಯಲ್ಲ, ಈ ನಿಲುವು ಪ್ರತಿಯೊಬ್ಬ ಈ ದೇಶದಲ್ಲಿ ಇರ್ತಕ್ಕಂಥ ದಲಿತ ಋಣ ತೀರ್ಸಕ್ಕಾಗುದಿಲ್ಲ, ಆಗಲ್ಲ ಖಂಡಿತ ಆಗಲ್ಲ. ಒಬ್ಬ ಹಿಂದುಳಿದ ಅಸ್ಪೃಶ್ಯ ಆ ಋಣ ತೀರ್ಸಕ್ಕಾಗುದಿಲ್ಲ ಬಸವಣ್ಣನಿಗೆ. ಹೇಳ್ತಾರೆ, ನೋಡು ಈ ಕಿರೀಟವನ್ನಾದ್ರೂ ನಾನು ತೆಗೆದು ನಿಮ್ ಪಾದದ ಮೇಲೆ ಇಟ್ಬಿಡ್ತೀನಿ. ಪ್ರಧಾನಮಂತ್ರಿ ಅಂತಕ್ಕಂತ ಈ ಕಿರೀಟವನ್ನ ತೆಗೆದು ಬೇಕಾದ್ರೆ ನಿಮ್ಮ ಪಾದದ ಮೇಲೆ ಇಟ್ಬಿಡ್ತೀನಿ ದಣಿ. ದಲಿತ ಸೇವೆಯನ್ನು ಮಾತ್ರ ನಾನು ಬಿಡುವುದಿಲ್ಲ. ಅಂದ್ರೆ ಏನು, ಮಂತ್ರಿ ಸೇವೆ ಬಿಟ್ಟುಬಿಡ್ತೀನಿ, ರಾಜ್ಯ ಸೇವೆ ಬಿಟ್ಟುಬಿಡ್ತೀನಿ, ಈ ಕಿರೀಟನು ಬಿಟ್ಟುಬಿಡ್ತೀನಿ, ಎಲ್ಲ ಪದವಿಗಳನ್ನು ಬಿಟ್ಟುಬಿಡ್ತೀನಿ, ಆದ್ರೆ ದಲಿತ ಸೇವೆಯನ್ನು ನಾನು ಬಿಡೋದಿಲ್ಲ ಅಂತ ಹೇಳಿದ್ದಷ್ಟೇ ಅಲ್ಲ, ಅದನ್ನ ಮಾಡ್ತೋರ್ಸಿ, ಕಿರೀಟವನ್ನ ತೆಗೆದು ರಾಜರ ಪಾದಕ್ಕೆ ಸಮರ್ಪಣೆ ಮಾಡಿ ಆಚೆ ಹೋಗ್ತಾರೆ. ನೋಡಿ ಈ ಘಟನೆಯಿಂದ ಈ ಘಟನೆ ಏನ್ ಹೇಳ್ತದೆ ಅಂತಂದ್ರೆ, ಈ ನಾಡಿನ ಈ ದೇಶದ ಈ ದೇಶದ ದಲಿತರ ಆರಾಧ್ಯ ದೈವ ಗುರು ಬಸವಣ್ಣನವರು ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಆದ್ರೆ ನನಗೆ ಏನನ್ಸ್ತಾ ಇದೆ, ಇಲ್ಲಿ ಎಲ್ಲೋ ದಲಿತರು ಗುರು ಬಸವಣ್ಣವರನ್ನು ಅಪ್ಪುಕೊಳ್ಳೋದ್ರಲ್ಲಿ ಅಥವಾ ಈ ಮೇಲ್ವರ್ಗದವರು ಅನ್ಕೊಂಡವರು ಈಗಲೂ ಕೂಡ ಗುರು ಬಸವಣ್ಣನವರನ್ನ ಅವರಿಗೆ ಬಿಟ್ಕೊಡೋದ್ರಲ್ಲಿ ಎಲ್ಲೋ ಎಡುತ್ತಾ ಇದೀವಿ ಅಂತ ನನಗನ್ಸ್ತದೆ. ಹೌದು, ಯಾವ ಮಟ್ಟಕ್ಕೆ, ಯಾವ ನಿರೀಕ್ಷೆಯ ಮಟ್ಟಕ್ಕೆ ಗುರು ಬಸವಣ್ಣನವರು ದಲಿತರ ಒಂದು ಮನದಲ್ಲಿ ಆರಾಧಿಸಬೇಕಾಗಿತ್ತೋ ಆ ಮಟ್ಟಕ್ಕೆ ಇಲ್ಲ ಅಂತಕ್ಕಂತ ಕೊರತೆ ನನಗೆಲ್ಲೋ ಎದ್ದು ಕಾಣಿಸ್ತಾ ಇದೆ. ನಮ್ಮಲ್ಲಿ ಬಸವಣ್ಣನವರ ಕಾಲಾನಂತರ ಈ ಕ್ರಾಂತಿ ಆಯ್ತಲ್ಲ, ಕರೆಕ್ಟ್ ತಾವು ಹೇಳೋದು, ಬರೀ ಅವ್ರಿಗೆ ಬೆಳೆ ತೋರಿಸೋದಲ್ಲ. ಹೌದು, ನಮ್ಮಲ್ಲೂ ಏನ್ ತಪ್ಪಿದೆ ಅದನ್ನ ನಾವು ಮಕ್ಕಳನ್ನ ಪ್ರೀತಿಸಿದ್ರೆ ಹತ್ರ ಬರ್ತವೆ, ಗದಿಸಿದ್ರೆ ದೂರ ಹೋಗ್ತವೆ. ನಿಜ ಅಲ್ವರ, ಕೊಡ್ತೀವಿ ಅಂದ್ರೆ ಆಸೆ, ಹೊಡಿತೀವಿ ಅಂದ್ರೆ ಭಯ ಅಲ್ವರ. ನಿಜ, ಇದು ನೇಚರ್, ಇದು ಕರೆಕ್ಟ್. ನಾವು ಬಸವಣ್ಣನವರು ಈ ದೇಶದಲ್ಲಿ ಇದ್ದಂತಹ 223 ಶರಣರೇ
223 ಜಾತಿ ಸಮುದಾಯಗಳನ್ನ ತನ್ನ ಗರ್ಭದಲ್ಲಿ ಇಟ್ಕೊಂಡಿದ್ರು. ಅಂದ್ರೆ ತಮ್ಮ ಮಹಾಮನೆಯಲ್ಲಿ ಇಟ್ಕೊಂಡು ಎಲ್ಲರನ್ನು ಪೋಷಣೆ ಮಾಡಿದ್ರು, ಎಲ್ಲರಿಗೂ ದೀಕ್ಷೆ ಕೊಟ್ಟರು, ಮೋಕ್ಷ ಕೊಟ್ಟರು, ವಿದ್ಯೆ ಕೊಟ್ಟರು, ವಚನ ಸಾಹಿತ್ಯ ಬರೆಯುವಂತಹ ಹಕ್ಕನ್ನು ಕೊಟ್ಟರು. ಅಲ್ವರ ಅದೊಂದು ದೊಡ್ಡ ಯೂನಿವರ್ಸಿಟಿ, ಆ ಮಹಾಮನೆ ಅಂತಕ್ಕಂಥದ್ದು ಒಂದು ದೊಡ್ಡ ಯೂನಿವರ್ಸಿಟಿನೇ ಆಗೋಯ್ತು. ಅಲ್ವರ ಆ ಯೂನಿವರ್ಸಿಟಿನಲ್ಲಿ 770 PhD ಲೆವೆಲ್ ಅವರೆಲ್ಲ ಪ್ರೊಫೆಸರ್ಸ್, ಹೈಲಿ ಪ್ರೊಫೆಸರ್ಸ್. ಇನ್ನ 770 ಜನ ಈ ಪ್ರೊಫೆಸರ್ಸ್ ಆದ್ರೆ ಲಕ್ಷದ ಮೇಲೆ 96,000 ಜನ ಮೇಷ್ಟ್ರುಗಳು. ಊರೂರ ಮೇಲೆ ಹೋಗಿ, ಊರೂರ ಮೇಲೆ ಹೋಗಿ, ಊರೂರ ಮೇಲೆ ಧರ್ಮ ಪ್ರಚಾರ ಮಾಡೋದಕ್ಕೆ ಇವರೆಲ್ಲ ಸಣ್ಣ ಸಣ್ಣ ಮೇಷ್ಟ್ರುಗಳು ಅಂದ್ರೆ ಧರ್ಮ ಪ್ರಚಾರಕರು. ಇವರೆಲ್ಲ ಏನು ಬ್ರಾಹ್ಮಣರ, ಇವರೆಲ್ಲ ದಲಿತರೇ. ದಲಿತರು ನಾವೆಲ್ಲಾರು ಮೂಲತ ಯಾರು? ದಲಿತರೇ. ದಲಿತರೇ. ನನಗೆ ಸತ್ಯವನ್ನ ನಾವು ಒಪ್ಕೊಳ್ಬೇಕು, ನಿಜ. ನಮ್ಮ ಮನಸ್ಸಾಕ್ಷಿ ಒಪ್ಕೊಳ್ಬೇಕು, ನಿಜ. ನಾವು ಒಂದು ಸ್ವಲ್ಪ ಐರನ್ ಹಾಕಿದ ಬಟ್ಟೆ ಹಾಕಿದ ತಕ್ಷಣಕ್ಕೆ, ನಾವು 3 ಟೈಮ್ ನಾವು ಸ್ನಾನ ಮಾಡ್ತೀವಿ ಅಂದ ತಕ್ಷಣಕ್ಕೆ ನಾವು ಚೇಂಜ್ ಆಗ್ಬಿಟ್ಟು ಇನ್ನೊಬ್ಬರನ್ನ ನಾವು ದ್ವೇಷ ಮಾಡೋದು, ನೀವು ಸ್ವಲ್ಪ ದೂರ ಇರೋ ಅಂತಂದ್ರೆ ನಾನು ಮೊದಲು ಏನಾಗಿದ್ದೆ? ನಿಜ, ಬಹಳ ಇದು ಬಹಳ ಶ್ರೇಷ್ಠವಾಗಿರ್ತಕ್ಕಂತ ವಿಚಾರ ಅನ್ಸ್ತದೆ. ನಾನು ಅನೇಕ ಸಂದರ್ಭಗಳಲ್ಲಿ ಗಮನಿಸಿದ್ದೇನೆ, ಕೆಲವರು ಕೇಳ್ತಿರ್ತಾರೆ, ನೀವ್ ಯಾವಾಗ ಬಂದ್ರಿ ಬಸವ ತತ್ವಕ್ಕೆ, ನೀವ್ ಯಾವಾಗ ದೀಕ್ಷೆ ತಗೊಂಡ್ರಿ, ನೀವ್ ಕನ್ವರ್ಟೆಡ್ ಲಿಂಗಾಯತ್ ಸಾ, ನೀವ್ ಮೂಲ ಲಿಂಗಾಯತ್ ಸಾ ಅಂತ ಕೇಳ್ತಿರ್ತಾರೆ. ಅವಾಗ ನನಗನ್ಸುತ್ತೆ, ಈಗ ಮೂಲ ಲಿಂಗಾಯತರು ಕನ್ವರ್ಟೆಡ್ ಲಿಂಗಾಯತರು ಅಂದ್ರೆ ಏನು? ಈಗ ಈ ದೇಶದಲ್ಲಿ ಕ್ರಿಶ್ಚಿಯನ್ಸ್ ಇದ್ದಾರೆ, ಕ್ರಿಶ್ಚಿಯನ್ಸ್ ಇದ್ದಾರೆ, ಯಾರಾದ್ರೂ ಇಲ್ಲಿ ಮೂಲ ಕ್ರಿಶ್ಚಿಯನ್ಸ್ ಇದ್ದಾರಾ ನಮ್ಮ ದೇಶದಲ್ಲಿ? ಎಲ್ಲರೂ ಕನ್ವರ್ಟೆಡ್ ಅಲ್ವಾ? ಒಬ್ಬರಿಂದ ಒಬ್ಬರು, ಒಬ್ಬರಿಂದ ಒಬ್ಬರು ಅವರಲ್ಲ. ಹಾಗೇನೆ ಗುರು ಬಸವಣ್ಣನವರು 12ನೇ ಶತಮಾನದಲ್ಲಿ ಇಷ್ಟಲಿಂಗವನ್ನ ಕಂಡುಹಿಡಿದು ಅದನ್ನು ತಾವೇ ಧರಿಸಿ ಜಗತ್ತಿನ ಮೊಟ್ಟ ಮೊದಲ ಲಿಂಗವಂತ ಆದ್ರವರು. ಆ ಲಿಂಗವನ್ನ ಅಕ್ಕ ನಾಗಲಾಂಬಿಗೆ ಕೊಟ್ಟು ಅವರನ್ನ ಲಿಂಗವಂತೆಯನ್ನಾಗಿ ಮಾಡಿದ್ರು. ಹಾಗಾದಾಗ ಆ ನಂತರ ಒಬ್ಬರಿಲ್ಲ ಒಬ್ಬರು, ಒಬ್ಬರ ಮೂಲಕ ಒಬ್ಬರು ಇಷ್ಟಲಿಂಗವನ್ನ ತೆಗೆದುಕೊಂಡು ಎಲ್ಲರೂ ಒಂದಿಲ್ಲ ಒಂದು ದಲಿತರು ಎಲ್ಲರೂ ಕನ್ವರ್ಟ್ ಆದವರು. ಲಿಂಗವಂತ ಅಂದ್ರೆ ಅರ್ಥ ಏನು ಅಂತಂದ್ರೆ, ದಿಸ್ ಈಸ್ ದಿ ಗ್ರೂಪ್ ಆಫ್ ದಿ ಕಮ್ಯುನಿಟಿ, ಕಮ್ಯುನಿಟಿ ಗ್ರೂಪ್ ಆಫ್ ದಿ ಆಲ್ ಕಮ್ಯುನಿಟಿ. ಹೌದೌದು. ಆ ಹಾಲ್ ಕಮ್ಯುನಿಟಿಗೆ ಎಸ್ಸೇನಪ್ಪ ಅಂದ್ರೆ ಲಿಂಗವಂತ, ಎಲ್ಲ ಕಮ್ಯುನಿಟಿಗೆ ಲಿಂಗವಂತ. ಹಾಗಿದ್ರೆ ಕಲೆಕ್ಷನ್ ಇದು, ಇಟ್ ಈಸ್ ಎ ಕಾಂಬಿನೇಷನ್. ಹೌದೌದು. ಕಾಂಬಿನೇಷನ್ ಆಫ್ ದಿ ಕಾಂಬಿನೇಷನ್ ಆಲ್ ಕ್ಯಾಶ್, ಆಲ್ ದ ಕ್ಯಾಶ್, ಆಲ್ ದ ಕ್ಯಾಶ್. ಹೌದು. ಅದಕ್ಕೆ ನಾವು ಬ್ರ್ಯಾಂಡ್ ಬ್ಯಾಂಡ್ ಏನಾಗ್ತೀವಿ ಅಂತ ಲಿಂಗವಂತ, ಲಿಂಗವಂತ. ಹಾಗಿರುವಾಗ ಈಗ ಒಂದು 50 ವರ್ಷದ ಹಿಂದೆ ಅವರು ಲಿಂಗವಂತರಾಗಿರ್ಬೋದು, ಇಷ್ಟಲಿಂಗ ದೀಕ್ಷೆಯನ್ನು ಪಡ್ಕೊಂಡಿರ್ಬೋದು, ಇನ್ನು ಕೆಲವರು 100 ವರ್ಷಗಳ ಹಿಂದೆ ಪಡ್ಕೊಂಡಿರ್ಬೋದು, ಕೆಲವರು 800 ವರ್ಷಗಳ ಹಿಂದೆ ಪಡ್ಕೊಂಡಿರ್ಬೋದು. ಅಂಥವ್ರ ಮಧ್ಯೆ ಮತ್ತೆ ಭೇದ ಭಾವವನ್ನು ಎಣಿಸದೆ ಗ್ರೂಪ್ ಎದ್ ನಿಲ್ಬೇಕು. ತಾವ್ ಹೇಳೋ ಪ್ರಕಾರ ಲಿಂಗವಂತ ಕಾಣಿಸ್ಬೇಕು. ನೋಡಿ, ನಾವು ಎಂಥ ಕಾಮಲೆ ಕಣ್ಣೋರ್ ಇದ್ದೀವಿ ಅಂತಂದ್ರೆ, ಈ ಲಿಂಗವಂತ ಅನ್ನಿಸ್ಕೊಂಡಿರೋರಲ್ಲಿ ಎಂಥ ಕಾಮಲೆ ಕಣ್ಣಿದೆ ಅಂತಂದ್ರೆ, ಒಂದು ಉದಾಹರಣೆ ಹೇಳ್ತೀನಿ. ನಮ್ಮ ಪಾಗು ಹಳಕಟ್ಟಿಯವರನ್ನ ಅವರು ನೇಯ್ಗೆ ಸಮುದಾಯದಿಂದ ಬರ್ತಾರೆ, ನೇಯ್ಗೆ ನೇಕಾರ ಸಮುದಾಯ, ನೇಕಾರ ಸಮುದಾಯ. ಅವರನ್ನ ಸಮುದಾಯ ಅನ್ನೋದಕ್ಕಿಂತ ನೇಕಾರ ಕಾಯಕ ವೃತ್ತಿಯನ್ನ ಕೈಗೊಂಡವರು. ಅವರನ್ನ ಸುಮಾರು ವರ್ಷಗಳು ಅವರನ್ನ ಲಿಂಗಾಯತೇತರು ಅನ್ನೋ ತರನೇ ನೋಡಿದ್ರು. ಆಮೇಲೆ ನಾವು ಹೌದ್ರಿ, ಇವತ್ತು ನಾವು ಏನು ಒಂದು ಖುಷಿ ಬೀಳ್ತಾ ಇದೀವಲ್ಲ, ಬಸವ ಜಯಂತಿಯನ್ನ ಮಾಡಿ, ಈ ಬಸವ ಜಯಂತಿಯನ್ನು ಹುಟ್ಟಾಕಿದಂತಹ ಕರ್ನಾಟಕದ ಗಾಂಧಿ ಹರಡೇಕರ್ ಮಂಜಪ್ಪನವ್ರನ್ನು ಕೂಡ ಅವರು ಲಿಂಗಾಯತೇತರು ಅಂತಲೇನೆ ಸುಮಾರು ದಿನ ಅವ್ರನ್ನ ನೋಯಿಸಿದ್ರು. ನಿಜಲಿಂಗವಂತರು, ಅವರನ್ನ ಬಹಳ ನೋಯಿಸಿದ್ರು. ಎಲ್ಲರ ಪರಿಚಯ ಮಾಡಿಕೊಡ್ಬೇಕಾದ್ರೆ ಅವರನ್ನ ಇವರು ಲಿಂಗಾಯತೇತರ್ರಿ ಅಂತ ಪರಿಚಯ ಮಾಡಿಕೊಡ್ತಾ ಇದ್ರಂತೆ. ಅವ್ರಿಗೆ ಬಹಳ ನೋವು ಆಗೋದಂತೆ. ಅಯ್ಯೋ ಪರಮಾತ್ಮ, ಶಿವ, ಬಸವ, ನಿನ್ನ ಸೇವೆ ಮಾಡಕ್ ನಾವು ಬಂದ್ರೆ ನಮ್ಮನ್ನ ಇನ್ನ ಇವರು ಆಚೆ ಇಡಕ್ಕೆ ನೋಡ್ತಾ ಇದಾರಲ್ಲಪ್ಪ, ನನ್ನ ಇವ್ರು ನನ್ನ ಯಾಕೆ ಪರಿಚಯ ಮಾಡ್ಕೊಡ್ತಾರೆ ನೋಡ್ರಿ ಶರಣ್ರೆ. ಮೊನ್ನೆ ಒಂದು ನೊಂದು ನಾನು ಹೇಳ್ತೇನೆ ವಿಚಾರ, ಆದ್ರೆ ಇಂಥ ಸಂದರ್ಭದಲ್ಲಿ ನೋಡುಗರು ತುಂಬಾ ಜನ ಇದಾರೆ ನಮ್ಮಲ್ಲಿ. ನಾವು ಮೊದಲು ತಾಳೆ ಹಾಕಿ ನೋಡ್ಕೊಂತಾರ ನೋಡಿ. ಮೊದಲು ನಾನು ಪರಿವರ್ತನೆ, ನನ್ನ ಶುದ್ಧತೆ ಆಗ್ಬೇಕು. ನಾನು ಪರಿಶುದ್ಧನ ಆದ್ಮೇಲೆ ನಾನು ಸಮಾಜಕ್ಕೆ ಬುದ್ಧಿ ಹೇಳ್ಬೇಕು. ಅದೇ ಬಸವಣ್ಣನ, ನಿನ್ನ ಅಂತರಂಗ ಶುದ್ಧಿ, ನಂತರ ಬಹಿರಂಗ ಶುದ್ಧಿ, ನಾನೇ ಅಶುದ್ಧಿ, ನಾನು ಹೆಂಗ ಬೇರೆಯವ್ರಿಗೆ ಬುದ್ಧಿ ಹೇಳುವಂತದ್ದು. ಇಲ್ಲಿ ಅವರು ಒಂದು ಹಿಂದುಳಿದ ವರ್ಗದ ಸ್ವಾಮೀಜಿ, ಹಿಂದುಳಿದ ವರ್ಗದ ಸ್ವಾಮೀಜಿ ಅವರು ಆ ಬಸವಣ್ಣನವರ ಕಾಲದಿಂದಲೂ ಕೂಡ ಪರಂಪರಾ ಮಠಗಳನ್ನ ಕಟ್ಕೊಂಡು ಪರಂಪರಾಗತವಾಗಿ ಬಂದಿದ್ದಾರೆ. ಯಾವ್ದೋ ಒಂದು ಅಡಪದ ಅಪ್ಪಣ್ಣ ಅಂತ ಹೇಳಿ ಇಟ್ಕೊಳ್ಳಿ, ಅಥವಾ ಮಾದಾರ ಚೆನ್ನೈನ ಪೀಠ ಅಂತ ಇಟ್ಕೊಳ್ಳಿ, ಕಾಯಕ ಶರಣರ ಒಂದು ಮಠ. ತಮಗೆ ಇವತ್ತು ನಾನು ಒಂದು ವಿಚಾರ ಇದು ಸ್ಪಷ್ಟವಾಗಿ ಹೇಳ್ತೀನಿ. ಆ ಸ್ವಾಮೀಜಿಯವರು ಏನ್ರಿ ಕೃಷ್ಣಪ್ಪನವರೇ, ನೀವು ಏನ್ ಟಿವಿನಲ್ಲಿ ಹೇಳ್ತೀರಾ 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 ಅಷ್ಟು ಹೇಳ್ತೀರಪ್ಪ, ಯಾ ಜಾತಿ ಇಲ್ಲ, ಕುಲ ಇಲ್ಲ, ಅದಿಲ್ಲ ಇದಿಲ್ಲ ಅಂತ ನಾನು ನೀವು ಟಿವಿ ಬಂದಾಗಿಂದ ನಾನು ನೋಡ್ತಾನೆ ಇದ್ದೀನಿ. ಅಲ್ಲರಿ, ನಾವು ಒಬ್ಬ ಸ್ವಾಮೀಜಿ ಲಿಂಗ ಕಟ್ಕೊಂಡಿದ್ದೀವಿ,
ನಾವು ಲಿಂಗಾಯತ ಮಠಗಳಿಗೆ ಹೋದ್ರೆ ಅಥವಾ ಜಂಗಮರ ಮಠಕ್ಕೆ ಹೋದ್ರೆ ಅಥವಾ ವಿರಕ್ತ ಮಠಗಳಿಗೆ ಹೋದ್ರೆ ಅವ್ರ ಪೂಜಾ ಕೋಣೆನಲ್ಲಿ ನಾನೊಬ್ಬ ಸ್ವಾಮೀಜಿಯಾಗಿ ನನ್ನ ಪಕ್ಕದಲ್ಲಿ ಕುಂಡಿಸ್ಕೊಳ್ಳಕ್ ಇಷ್ಟ ಬೀಳಲ್ಲ ರೀ. ಬಹಳ ದುರಂತ, ಬಹಳ ಬಹಳ ದುರಂತ. ಬಸವಣ್ಣನವರು ಹೇಳ್ತಾ ಇದ್ದೀನಿ ನಾನು, ನಾನು ಸುಳ್ಳು ಹೇಳ್ತಾ ಇಲ್ಲ ಈ ವಿಷಯ. ನನಗೆ ಅಲ್ಲಿ ಒಳಗಡೆ ಅವ್ರ ಪ್ರಸಾದ ವ್ಯವಸ್ಥೆ ಮಾಡ್ತಾರಂತೆ ಗುರುಗಳೇ, ಇಲ್ಲಿ ತುಂಬಾ ಚೆನ್ನಾಗಿದೆ, ಇಲ್ಲಿ ತುಂಬಾ ಚೆನ್ನಾಗಿದೆ, ಇಲ್ಲಿ ಗುರುಗಳಿಗೆ ಇಲ್ಲಿ ಪ್ರವೇಶ ಇದು ಮಾಡ್ರಪ್ಪ, ಪ್ರಸಾದ ವ್ಯವಸ್ಥೆ ಇಲ್ಲಿ ಮಾಡ್ರಪ್ಪ ಅಂತ ಹೇಳ್ಬಿಟ್ಟು ಹಾಲ್ನಲ್ಲಿ ಅವ್ರಿಗೆ ಪ್ರಸಾದ ವ್ಯವಸ್ಥೆ ಮಾಡ್ತಾರಂತೆ. ಇವರು ಅವ್ರ ಪೂಜಾ ಕೋಣೆ ಇರ್ತದಲ್ಲ, ಪೂಜಾ ಪ್ರಸಾದ ಕೋಣೆಗೆ ಅಲ್ಲಿ ನಿಷಿದ್ಧ. ಇದನ್ನ ನೊಂದು ಒಬ್ಬ ಸ್ವಾಮೀಜಿ, ಪರಂಪರಾಗತದಲ್ಲಿ ಬಂದಿರತಕ್ಕಂತ ಒಬ್ಬ ಪೀಠದಲ್ಲಿ ಕೂತಿದ್ದ ಒಬ್ಬ ಸ್ವಾಮೀಜಿ ನೊಂದು ಹೇಳ್ತಂದ್ರೆ, ನಮ್ಮಲ್ಲಿ ಇವತ್ತಿಗೂ ಎಂತ ಪರಿಸ್ಥಿತಿ ಇದೆ, ಆ ಒಂದು ಜಾತಿಯನ್ನು ಎಣಿಸುವಂತದ್ದಿದೆ ತಾನೆ. ಬಹಳ ಗುರು ಬಸವಣ್ಣವರು ಎಂತ ಅವ್ರ ಮಹಾನ್, ಅವನಾದಡೇನು ಶ್ರೀ ಮಹಾದೇವನ ನೆನೆವವನ ಬಾಯ ತಾಂಬೂಲವ ಮೇಲೆವೆ, ಬೀಳುಡಿಗೆಯ ಹೊದೆವೆ, ಪಾದರಕ್ಷೆಯ ಕಾಯ್ದು ಬದುಕುವೆ ಕೂಡಲು ಸಂಗಮ ದೇವ. ನೋಡಿ ದಲಿತರಿಗೆ ಹೇಳಿರುತ್ತ ಮಾತು ನೋಡಿ, ಆ ದಲಿತ ಇದು ನೋಡಿ, ನಾನು ಈ ದಲಿತ ಸಮುದಾಯ ಇದೊಂದು ವಚನ ಸಾಕು. ಹೌದು, ಹಿಂದುಳಿದ ಶೋಷಿತ ದಲಿತ ಸಮುದಾಯದವರಿಗೆ ನೀವ್ ಹೇಳದ್ರಲ್ಲ ಈ ವಚನ ಒಂದು ಸಾಕು, ಬಸವಣ್ಣನವರೇ ನಮಗೆ ಸಾಕ್ಷಾತ್ ದೇವರು, ಮನೆ ದೇವರು ಅಂತ ತಿಳ್ಕೊಳ್ಳೋದಿಕ್ಕೆ ಇದೊಂದು ವಚನ ಸಾಕು. ಹೇಳ್ತಾರೆ, ದಲಿತನೊಬ್ಬನು ಪರಿವರ್ತನೆಗೊಂಡರೆ ಅವನ ಮನೆಯ ಸ್ವಾನಕ್ಕೆ ಪಂಚವಾದ್ಯವನಿಕ್ಕುವೆ, ಅವನ ಬಾಯೊಳಗಣ ತಾಂಬೂಲವನ ಮೇಯ್ದುವೆ, ಅವನ ಬೀಳುಡುಗೆಯನ್ನು ಉಡುವೆ. ಅವನು ಅವನ್ ಹಾಕೊಂಡು ಬಿಚ್ಚಾಕ್ತಾನಲ್ಲ ಬಟ್ಟೆ, ನಾನ್ ಹಾಕೊಳ್ತೀನಿ. ಅವನ ಪಾದರಕ್ಷೆಯ ಆಯ್ದು ಬದುಕುವೆನು ಕೂಡಲ ಸಂಗಮ. ಈ ಜಗತ್ತಲ್ಲಿ ದಲಿತರಿಗೆ ಈ ಒಂದು ಈ ತರ ಒಬ್ಬ ಪ್ರಧಾನಮಂತ್ರಿ ಆಗಿದ್ದವರು, ಒಬ್ಬ ಧರ್ಮಗುರು ಆಗಿರ್ತಕ್ಕಂಥವ್ರು, ಅವತ್ತು ಅವ್ರು ಯಾರು ಹೇಳಿದ್ರೆ ಅದು ಗುರು ಬಸವಣ್ಣನವ್ರು ಮಾತ್ರ ಅಲ್ವರ. ಇಂಥ ಒಂದು ಸನ್ನಿವೇಶದಲ್ಲೂ ಕೂಡ ಇಂಥ ವಚನಗಳನ್ನ ಇಟ್ಕೊಂಡು ಯಾವ ಒಂದು ಅಸ್ಪೃಶ್ಯತೆ ವಿರುದ್ಧ ಓಡಾಡಬೇಕು ಅಥವಾ ಜಾತಿ ವಿರುದ್ಧ ಓಡಾಡಬೇಕು ಅಂತವ್ರೆ ಅಸ್ಪೃಶ್ಯತೆ ಮಾಡಿದ್ರೆ ಬಸವಣ್ಣ ಹೆಸರು ಹೇಳ್ಕೊಂಡು. ದಲಿತರು ಎಲ್ಲಿರ್ತಾರೆ ನಮ್ಮಲ್ಲಿ? ದಲಿತರು ಎಲ್ಲಿರ್ತಾರೆ ನಮ್ಮಲ್ಲಿ? ನಾವು ಯಾರನ್ನ ಪ್ರೀತಿ ಮಾಡಿ, ಯಾರನ್ನ ಹಪ್ಕೊಂಡು, ಯಾರನ್ನ ಒಪ್ಕೊಂಡು, ಯಾರನ್ನ ತಬ್ಕೊಂಡು, ಯಾರ ಜೊತೆನಲ್ಲಿ ನಾವು ಸಂಬಂಧ ಬೆಳೆಸಬೇಕಾಗಿತ್ತು, ನಾವು ಸಂಬಂಧನೂ ಬೆಳೆಸಲಿಲ್ಲ, ಈ ಕಡೆ ಅವರನ್ನ ಒಪ್ಕೊಳ್ಳು ಇಲ್ಲ ಹಪ್ಕೊಳ್ಳು ಇಲ್ಲ ಅಂತಂದ್ರೆ ಯಾವ ದಲಿತರು ಇರ್ತಾರೆ? ಬರೀ ಕಲ್ಯಾಣ ಕ್ರಾಂತಿಯ ಕಥೆಗಳನ್ನ ಕೇಳಿ ನಾವು ಕಣ್ಣೀರ್ ಹಾಕ್ಲಿಕ್ಕೆ ನಮ್ ಭಕ್ತಿ ಸೀಮಿತವಾಗಿ ಇಟ್ಕೊಂಡಿದೀವಿ. ನೋಡಿ ನಮಗೆ ಉಣ್ಣುವಾಗ ಉಡುವಾಗ ನಮ್ಮವರು ನಮ್ಮವರು ಅನ್ನುವರು, ಕೊಡುವಾಗ ಕೊಂಬುವಾಗ ಕುಲವನ್ನ ಅರಸುವರು, ಕುಲವನ್ನ ಅರಸುವರು ಇವನು ಯಾರನ್ನುವರು. ಮೊನ್ನೆ ಒಂದ್ರಿ ಒಂದು ಮದುವೆ ಸೆಟ್ ಆಗಿದ್ದಾರೆ, ಮದುವೆ ಸೆಟ್ ಆಗಿದೆ, ಇಬ್ರು ಚೆನ್ನಾಗಿದೆ. ಉಂಬುವುದು ಊಡುವುದು ಶಿವಾಚಾರ ಅಂದ್ರೆ ಅದು ಸಮಾನತೆ ಅಂತ ತಿಳ್ಕೊತೀರಿ, ಕೊಂಬುವುದು ಕೊಡುವುದು ಕುಲಾಚಾರ ಎಂಬ ಮಾತಕೀಯ ಮಾತ ಕೇಳಲಾಗದು ಅಂತ. ನಮ್ಮ ಅರಡೇಕರ್ ಮಂಜಪ್ಪನವರು ಅವರ ಜೀವನದುದ್ದಕ್ಕೂ ಒಂದು ವಚನವನ್ನ ಇಟ್ಕೊಂಡು ಬದುಕಿದ್ರಂತೆ. ಆ ಯಾವ ವಚನಪ್ಪ ಅಂತಂದ್ರೆ, ದಾಸಿ ಪುತ್ರನಾಗಲಿ ವೇಶ್ಯಾಪುತ್ರನಾಗಲಿ ಶಿವದೀಕ್ಷೆಯನ್ನು ಹೊಂದಿದ ಬಳಿಕ ಸಾಕ್ಷಾತ್ ಶಿವನೆಂದೇ ಅವನನ್ನ ಕಾಣಬೇಕು, ಅವನನ್ನ ಗೌರವಿಸಬೇಕು, ಅವನಿಗೆ ಪೂಜ್ಯತೆಯನ್ನು ನಾವು ಕೊಡಬೇಕು, ಇಲ್ಲದಿದ್ದರೆ ನಿನಗೆ ನರಕ ನಾಯಕ ತಪ್ಪದು ನೋಡ ಕೂಡಲ್ಲ ಸಂಗಮ ದೇವ ಅಂತ ಹೇಳಿದ್ದಾರೆ. ಅರಡೇಕರ್ ಮಂಜಪ್ಪನವರು ಈ ವಚನವನ್ನ ಹ್ಯಾಕ್ ಇಟ್ಕೊಂಡ್ರು ಅಂತಂದ್ರೆ, ಅವರೂ ಕೂಡ ಒಂದು ನಿಮ್ನಾತಿ ವರ್ಗದಿಂದ ಬಂದವರು ನೋಡಿ. ಅರಡೇಕರ್ ಮಂಜಪ್ಪನವರು ಅದಕ್ಕೆ ಅಂತವರಲ್ಲಿ ನಿಮ್ನಾತಿ ವರ್ಗದ ಒಂದು ಬಂದಂತವರು. ಅವ್ರೇನ್ ಮಾಡಿದ್ರು, ದಯಾನಂದ ಸರಸ್ವತಿ ಅವರದು ಆವತ್ತಿನ ಕರಿಗೆ ಆರ್ಯ ಸಮಾಜ, ಒಂದು ಆರ್ಯ ಸಮಾಜದ್ರಿಂದ ಬಹಳ ಪ್ರಭಾವ ಆಗಿದ್ರೆ. ಆರ್ಯ ಸಮಾಜದಲ್ಲಿ ಇವರು ಅಲ್ಲಿ ಹೋಗ್ಬಿಟ್ಟಿದ್ರು, ಇವರು ಅಲ್ಲಿ ಹೋಗ್ಬಿಟ್ಟಿದ್ರು, ಹೋಗಿ ಅಲ್ಲಿ ಅಭ್ಯಾಸ ಮಾಡ್ತಾ ಇದ್ರು. ದಾವಣಗೆರೆಯಲ್ಲಿ ಒಬ್ರು ಬಾಳಪ್ಪ ಅಂತ ಶರಣರಿದ್ದಾರೆ, ಅವ್ರ ಮೂಲಕವಾಗಿ ವಚನಗಳನ್ನ ಕಲಿತುಕೊಂಡು ಆಮೇಲೆ ಬಸವ ಅಲ್ಲಿ ನನ್ನವರಿಗೆ ಮಾರು ಹೋಗ್ತಾರೆ. ಅಲ್ಲಿ ಅಲ್ಲಿ ಹೋಗ್ಬಿಟ್ಟು ಅಲ್ಲಿ ಅಭ್ಯಾಸ ಮಾಡ್ತಾ ಇರ್ತಾರೆ. ಅವರು ಬ್ರಾಹ್ಮಣರಾಗಿ ಹೋಗ್ಬಿಡ್ತಿದ್ರು, ಅಲ್ಲಿ ಹೋಗಿದ್ರೆ ಇವ್ರು ಯಾವ್ದೋ ಒಂದು ಇವ್ರ ಇದ್ದಂತ ವಿದ್ವತ್ ಏನಿತ್ತಲ್ಲ ಅವ್ರು ನೋಡ್ರಿ, ಇವ್ರ ಬ್ಯಾಚ್ ಅಲ್ಲಿ ಇವ್ರ ಮುಲ್ಕಿ ಪರೀಕ್ಷೆ ಕಟ್ಟಿದ್ರಲ್ಲ ಸಿರ್ಸಿನಲ್ಲಿ, ಆ ಸಿರ್ಸಿನಲ್ಲಿ ಇವರು ಮುಲ್ಕಿ ಪರೀಕ್ಷೆ ಕಟ್ಟಿರುವಾಗ, ಮುಲ್ಕಿ ಪರೀಕ್ಷೆ ಅಂದ್ರೆ ಜಿಲ್ಲೆಗೆ ಒಬ್ಬರೇ ಪಾಸ್ ಆಗಿದ್ದು 7ನೇ ತರಗತಿ, ಮುಲ್ಕಿ ಪರೀಕ್ಷೆ ಅಂದ್ರೆ 7ನೇ ತರಗತಿ. ನಮಗೂ ಕೂಡ ಇತ್ರಿ, ನಮಗೆ 7ನೇ ತರಗತಿ ಪಬ್ಲಿಕ್ ಎಕ್ಸಾಮ್ ಇತ್ತು, ನಾವು ಕೂಡ ಪಬ್ಲಿಕ್ ಎಕ್ಸಾಮ್ ಅಲ್ಲಿ ಪಾಸ್ ಆಗಿದ್ವಿ 7th. ಅವಾಗ ಆ ಇಡೀ ಬ್ಯಾಚ್ ಅಲ್ಲಿ ಇವ್ರು ಒಬ್ಬರೇ ಅಂತ ಪಾಸ್ ಆಗಿರೋದು, ಮಂಜಪ್ಪನವರು ಒಬ್ಬರೇ ಪಾಸ್ ಆಗಿರೋದು. ಇವ್ರು ವಿದ್ವತ್ ನೋಡಿ, ಅದೇ ಸ್ಕೂಲ್ನಲ್ಲಿ
ಅವರಿಗೆ ಮೇಸ್ಟ್ರ ಕೆಲಸ ಕೊಟ್ಟಿದ್ರು. ನಿಜ, ಹೌದು ಕೊಟ್ಟಿದ್ರು. ಸಂಬಳ ಎಷ್ಟು ಗೊತ್ತಾ? 7 ರೂಪಾಯಿ. ಅಂದ್ರೆ 7 ರೂಪಾಯಿ ಬಾರಿ ದೊಡ್ಡದೇ ಬಿಡಿ. ಹಂಗೆ ಅಂತವ್ರು ಆರ್ಯ ಸಮಾಜದ ಕಡೆ ಹೋಗ್ಬಿಡ್ತಾ ಇದ್ರಂತೆ. ಇವ್ರು ಯಾವಾಗ ಈ ಒಂದು ವಚನ ಸಿಕ್ತಲ್ಲ, ಈ ವಚನ ಏನಿದೆಯಲ್ಲ, ವೇಶ್ಯ ಪುತ್ರನಾಗಲಿ ದಾಸಿ ಪುತ್ರನಾಗಲಿ ಲಿಂಗ ದೀಕ್ಷೆ ಪಡೆದ ಬಳಿಕ ಅವನನ್ನು ಸಾಕ್ಷಾತ್ ಶಿವರೂಪಿ ಅಂತ ಕರೀರಿ, ನೋಡ್ರಿ ಸಮಾನತೆ ಕೊಡ್ರಿ ಅಂತ ಹೇಳಿರ್ತಕ್ಕಂಥದ್ದು ಈ ವಚನ ಅತ್ಯಂತ ಪ್ರಭಾವ ಬೀರಿ ಅವರು ಈ ಕಡೆ ಬಂದ್ಬಿಟ್ರು. ಈ ಕಡೆ ಬಂದು ಇವ್ರು ಮಾಡಿರೋದು ಬಸವ ತತ್ವಕ್ಕೆ ಮಾಡಿರೋ ಕೆಲಸ ಒಂದ ಎರಡ ನನಗೆ ಬಹಳ ಆಶ್ಚರ್ಯ ಆಗುತ್ತೆ. ಅದು ನನಗೆ ಅವ್ರ ಬಗ್ಗೆ ಓದಿದ್ರೆ ನಿನ್ನೆ ಬರಲ್ಲ, ಇಡೀ ರಾಜ್ಯ ಸಂಚಾರ ಮಾಡಿದ್ದಾರೆ. ಬಾಲಗಂಗಾಧರ ತಿಲಕರನ್ನ ಕರ್ಕೊಂಡು ಬಂದು ಬಸವಣ್ಣನವ್ರ ಬಗ್ಗೆ ಚರ್ಚೆ ಮಾಡಿ ಈ ಇಡೀ ಜಗತ್ತಲ್ಲಿ ಬಸವಣ್ಣನವರನ್ನ ತಲುಪಿಸೋದ್ರಲ್ಲಿ ಅವ್ರ ಇಡೀ ಜೀವಮಾನವನ್ನ ಕಳೆದಿದ್ರು. ಎಷ್ಟು ಪುಸ್ತಕಗಳು ಅವ್ರು ಪ್ರಕಟಣೆ ಮಾಡಿದ್ರು, ಸಾಕಷ್ಟು ಪುಸ್ತಕಗಳು ಬಸವಣ್ಣನವರ ಪುಸ್ತಕಗಳು, ಜೊತೆಗೆ ಒಂದು ಪತ್ರಿಕೆ ಅಂತ ಇದ್ ಮಾಡ್ತಾರೆ ಅವ್ರು, ಒಂದಲ್ಲ 6 ಪತ್ರಿಕೆಗಳ ಸಂಪಾದಕರಾಗಿದ್ರು. ಧನುರ್ಧಾರಿ ಅಂತ ಮೊಟ್ಟ ಮೊದಲು ಅವರು, ಆ ಮೊದಲನೇ ಧನುರ್ಧಾರಿ ಪತ್ರಿಕೆ ಅದು ಚಂದಾದಾರ ಎಷ್ಟು ಗೊತ್ತೇನ್ರಿ, 10,000 ರೀ, 10,000 ಒಂದು ಅದು ದಾಖಲೆ ಆಗಿನ ಕಾಲಕ್ಕೆ. ಅಂದ್ರೆ ಇವಾಗ ಏನ್ ಪೋಸ್ಟ್ ಇರ್ಲಿಲ್ಲ, ಇನ್ನೊಂದಿರ್ಲಿಲ್ಲ, ತಗೊಂಡೋಗಿ ಕೊಟ್ಬಿಟ್ಟು ಬರತ್ತಾನೆ. ಸೊ 10,000 ಆ ಧನುರ್ಧಾರಿ ಪತ್ರಿಕೆಯ ಮುಖಾಂತರ ಇವರು ಬಸವಣ್ಣನವರ ಸಂದೇಶಗಳನ್ನ ಕಳಿಸಿ 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 ಜಂಗಮರಿ ಇವರು ವಿರೋಧ ಆಗ್ಬಿಡ್ತಾರ್ರಿ. ಆಮೇಲೆ ಅವ್ರಿಗೆ ಆದಾಯ ತುಂಬಾ ಕಡಿಮೆ ಬರ್ತಾ ಇತ್ತಂತೆ. ಅದಕ್ಕೆ ಯಾರು ಹೇಳಿದ್ರು, ಇಷ್ಟೇ ದುಡ್ಡಲ್ಲಿ ಯಾಕೆ ಬದುಕ್ತೀಯ ನೀನು, ನಿನಗೆ ತಿಂಗಳಿಗೆ ವರ್ಷಕ್ಕೆ 1,000-2,000 ರೂಪಾಯಿ ಬರಂಗ್ ಮಾಡ್ತೇವೆ ನಾವು, ನಮ್ಮ ಹತ್ರ ಬಾ ಕೆಲಸಕ್ಕೆ ಅಂದ್ರೆ, ಇಲ್ಲ ನಾನು ಪುಸ್ತಕಗಳನ್ನು ಬರೆದು ಪತ್ರಿಕೆಯನ್ನು ನಡೆಸಿ ವರ್ಷಕ್ಕೆ ನನಗೆ 100 ರೂಪಾಯಿ ಬಂದರೂ ಸಾಕು, ನನಗೆ ಇದರಲ್ಲೇ ತೃಪ್ತಿ ಇದೆ ಅಂತ 1,000 ರೂಪಾಯಿ ಕೆಲಸ ಬಿಟ್ಟು ಅವರು ಈ ಒಂದು ಸಾಹಿತ್ಯ ಸೇವೆಯನ್ನು ಮಾಡಿದ್ರು. ಇನ್ನೊಂದು ದುರಂತ ಏನು ಅಂತಂದ್ರೆ, ಅವ್ರದ್ದು ಈ ಸಂದರ್ಭದಲ್ಲಿ ನಾವು ನೆನೆಸ್ಕೊಂಡ್ರೆ ದೇವ್ರು ನಮ್ಗೆ ಒಳ್ಳೇದು ಮಾಡ್ತಾನೆ, ಈ ಪತ್ರಿಕೆನ ನಡೆಸಲಿಕ್ಕೆ ಧನ ಸಹಾಯನ ಸಿಕ್ಕಲ್ಲ. ಅದೇ ಇವರಿಗೆ ಯಾವ ಕೊನೆವರೆಗೂ ಆರ್ಥಿಕ ಸಂಕಷ್ಟದಲ್ಲೇನೆ ಇವ್ರು ಹೊರಟೋಗ್ತಾರೆ. ಹೆಂಗೆ ಪಾಗು ಅಳಕಟ್ಟಿಯವರು ಆ ಒಂದು ಬಿಜಾಪುರದಲ್ಲಿ ಒಂದು ಗೋಳ ಗುಮ್ಮಟ, ಆ ಗೋಳ ಗುಮ್ಮಟ ಹೆಸರುವಾಸಕಿ ಅಲ್ವರ ವಚನ ಗುಮ್ಮಟ. ಇವರು ಈ ವಚನ ಗುಮ್ಮಟದ ಸಾಹಸಕ್ಕೆ ಕೈ ಹಾಕಿದಾಗ ಅವರೂ ಕೂಡ ಇದೇ ಕಷ್ಟ ಬೀಳ್ತಾರೆ. ಯಾರ ಹತ್ರ ಹೋಗಿ ಕೇಳಿದ್ರು 1 ರೂಪಾಯಿ ವಿಚಿತ್ರ ಅನ್ಸುತ್ತೆ. ಅವರ ಮನೆ ಮಠವನ್ನ ಮಾರಾಟ ಮಾಡಿ ಹಿತ ಚಿಂತಕ ಅಂತ ಪ್ರೆಸ್ ಹಾಕಿ ಅದರಲ್ಲಿ ಕಲೆಕ್ಟ್ ಮಾಡಿದಂತ ವಚನ ಓಲೆಗರಿಗಳನ್ನ ತಂದು 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 ಅದನ್ನ ಪ್ರಿಂಟ್ ಹಾಕಿ ಜಗತ್ತು. ಇದು ಅತ್ಯಂತ ಹೃದಯ ಸ್ಪರ್ಶಿ ಘಟನೆ ಇದೆ, ತಾವು ನೆನಪು ಮಾಡ್ಕೊಟ್ರಿ. ಈ ಸಂದರ್ಭದಲ್ಲಿ ನಾನು ಹೇಳೋದಾದ್ರೆ, ಅವ್ರು ಏನ್ ಮಾಡ್ತಾರೆ, ಮೊಟ್ಟ ಮೊದಲ ಬಾರಿಗೆ ವಚನಶಾಸ್ತ್ರ ಸಾರ ಅಂತ ಎಲ್ಲ ಮನೆಗಳಿಂದ ಮಠಗಳಿಂದ ದುಡ್ಡು ಕೊಟ್ಟು ಅಲ್ಲಿ ಇಲ್ಲಿ ಅಲ್ದು ಪಡ್ಕೊತಾರೆ. ಅತ್ಯಂತ ಪ್ರಿಯವಾದ ಗ್ರಂಥ ಅದು. ಕೊಟ್ಟು ಆ ಕಾಲದಲ್ಲಿ ಮಂಗಳೂರಲ್ಲಿ ಒಂದೇ ಒಂದು ಪ್ರಿಂಟಿಂಗ್ ಪ್ರೆಸ್ ಇತ್ತು, ಭಾಷಾ ಮಿಷನ್ ಪ್ರಿಂಟಿಂಗ್ ಪ್ರೆಸ್. ಇದನ್ನ ಅಲ್ಲಿ ಕಳಿಸ್ಕೊಡ್ತಾರೆ, ಮಾನ್ಯರೇ ಈ ನಮ್ಮ ವಚನಶಾಸ್ತ್ರ ಸಾರ ಭಾಗ ಒಂದು ಪುಸ್ತಕವನ್ನ ತಮ್ಮ ಮುದ್ರಣಾಲಯದಲ್ಲಿ ಮುದ್ರಿಸ್ಕೊಡಿ, ಮುಂಗಡ ಹಣವಾಗಿ ನಾನು 500 ರೂಪಾಯಿ ನಾನು ಕೊಡ್ತಾ ಇದ್ದೇನೆ. ಈ ಘಟನೆ ಯಾವತ್ತು ನೆನೆಸ್ಕೊಂಡ್ರು ನನ್ನ ಕಣ್ಣಲ್ಲಿ ನೀರು ಬರುತ್ತೆ. ಅಲ್ಲಿ ಅವರು ಆ ಭಾಷಾ ಮಿಷನ್ ಅವರು ತಿಂಗಳುಗಟ್ಟಲೆ ಆ ವಚನ ಶಾಸ್ತ್ರ ಸಾರ ಭಾಗ ಒಂದರ ಒಂದು ಚಿಂತನೆಯನ್ನು ಮಾಡ್ತಾರೆ, ಚಿಂತನೆಯನ್ನು ಮಾಡ್ತಾರೆ, ಚರ್ಚೆ ಮಾಡ್ತಾರೆ. ಚರ್ಚೆ ಮಾಡಿ ಕೊನೆಗೆ ಒಂದು ನಿರ್ಧಾರಕ್ಕೆ ಬಂದು ಒಂದು ಪತ್ರ ಬರ್ತಾರೆ, ಮಿಸ್ಟರ್ ಫೋಗು ಅಳಕಟ್ಟಿಯವರೇ, ನಾವು ನಿಮ್ಮ ವಚನಶಾಸ್ತ್ರ ಸಾರ ಭಾಗ ಒಂದು ಗ್ರಂಥವನ್ನು ನಾವು ಪ್ರಕಟಿಸಲು ಇಷ್ಟಪಡುವುದಿಲ್ಲ. ಈ ಗ್ರಂಥ ಪ್ರಕಟವಾದರೆ ನಮ್ಮ ಮಿಷಿನರಿ ತತ್ವಕ್ಕೆ ಭಂಗ ಬರ್ತದೆ. ಅದಕ್ಕಾಗಿ ಈ ನಿಮ್ಮ ತತ್ವದ ಸಂದೇಶಗಳು ನಮ್ಮ ತತ್ವದ ಸಂದೇಶಗಳು ಸಾಮ್ಯತೆ ಇರೋದ್ರಿಂದ ನಮ್ಮ ಧರ್ಮ ಪ್ರಚಾರಕ್ಕೆ ಇದು ಅಡ್ಡಿ ಆಗ್ತದೆ, ಅದಕ್ಕೆ ನಾವು ಪ್ರಕಟ ಮಾಡಲ್ಲ ಅಂತ ವಾಪಸ್ ಕಳಿಸಿದಾಗ ಫೋಗು ಹಳಕಟ್ಟಿ ಅವರು ಅವರ ಒಂದು ದುಃಖದ ಕಟ್ಟೆ ಹೊಡೆದು ಆನಂದದ ಕಾಲುವೆ ಹರಿತದೆ. ಒಂದು ಕಣ್ಣಲ್ಲಿ ಆನಂದದ ಕಣ್ಣೀರು, ಆನಂದ ಬಾಷ್ಪ, ಇನ್ನೊಂದು ಕಣ್ಣಲ್ಲಿ ದುಃಖದ ಕಣ್ಣೀರು. ಯಾಕೆ ಅಂತಂದ್ರೆ ದುಃಖದ ಕಣ್ಣೀರು ಯಾಕೆ, ಇಂಥ ಅಮೋಘವಾಗಿರ್ತಕ್ಕಂತ ವಚನ ಸಾಹಿತ್ಯವನ್ನು ನನಗೆ ಪ್ರಕಟ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅಂತ ಒಂದ್ ಕಡೆ ದುಃಖ ಆದ್ರೆ, ಇಡೀ ವಿಶ್ವವನ್ನೇ ವ್ಯಾಪಿಸಿರ್ತಕ್ಕಂತಹ ಒಂದು ಕ್ರಿಶ್ಚಿಯನ್ ಧರ್ಮದ ಅನುಯಾಯಿಗಳು ಈ ಗ್ರಂಥ ಪ್ರಕಟಣ ಆದರೆ ತಮ್ಮ ಒಂದು ಧರ್ಮ ಪ್ರಚಾರಕ್ಕೆ ಧಕ್ಕೆ ಬರ್ತದೆ ಅಂತ ಹೆದರಿಕೊಂಡಿರ್ತಕ್ಕಂಥದ್ ನೋಡಿ, ಈ ಈ ವಚನ ಸಾಹಿತ್ಯದ ಬಗ್ಗೆ ಮಹತ್ವ ಅವ್ರಿಗೆ ಗೊತ್ತಾಯ್ತು. ಆ ಕಾರಣಕ್ಕೇನೆ ಅವ್ರು ತಮ್ಮ ಮನೆ ಮಾರಿ ಹಿತ ಚಿಂತಕ ಪ್ರಿಂಟಿಂಗ್ ಪ್ರೆಸ್ ಹಾಕಿ ಆ ಪ್ರಿಂಟಿಂಗ್ ಕುತ್ಕೊಂಡು ಬರೆದು ಪ್ರಿಂಟಿಂಗ್ ಲೆವೆಲ್ ತರಬೇಕಾದ್ರೆ ಅವ್ರು ಎಷ್ಟು ಕಷ್ಟ ಬಿದ್ದಿರ್ಬೇಕು. ಸೈಕಲ್ ತಗೊಂಡು ಊರೂರು ಕೇರಿ ಕೇರಿ ಹಳ್ಳಿಗಳಲ್ಲೆಲ್ಲ ಹೋಗಿ ಸೈಕಲ್, ಅವರೊಬ್ರು LLB ಅಡ್ವೊಕೇಟ್, ಅವರು ಊರೂರಿಗೆ ಹೋಗಿ ಓಲೆಗರಿಗಳನ್ನ ತಾಡೋಲೆಗಳನ್ನ ಸಂಗ್ರಹಣೆ ಮಾಡಿ ಕೂತ್ಕೊಂಡು ಬರೆದು ಅದನ್ನ ಪ್ರಿಂಟಿಂಗ್ ಲೆವೆಲ್ ತಗೊಂಡು ಹೋಗ್ಬೇಕಾದ್ರೆ ಎಷ್ಟು ಅವಾಗಿನ ಕಾಲದಲ್ಲಿ ಪ್ರಿಂಟ್ ಆಗ್ಲಿಲ್ಲ ಅಂತಂದ್ರೆ ಎಷ್ಟು ದುಃಖ ಆಗಿರ್ಬೇಕು ನಮಗೆ. ನಾವು ಈಗ ನಾವು ಸಾಹಿತ್ಯ ಬರೆಯುವಾಗ ನಮ್ದೇನಾರು ಒಂದು ಪೂರ್ತಿ ಪುಸ್ತಕ ರೆಡಿಯಾಗಿ ಅದನ್ನ ಮುದ್ರಣ ಮಾಡ್ಲಿಕ್ಕೆ ಏನಾದ್ರೂ ಸ್ವಲ್ಪ ಅಡಚಣೆ ಬಂದು ಲೇಟ್ ಆದ್ರೆ ಹೃದಯ ಕಂಪನ ಆಗ್ತದೆ.
ಅಂತ ಮಹಾಪುರುಷರಿಗೆ ಹೇಗಾಗಿರಬೇಕು ಅದನ್ನ ನೆನೆಸಿಕೊಂಡ್ರೇನೆ ಮೈ ರೋಮಾಂಚನ ಆಗುತ್ತೆ. ಅದಕ್ಕಾಗಿ ಇವತ್ತಿನ ಏನು ಬಸವ ತತ್ವ ಅನುಯಾಯಿಗಳು ಯಾರಿದ್ದಾರೆ, ಬಸವಣ್ಣವರನ್ನ ಗುರು ಅಂತ ಭಾವಿಸತಕ್ಕಂತವರು ಈ ಎಲ್ಲಾ ಕಷ್ಟಗಳನ್ನು ತಾವು ನೆನಪಿಸ್ಕೋಬೇಕು. ಒಂದ್ಸಲ ಆದ್ರೂ ಜೀವನದಲ್ಲಿ ಎಷ್ಟು ಕಷ್ಟಪಟ್ಟು ಅವರು ವಚನ ಸಾಹಿತ್ಯ ರಕ್ಷಣೆ ಮಾಡಿದ್ದಾರೆ, ಆ ಮೂಲಕವಾಗಿ ಇವತ್ತೇನು ಬಸವ ಜಯಂತಿ ಇದೆ, ನಾವು ಒಂದು ಸತ್ಸಂಕಲ್ಪವನ್ನು ಮಾಡಬೇಕು, ಇಂಥ ಸಾಹಿತ್ಯವನ್ನು ಓದಬೇಕು, ಇನ್ನೊಬ್ಬರಿಗೆ ತಲುಪಿಸಬೇಕು ಅಂತಕ್ಕಂತ ಸಂಕಲ್ಪ ನಾವು ಮಾಡ್ರೆ. ನನ್ನ ಮನಸ್ಸಿನಲ್ಲಿ ಶರಣರೇ ಇದು ಸರಿನೋ ತಪ್ಪೋ ನನಗೆ ಗೊತ್ತಿಲ್ಲ, ಜನ ಒಪ್ತಾರ ಒಪ್ಪಲ್ವೋ ಗೊತ್ತಿಲ್ಲ. ನಾವು 770 ಅಮರಗಣಗಳ ಹೆಸರು ಹೇಳ್ತೀವಿ, ನಿಜ ಅಲ್ವರಾ? ಹೌದೌದು. 770 ಅಮರಗಣಗಳು ಉಳ್ಕಬೇಕಾದ್ರೆ ಅದಕ್ಕೆ ಸಾಹಿತ್ಯ ಕೊಟ್ಟವ್ರು ಯಾರು? ಅಮರಗಣಾಧೀಶ್ವರ ಅಂತ ಕರೀತಾರೆ. 771 ಅಮರಗಣಾಧೀಶ ಅಂತಂದ್ರೆ ನಮ್ಗೆ ನಿಜವಾಗ ಅವ್ರಿಗೆ ಋಣ ತೀರಿಸಿದಂಗ, ಅವ್ರ ಋಣ ತೀರಿಸಿದಂಗ. ಪಾಗು ಹೊಳಕಟ್ಟಿಯವನ ಅದು ಅವ್ರ ಹೆಸರು ನೋಡ್ರಿ, ಫಕೀರಪ್ಪ ಮೊದಲನೇದು, ಫಕೀರ ಗುರು ಬಸಪ್ಪ ಅಲ್ಲ, ಮೊದಲನೇ ಹೆಸರೇ ಫಕೀರ. ಫಕೀರ ನನಗೇನು ಇಲ್ಲ, ನಾನೇನು ತಂದು ಇಲ್ಲ, ನಾನೇನು ಕೊಟ್ಟು ಇಲ್ಲ, ನಾನೇನು ಮಾಡು ಇಲ್ಲ, ನಂದಲ್ಲ ಎಲ್ಲ ಅವಂದು. ಆದ್ರೆ ಇಡೀ ಒಂದು ಬಸವ ಸಾಮ್ರಾಜ್ಯವನ್ನೇ ಇವತ್ತು ನಿರ್ಮಿಸಲಿಕ್ಕೆ ಕಾರಣಕರ್ತ ಫಕೀರ ಅವರು, ಮೊದಲನೇ ಫಕೀರ. ಆಮೇಲೆ ಫಕೀರ ಯಾರ ಕೆಲಸ ಮಾಡ್ದ? ಗುರು ಬಸಪ್ಪನ ಕೆಲಸ ಮಾಡ. ಫಕೀರಪ್ಪ ಗುರು ಬಸಪ್ಪ ಮೊದಲೇ ಫಕೀರ. ಈ ಫಕೀರ ಅಲ್ದೆ ಇದ್ರೆ ಆ ಗುರು ಬಸಪ್ಪ ಒಂದು ಕೆಲಸ ಮಾಡಕ್ ಆಗ್ತಿರ್ಲಿಲ್ಲ. ಈ ಫಕೀರಪ್ಪ ಆಗಿದ್ದಕ್ಕೆ ಆ ಗುರು ಬಸಪ್ಪ ಕೆಲಸ ಮಾಡಕ್ ಆಗಿದ್ದು. ಇನ್ನ ಹಳಕಟ್ಟಿ ಅಂತಕ್ಕಂಥದ್ದು ಅವ್ರ ಮನೆತನದ ಹೆಸರು. ಇಲ್ಲಿ ಫಕೀರನ್ ಕಡೆ ಕೈನೆಲ್ಲ ಆಗಿದ ಕೆಲಸ ಇನ್ ಯಾರ ಕೈಲೂ ಮಾಡಕ್ ಆಗ್ಲಿಲ್ಲ. ಇವತ್ತು ಈ ಸಂದರ್ಭದಲ್ಲಿ ನಾವೇನು ಒಂದು ಸಂಭ್ರಮವನ್ನ ಆಚರಣೆ ಮಾಡ್ತಾ ಇದೀವಲ್ಲ, ಬಸವ ಜಯಂತಿ. ಇವರಿಬ್ಬರ ನಾವು ಮಂಜಪ್ಪನವ್ರನ್ನ ಪಾಗು ಹೊಳಕಟ್ಟಿಯವ್ರನ್ನ ಇನ್ನೊಬ್ರು ಉತ್ತಂಗಿ ಚೆನ್ನಪ್ಪನವ್ರ ಉತ್ತಂಗಿ ಚೆನ್ನಪ್ಪರನ್ನ ಮತ್ತೆ ಲಿಂಗೈಕ್ಯ ಲಿಂಗಾನಂದ ಮಹಾಸ್ವಾಮಿ ಹೌದ್ರಿ. ಇನ್ನ ಆ ಪರಂಪರೆಯಲ್ಲಿ ಬಂದಂತ ನಮ್ಮ ಮಾತಾಜಿ ಮಹಾದೇವಿ ಕಡೆ ನಮ್ಮ ಮುರುಘಾಮಠ ಹೀಗೆ ಕೆಲವರು ಅಥಣಿ ಶಿವಯೋಗಿ ಶಿವಯೋಗಿಗಳು ಷಣ್ಮುಖ ಶಿವಯೋಗಿಗಳು ಅಲ್ಲವ್ರ ಯಡಿಯೂರು ಸಿದ್ಧಲಿಂಗೇಶ್ವರ ಇವರೆಲ್ಲರೂ ಆಮೇಲೆ ಮಲೆ ಮಹದೇಶ್ವರ ಇವರನ್ನೆಲ್ಲ ಮಲ್ಲೇಶ್ವರರು ಅಲ್ವಾ, ಇವರನ್ನೆಲ್ಲ ನೆನೆದೇ ಇದ್ರೆ ಪರಿಪೂರ್ಣ ಆಗುತ್ತೆ. ಪರಿಪೂರ್ಣ ಆಗೋದೇ ಇಲ್ಲ. ಇದು ಯಾವಾಗ ಪರಿಪೂರ್ಣ ಆಗುತ್ತೆ ಅಂದ್ರೆ ಮಹಾತ್ಮರನ್ನ ನಾವು ನೆನೆಸ್ಕೊಂಡಾಗ ಅವರಿಗೆ ಆ ಪರಮಾತ್ಮನಿಗೆ ಮೆಚ್ಚುಗೆ ಆಗುತ್ತೆ. ಶರಣರೆ ತಾವು ಹೇಳ್ತಾ ಇದ್ರಿ ಗುರು ಬಸವಣ್ಣನವರು 223 ಏನು ಅವತ್ತಿನ ಕಾಲದಲ್ಲಿ ಜಾತಿ ಅಂತ ಕರೆಯಲ್ಪಟ್ಟಿದ್ದು ಇತ್ತು, ಅವರನ್ನೆಲ್ಲರೂ ಕೂಡ ತಮ್ಮ ಅನುಭವ ಮಂಟಪದಲ್ಲಿ ಅವರು ಒಂದುಗೂಡಿಸ್ಕೊಂಡಿದ್ರು ಅಂತ ಹೇಳ್ತಾ ಇದ್ರಿ. ಈ ಸನ್ನಿವೇಶದಲ್ಲಿ ನನಗೂ ಒಂದು ಒಂದು ಯೋಚನೆ ನೆನಪು ಬರುತ್ತೆ. ಭೂಮಿ ಹೇಗೆ ತನ್ನ ಸುತ್ತ ಸುತ್ತೋ, ತನ್ನ ಸುತ್ತ ಸುತ್ತಾನೆ, ಸೂರ್ಯನ ಸುತ್ತಲೂ ಸುತ್ತತ್ತೆ. ಹೌದು. ಆ ಕಾರಣದಿಂದಲೇ ಇಲ್ಲಿ ದಿನ ರಾತ್ರಿಗಳು ಹಗಲು ರಾತ್ರಿಗಳು ಮತ್ತು ಋತುಗಳು ಆಗ್ತಾ ಇರುತ್ತವೆ. ಅದೇ ರೀತಿ ನಾನು ಈ ಎಲ್ಲಾ ಸಮಾಜದವರಲ್ಲಿ ಏನು ನಂದು ಒಂದು ಕಳಕಳಿಯ ವಿನಂತಿ ಏನಿದೆ ಅಂತಂದ್ರೆ, ತಾವು ಹಡಪದ ಸಮಾಜದವರಿದ್ರೆ ಹಡಪದಪ್ಪಣ್ಣ ಜಯಂತಿ ಮಾಡ್ತೀರಿ, ಅಂಬಿಗ ಚೌಡಯ್ಯ ಜಯಂತಿ ಮಾಡ್ತೀರಿ, ಮಡಿವಾಳ ಮಾಚಿದೇವ ಜಯಂತಿ ಮಾಡ್ತೀರಿ, ಆದರೆ ಮತ್ತೆ ಎಲ್ಲಾ ಸಮಾಜದವರು ಸೇರಿ ನಾವು ಗುರು ಬಸವಣ್ಣನವರ ಜಯಂತಿಯನ್ನು ಕೂಡ ಮಾಡಬೇಕಲ್ಲ. ಗುರು ಬಸವಣ್ಣನವರು 12ನೇ ಶತಮಾನದ ಶರಣ ತಾರಾಮಂಡಲದ ಭಾಸ್ಕರ ಇದ್ದ ಹಾಗೆ, ಎಲ್ಲಾ ಗ್ರಹಗಳು ಸೂರ್ಯನ ಸುತ್ತ ಸುತ್ತಾ ಇರೋ ಹಾಗೆ ಎಲ್ಲಾ ಒಂದು ಏನು ಅಪ್ಪರ ಶರಣರು ಹೇಳ್ತಾ ಇದ್ರಲ್ಲ 223 ಜಾತಿ ಅಂತ, ಆ ಎಲ್ಲರೂ ಕೂಡ ಗುರು ಬಸವಣ್ಣನವರು ಸುತ್ತಾನೆ ಸುತ್ತಾ ಇದ್ರು. ಹಾಗಾಗಿ ತಾವು ತಮ್ಮ ಒಂದು ಪಂಗಡದ ಹಿರಿಯ ಶರಣರನ್ನ ಗೌರವಿಸಿ ಅವ್ರ ಜಯಂತಿ ಮಾಡಿ ಸಂಭ್ರಮ ಆಚರಣೆ ಮಾಡಿ ನಮ್ದೇನು ಅಭ್ಯಂತರ ಇಲ್ಲ ಅದಕ್ಕೆ. ಅದರ ಜೊತೆಗೆ ಆ ಶರಣರು ಹೇಗೆ ಗುರು ಬಸವಣ್ಣನವರನ್ನ ಗುರು ಅಂತ ನಂಬಿ ತಮ್ಮ ಹೃದಯದಲ್ಲಿ ಇಂಬಿಟ್ಕೊಂಡಿದ್ರೋ ಅದೇ ರೀತಿ ತಾವು ಕೂಡ ಗುರು ಬಸವಣ್ಣನವರನ್ನು ಕೂಡ ತಮ್ಮ ಹೃದಯದಲ್ಲಿ ಇಂಬಿಟ್ಕೊಂಡು ಗುರು ಬಸವ ಜಯಂತಿಯನ್ನು ಆಚರಿಸಬೇಕು, ಅವರ ತತ್ವಗಳ ಆಚರಣೆಗಳನ್ನು ಕೂಡ ತಾವು ಮುಂದುವರಿಸ್ಕೊಂಡು ಬರಬೇಕು ಅಂತ ತಮ್ಮಲ್ಲಿ ಕಳಕಳಿಯ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೇನೆ. ಅಪ್ಪವರು ಹೇಳಿದ್ರು ಈಗ 223 ಜಾತಿಗಳನ್ನು ಹೇಗೆ ಇಂಬಿಟ್ಕೊಂಡಿದ್ರು ಗುರು ಬಸವಣ್ಣವರು. ಆದರೆ ಇವತ್ತಿನ ಕಾಲದಲ್ಲಿ ನಾವು ಅಂಥ ಒಂದು ವೈಶಾಲ್ಯತೆ ಆಗಿರಬಹುದು ಅಥವಾ ಅಂಥ ತತ್ವ ಸಮಾಜವನ್ನು ಸ್ವಲ್ಪ ಎಲ್ಲೋ ಕಾಣ್ತಾ ಇಲ್ಲ ಅಂತ ನನ್ನ ಭಾವನೆ. ನೋಡಿ, ಭಾರತ ದೇಶದಲ್ಲಿ ಎಷ್ಟೋ ಜಾತಿಗಳಿದ್ದಾವೆ. ಈ ಈ ದೇಶದಲ್ಲಿ ನಮ್ಮ ಸಾಧನೆ ಏನಪ್ಪ ಅಂದ್ರೆ, ಇವತ್ತು ಬಿಡಿ ಇವತ್ತು ನಾವು ಚಂದ್ರಲೋಕಕ್ಕೆ ಹೋಗಿದ್ದೀವಿ ಎಲ್ಲೋ ಹೋಗಿದ್ದೀವಿ, ನಮ್ಮ ಭಾರತ ದೇಶದಲ್ಲಿ ಅಂದ್ರೆ ನಮ್ಮ ಭಾರತೀಯ ಸಮಾಜದಲ್ಲಿ ಎರಡು ಸಾಧನೆಗಳು ಏನು ಅಂತಂದ್ರೆ, ರಫ್ತು ಮಾಡುವಷ್ಟು ಜಾತಿಗಳನ್ನ ಹುಟ್ಟಾಕಿದ್ದು ಆಯ್ತರಾ,
ರಫ್ತು ಮಾಡುವಷ್ಟು ದೇವರುಗಳನ್ನು ಹುಟ್ಟಾಕಿದ್ದು. ನೀವು ಒಪ್ತಿರೋನೋ ಗೊತ್ತಿಲ್ಲ. ಅಂದ್ರೆ ಈಗ ಯಾರಾದ್ರೂ ಬೇರೆ ದೇಶಗಳಿಗೆ ನಮ್ಮ ಜಾತಿಗಳು ರಫ್ತಾಗಿವೆ, ನಮ್ಮ ದೇವರುಗಳು ಕೂಡ ರಫ್ತಾಗಿವೆ. ಅವ್ರು ತಗೊಳ್ಳೋದಿದ್ರೆ ಇವೆಷ್ಟು ನಮ್ಗೆ 300 ಕೋಟಿ ದೇವರುಗಳು, ಪಾಪ ಯಾರು ತಗೊಳ್ಳೋರಿಲ್ಲ, ತಗೊಳ್ಳಂಗಿದ್ರೆ ಇವನ್ನ ರಫ್ತು ಮಾಡ್ಬಿಡ್ಬೋದಾಗಿತ್ತು. ರಫ್ತು ಮಾಡಿ ಒಂದಷ್ಟು ಆಮದು ರಫ್ತು ದುಡ್ಡು ಹೋಗ್ಬೋದಾಗಿತ್ತು ಅಲ್ವರ. ಗುರು ಬಸವಣ್ಣನವರು ಮೊದಲು ನೋಡಿದ್ದು ಈ ದೃಷ್ಟಿಯನ್ನ, ಅವರ ದೃಷ್ಟಿ ಈ ಸಮಾಜದ ಹಿಂದೂ ಸಮಾಜ ಏನಿದೆಯಲ್ಲ ಅಥವಾ ಭಾರತೀಯ ಸಮಾಜ, ಈ ಸಮಾಜವನ್ನ ನೋಡಿದಾಗ ಅವ್ರಿಗೆ ಹೆಂಗ್ ಕಾಣಿಸ್ತು ಅಂತಂದ್ರೆ ಒಡೆದ ಕನ್ನಡಿ, ಒಡೆದ ಕನ್ನಡಿ ಚಿತ್ರಣ ಕಾಣಿಸ್ಬಿಡ್ತ ಅವ್ರಿಗೆ. ಅಯ್ಯೋ ಶಿವ, ಇದೇನು 108 ಜಾತಿಗಳು, ಜಾತಿಗೊಂದು ದೇವರು, ಜಾತಿಗೊಂದು ನೀತಿ, ಇದು ಎಲ್ಲಿ ಉದ್ಧಾರ ಆಗುತ್ತೆ ಈ ದೇಶ? ಆ ಒಡೆದ ಕನ್ನಡಿ ಜೋಡಿಸ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಅದಕ್ಕೆ ಅವರು ವಚನ ಧರ್ಮ, ಶರಣ ಧರ್ಮವನ್ನ, ಬಸವ ಧರ್ಮವನ್ನ, ಹೊಸ ಕನ್ನಡಿಯನ್ನ ಕೊಟ್ರು ನಮ್ಗೆ. ಶರಣ ಧರ್ಮ, ವಚನ ಧರ್ಮ ಇನ್ನೊಂದು ಬಿಟ್ಬಿಟ್ರಿ, ಕಾಯಕ ಜೀವಿಗಳ ಧರ್ಮ, ಕಾಯಕ ಜೀವಿಗಳ ಧರ್ಮವನ್ನ ಕೊಟ್ರು. ಕಾಯಕ ಜೀವಿಗಳ ಧರ್ಮ ಈ ಜಗತ್ತಲ್ಲಿ ನೋಡ್ರಿ, ಈಗ ಬೈಬಲ್ ಒಬ್ಬರಿಂದಲೇನೆ ಕೊಡಲ್ಪಟ್ಟಿದೆ. ಹೌದು ಅಲ್ವರ. ಕುರಾನ್ ಒಬ್ಬರಿಂದಲೇನೆ ಕೊಡಲ್ಪಟ್ಟಿದೆ. ಆದ್ರೆ ನಮ್ಮ ಸಂವಿಧಾನ ಹೆಂಗೆ ಎಲ್ಲಾ ದೇಶದ ವಿಚಾರಗಳನ್ನ ತೆಗೆದುಕೊಂಡು ಬಂದು ಸಂಗ್ರಹಣೆ ಮಾಡಿ ಒಂದು ಸಂವಿಧಾನ ಮಾಡಿದ್ರು, ಹಂಗೆ ನಮ್ಮ ವಚನ ಸಂವಿಧಾನ, ನಮ್ಮ ಭಾರತ ದೇಶದಲ್ಲಿ ಇರ್ತಕ್ಕಂಥ ಎಲ್ಲಾ ಸಮುದಾಯದ ಪ್ರತಿನಿಧಿಗಳನ್ನ ತೆಗೆದುಕೊಂಡು ಬಂದು ನಮ್ಮ ಧರ್ಮ ಸಂವಿಧಾನವನ್ನ ಮಾಡಿರುವಂತದ್ದು. ಒಬ್ರೆ ನಾನು ಹೇಳ್ತಾ ಇದ್ದೀನಿ ನೀವು ಬರ್ಕೊಳ್ರಿ, ಅಥವಾ ನಾನು ಹೇಳ್ತಾ ಇದ್ದೀನಿ ಇದೇ ಸಂವಿಧಾನ ಇದೇ ಫೈನಲ್ ಅಂತ ಹೇಳಲಿಲ್ಲ ಅಪ್ಪ ಬಸವಣ್ಣ. ಎಲ್ಲಾ ಸಮುದಾಯದ ಮುಖಂಡರುಗಳನ್ನೆಲ್ಲ ಕರೆಸಿ, ಎಲ್ಲ ಸರ್ವಜ್ಞ ಹೇಳ್ತಾರೆ ನೋಡಿ, ಎಲ್ಲರಲ್ಲೂ ಒಂದೊಂದು ನುಡಿ ಕಲಿತು ವಿದ್ಯಾ ಪರ್ವತವೇ ಆದ ಸರ್ವಜ್ಞ, ಸರ್ವಜ್ಞನೆಂಬುವನು ಗರ್ವದಿಂದ ಆದನೆ, ಸರ್ವರೋಳ ಒಂದೊಂದು ನುಡಿ ಕಲಿತು ವಿದ್ಯಾದ ಪರ್ವತವೇ ಆದ ಸರ್ವಜ್ಞ ಅಂತ. ಹಾಗೆ ಗುರು ಬಸವಣ್ಣನವರು ಕೂಡ ಭಕ್ತಿ ಇಲ್ಲದ ಬಡವ ನಾನಯ್ಯ, ಕಕ್ಕಯ್ಯನ ಮನೆಯಲ್ಲೂ ಬೇಡಿದೆ, ದಾಸಯ್ಯನ ಮನೆಯಲ್ಲೂ ಬೇಡಿದೆ, ಚೆನ್ನಯ್ಯನ ಮನೆಯಲ್ಲೂ ಬೇಡಿದೆ, ಎಲ್ಲಾ ಪುರಾತರು ನೆನೆದು ನೆರೆದು ಭಕ್ತಿ ಭಿಕ್ಷವ ನಿಕ್ಕಿದಡೆ ಎನ್ನ ಪಾತ್ರೆ ತುಂಬಿತ್ತು ಕೂಡಲ ಸಂಗಮದೇ. ಹೌದ್ರಿ, ಹಂಗೆ ಹಂಗೆ ಎಲ್ಲ ಯಾರು ಕಡೆಗಣಿಸಲ್ಪಟ್ಟಂತಹ ತಳಸ್ಥ ಸಮುದಾಯಗಳಿದ್ರಲ್ಲ, ಆ ತಳಸ್ಥ ಸಮುದಾಯಗಳೆಲ್ಲವೂ ಕೂಡ ಸಣ್ಣ ಸಣ್ಣ ವೃತ್ತಿ ಜೀವನ, ಅಂದ್ರೆ ಸಣ್ಣ ಸಣ್ಣ ಕುಲಕಸುಬು, ಸಣ್ಣ ಸಣ್ಣ ಕುಲಕಸುಬುಗಳು ಮಾಡಿಕೊಂಡು ನಿಮ್ನಾತಿ ವರ್ಗ ಅಂತ ಹೇಳಿ ಕಡೆಗಣಿಸಲ್ಪಟ್ಟು ದುಡಿತಾ ಇದ್ರಲ್ಲ, ಅವರನ್ನೆಲ್ಲ ಗುರುತಿಸಿ ಅವ್ರನ್ನೆಲ್ಲ ಎಜುಕೇಟ್ ಮಾಡಿ ಅವರನ್ನ ಸ್ವತಃ ಶಿಕ್ಷಣ ವಚನ ಬರೆಯುವ ಮತ್ತೆ ಏನು ವಚನ ಅಂತಂದ್ರೆ ಯಾವ್ದೋ ಲೌಕಿಕ ಅಲ್ಲ, ಪಾರಮಾರ್ಥಿಕ. ಹೌದು, ಪಾರಮಾರ್ಥಿಕ ವಚನಗಳು. ಇಷ್ಟೇ ಶಬ್ದದಲ್ಲಿ ಒಂದೇ ಸೆಂಟೆನ್ಸ್ ತಾವು ಮಾತಾಡೋದ್ರಲ್ಲಿ ಅಲ್ಲಿ ಧಾರ್ಮಿಕ ಕ್ರಾಂತಿ ಬಂತು, ಶೈಕ್ಷಣಿಕ ಕ್ರಾಂತಿ ಬಂತು, ಭಕ್ತಿ ಕ್ರಾಂತಿ ಬಂತು, ಹಾಗೆ ಅವರು ಸಾಮಾಜಿಕ ಕ್ರಾಂತಿ, ಆರ್ಥಿಕ ಕ್ರಾಂತಿ, ನೈತಿಕ ಕ್ರಾಂತಿ, ಹೀಗೆ 10 ಹಲವು ಒಂದು ಕ್ಷೇತ್ರಗಳಲ್ಲಿಯೂ ಕ್ರಾಂತಿಯನ್ನ ಮಾಡಿದರು. ಇದು ಕಾಯಕ ಕ್ರಾಂತಿ ಮೊದಲು, ಕಾಯಕ ಬೇಸ್ಮೆಂಟ್ ಅಲ್ಲಿಂದ ಸ್ಟಾರ್ಟ್ ಆಗಿದ್ದು. ಹೌದೌದು, ಕಾಯಕಕ್ಕೆ ದೈವತ್ವ ತುಂಬಿದ್ರು, ದೈವತ್ವ ತುಂಬಿದ್ರು. ಇವಾಗ ಕಾರ್ಲ್ ಮಾರ್ಕ್ಸ್, ಲೆನಿನ್, ಸ್ಟಾಲಿನ್ ಇವರೆಲ್ಲ ಇದಾರಲ್ಲ, ಹೌದೌದು, ಅವರೆಲ್ಲ ದೇಶದಲ್ಲಿ ಡಿಗ್ನಿಟಿ ಆಫ್ ಲೇಬರ್ ಅಂತ ಬರೆದ್ರು ಅವರು. ಹೌದೌದು, ಇವರು ಬಸವಣ್ಣವ್ರು ಏನು ಅವರೇ ಹೇಳ್ತಾರೆ, ವಿ ಆರ್ ಆಲ್ ಕನ್ಸಿಡರ್ಡ್ ದಿಸ್ ಪ್ರೊಫೆಷನ್ಸ್ ಆಸ್ ಎ ಡಿಗ್ನಿಟಿ, ಡಿಗ್ನಿಫೈಡ್ ಅಂತ. ಹೌದೌದು, ಬಸವಣ್ಣ ಡಿವೈನಿಟಿ ಆಫ್ ಲೇಬರ್, ಈ ಗಿವನ್ ದಿ ಡಿವೈನಿಟಿ ಫಾರ್ ದಟ್ ಡಿಗ್ನಿಟಿ. ಡಿಗ್ನಿಟಿ, ಹೌದು, ಆ ಡಿಗ್ನಿಟಿ ಜೊತೆಗೆ ಡಿವೈನಿಟಿ ತುಂಬಿದ್ರು. ಅದನ್ನೇ ಅವರು ಕಾಯಕವೇ ಕೈಲಾಸ, ನಾವು ಡಿಗ್ನಿಟಿಗೆ ನಿಂತೋಗ್ಬಿಟ್ಟಿದ್ವಿ. ಹೌದು ನೋಡ್ರಪ್ಪ, ಯಾರು ಯಾವುದೇ ವೃತ್ತಿ ಮಾಡ್ತಾ ಇದ್ರು ಕೂಡ ಅದತ್ತೇ ಆದಂತ ಮಹತ್ವ ಇದೆ, ಗೌರವ ಇದೆ ಅಂತ ನಾವ್ ಹೇಳಿದ್ವಿ. ಆದ್ರೆ ಬಸವೇಶ್ವರ ಏನ್ ಮಾಡಿದ್ರು, ಅದಕ್ಕೂ ಅಂತ ಒಂದ್ ಹೆಜ್ಜೆ ಮುಂದೆ ಹೋಗಿ ಅದಕ್ಕೆಲ್ಲ ದೈವತ್ವವನ್ನು ತುಂಬಿಟ್ರು. ಕಾಯಕಕ್ಕೆ ಅಂದಿನವರೆಗೆ ಕೇವಲ ಗಂಟೆ ಬಾರಿಸ್ತಕ್ಕಂಥದ್ದು, ದೇವಸ್ಥಾನಗಳಲ್ಲಿ ಪೂಜೆ ಮಾಡ್ತಕ್ಕಂಥದ್ದು, ವೇದಗಳನ್ನು ಓದ್ತಕ್ಕಂಥದ್ದೇ ಕೇವಲ ದೇವರನ್ನು ಒಲಿಸುವ ಸಾಧನ ಎಂದು ನಂಬಿರ್ತಕ್ಕಂಥ ಕಾಲದಲ್ಲಿ ಕಾಯಕವೂ ಕೂಡ ದೇವರನ್ನು ಒಲಿಸುವ ಸಾಧನ ಆಗಬಲ್ಲದು ಅಂತ ಕಾಯಕಕ್ಕೆ ದೈವತ್ವದ ಪಟ್ಟವನ್ನ ಕಟ್ಟಿರ್ತಕ್ಕಂತ ಮಹಾಪ್ರವಾದಿ ಗುರು ಬಸವಣ್ಣನವರು. ಅಷ್ಟೇ ಅಲ್ರಿ, ನಿನ್ನ ಕಾಯಕವೇ ಕೈಲಾಸ, ಜೊತೆಗೆ ನಿನ್ನ ಕಾಯವೂ ಕೈಲಾಸ. ಹೌದು, ಬರೀ ಕಾಯಕ ಅಷ್ಟೇ ಅಲ್ಲ, ನಿನ್ನ ಕಾಯವೂ ಕೈಲಾಸ ಅಂದ್ರು. ಅದಕ್ಕೆ ಏನ್ ಮಾಡಿದ್ರು, ನಿನ್ನ ಮನೆಯನ್ನೇ ಮಠ ಮಾಡ್ಕೋ, ಮಠ ಅಂತ ಬೇರೆ ಕಟ್ಟಕ್ ಹೋಗ್ಬೇಡ. ಹೌದೌದು, ಇವ್ ಬಸವಣ್ಣನವರು ಮಠ ಕಟ್ಟಬಹುದಾಯ್ತು, ಮಠ ಕಟ್ಟಿದ್ರು. ಅನುಭವ ಮಂಟಪ, ಮಂಟಪ ಅಂತಂದ್ರೇನು, ಗೋಡೆಗಳಿರೋದು, ಗೋಡೆಗಳಿರಲ್ಲ, ಮೇಲ್ಗಡೆ ಕೂತ್ಕೊಳ್ಳಕ್ಕೆ ಚರ್ಚೆ ಮಾಡಕ್ಕೆ ಒಂದು ಆಶ್ರಯ ಇರ್ತದೆ.
ಸುತ್ತ ಗೋಡೆ ಇರೋದಿಲ್ಲ ಇರೋದಿಲ್ಲ ಯಾರು ಬೇಕಾದರೂ ಅಲ್ಲಿ ಎಲ್ಲರಿಗೂ ಪ್ರವೇಶ ಅನ್ನೋ ಅರ್ಥ ಅದಕ್ಕೆ ಓಪನ್ ಪ್ಲೇಸ್ ಯಾರು ಬೇಕಾದರೂ ಬರಬಹುದು ಯಾರು ಬೇಕಾದರೂ ಹೋಗಬಹುದು ಕೇಳೋದಕ್ಕೆ ಗೇಟ್ ಮೇನೆ ಇರೋದಿಲ್ಲ ವಾಚ್ ಮೇನೆ ಇರೋದಿಲ್ಲ ಒಳಗಡೆ ಬರಬಹುದೇನಪ್ಪ ಅಂತ ಕೇಳಂಗೇ ಇಲ್ಲ ಅದೊಂದು ರೀತಿ ಬಯಲು ಆ ಪರಮಾತ್ಮನು ಬಯಲು ಇಲ್ಲಿ ಆ ಜಂಗಮ ಆ ವ್ಯವಸ್ಥೆನೂ ಕೂಡ ಬಯಲು ಇಲ್ಲಿ ಕಾಯಕ ತತ್ವದ ಮೇಲೆ ಬಸವಣ್ಣವರ ಸಮಾಜ ಕಟ್ಟಿದ್ರು ಅದರಿಂದ ನಾವು ಕಾಯಕ ಜೀವಿಗಳ ಧರ್ಮ ಇದು ಬಹಳ ಶ್ರೇಷ್ಠವಾದ ಮಾತು ಕಾಯಕ ಜೀವಿಗಳ ಧರ್ಮ ಮೊದಲನೇದು ನಾವು ಕೊಡಬೇಕಾಗಿರ್ತಕ್ಕಂಥದ್ದು ಶ್ರೀ ಬಸನಾಳರು ಸಂತ ಬಸನಾಳರು ಒಂದು ಮಾತನ್ನು ಹೇಳ್ತಾರೆ ಸಾಮಾನ್ಯರ ವಾಣಿಯನ್ನ ದೈವ ವಾಣಿಯನ್ನು ಆಗಿ ಮಾಡಲು ಸಾಧ್ಯವಿಲ್ಲದಂತಹ ಸಂದರ್ಭದಲ್ಲಿ ಇವರೇನು ಮಾಡಿದ್ರಂತೆ ಈ ಸಾಮಾನ್ಯರ ವಾಣಿಯನ್ನೇ ದೈವ ವಾಣಿಯಾಗಿ ಮಾಡಿಬಿಟ್ರು ಅಂದ್ರೆ ಈಗ ನಾವು ನೀವು ಸಾಮಾನ್ಯರು ಹೇಳೋ ಮಾತಿಗೆ ಬೆಲೆ ಇರಲಿಲ್ಲ ಗುರು ಬಸವಣ್ಣವರು ಅದಕ್ಕೆ ಅಂತ ಒಂದು ಬೆಲೆ ಏನು ಮಾಡಿಬಿಟ್ರು ಇನ್ನು ಇದಕ್ಕೆ ದೈವತ್ವ ತುಂಬಾ ದೆಲ್ಲ ಬಂತು ಅವತ್ತು ವೇದ ಉಪನಿಷತ್ತು ಆಗಮಗಳು ಓದ್ದೋರ್ ಮಾತಿಗೆ ಬೆಲೆ ಇರ್ತಿತ್ತು ಹೇ ಪಂಡಿತರು ಹೇಳ್ತಾರಪ್ಪ ಸ್ವಲ್ಪ ಸುಮ್ಮನೆ ಕುತ್ಕೊಳ್ಳ ಅವ್ರು ಹೇಳಿ ಅನ್ನೋರು ಅವಾಗ ಸಾಮಾನ್ಯರ ಮಾತು ಎಲ್ಲಿ ದೈವಕ್ಕೆ ಸೇರ್ತಾ ಇತ್ತು ಬಸವಣ್ಣರು ಏನ್ ಮಾಡಿದ್ರು ಸಾಮಾನ್ಯರ ವಾಣಿಯನ್ನೇ ದೈವ ವಾಣಿಯನ್ನಾಗಿ ಮಾಡಿಬಿಟ್ಟರು ಅಲ್ವರು ಎಂತ ಅದ್ಭುತ ಅಲ್ವಾ ಇದು ಈ ಪರಿವರ್ತನೆ ಹೀಗೆ ಪ್ರತಿಯೊಂದು ಸಮಾಜದ ಮುಖಂಡರನ್ನು ಒಳಗೊಂಡಂತಹ ಈ ಧರ್ಮವನ್ನ ಸ್ಥಾಪನೆ ಮಾಡಿದ ಮೇಲೆ ಆ ಮುಖಂಡರು ಯಾರು ಎಲ್ಲ ಶೋಷಿತ ಸಮಾಜದವರು ಇದನ್ನ ಈ ಧರ್ಮವನ್ನ ಹಿಡಿದು ಕಾಪಾಡಬೇಕಾಯ್ತು ಯಾರ ಜವಾಬ್ದಾರಿ ಇವತ್ತು ಶೋಷಿತರ ಜವಾಬ್ದಾರಿ ಹಿಂದುಳಿದವರ ಜವಾಬ್ದಾರಿ ಅಲ್ವರ ದಲಿತರ ಜವಾಬ್ದಾರಿ ಎಲ್ಲರೂ ಹೌದು ನಮ್ಮ ಹಿಂದಿನ ಮುಖಂಡರುಗಳು ಕಟ್ಟಿರ್ತಕ್ಕಂಥ ಧರ್ಮನಪ್ಪ ಇದು ನಿಜ ಇದು ಮ್ಯಾಲಿಂದ ಹೇಗ್ದಮ್ ಇಳಿದು ಬರಲಿಲ್ಲ ಇದು ದಲಿತ ಸಮುದಾಯದವರೇ ಸೇರ್ಕೊಂಡು ಆವತ್ತು ನಮ್ಮ ಪೂರ್ವಿಕರು ಅಂತ ಏನು ಕರಿತೀವಲ್ಲ ಅಥವಾ ನಮ್ಮ ಸನಾತನರು ಅಂತಲೇ ಅನ್ನೋಣ ಹೌದು ನಿಜ ನಮ್ಮ ಸನಾತನರು ನಮ್ಮ ಪೂರ್ವಜರು ಸೇರ್ಕೊಂಡು ಕಟ್ಟಿರ್ತಕ್ಕಂಥದ್ದು ಅದು ಎಂತ ಸಾಮಾನ್ಯರ ಧರ್ಮ ಶ್ರೀ ಸಾಮಾನ್ಯರ ಧರ್ಮ ಮಾನವ ಧರ್ಮ ಮಾನವ ಧರ್ಮ ಇದು ಜಾತ್ಯಾತೀತ ಧರ್ಮ ಸಮಾಜ ಧರ್ಮ ಇದು ಅಲ್ವರ ಸಮಾಜವಾದಿ ಧರ್ಮ ಇವತ್ತು ನಮ್ಮ ಪೂರ್ವಿಕರು ಕಟ್ಟಿದ ಧರ್ಮದ ಬಗ್ಗೆ ನಮಗೆ ಜ್ಞಾನ ಇಲ್ಲ ಅಂದ್ರೆ ಅರಿವಿಲ್ಲ ಅಂತಂದ್ರೆ ಅದನ್ನ ನಾವೇ ನಮ್ಮ ಆಸ್ತಿಯನ್ನ ನಮ್ಮ ಪೂರ್ವಜರು ಕೊಟ್ಟಿರ್ತಕ್ಕಂತ ಆಸ್ತಿಯನ್ನ ನಾವು ಬೇಡ ಅಂತ ದೂರ ಉಳಿದಂಗೆ ಒಂದ್ ವೇಳೆ ಗೊತ್ತಿದ್ದು ಅದನ್ನ ಸ್ವೀಕರಿಸಲಿಲ್ಲ ಅಂದ್ರೆ ಅದರಿಂದ ದೂರ ಉಳಿದಂಗೆ ನಾವು ನೋಡಿ ಶರಣ್ರೆ ಈ ಜಗತ್ತಲ್ಲಿ ಶೋಷಿತರೇ ಕಟ್ಟಿರ್ತಕ್ಕಂಥ ಧರ್ಮ ಇದ್ರೆ ಅದು ಬಸವ ಧರ್ಮ ಅದು ಶರಣರ ಧರ್ಮ ಕಾಯಕ ಜೀವಿಗಳ ಧರ್ಮ ಅಲ್ವರ ಈ ಜಗತ್ತಲ್ಲಿ ಎಲ್ಲಾರು ಒಬ್ಬೊಬ್ಬರೇ ಧರ್ಮ ಕಟ್ಟಿದ್ದಾರೆ ಇಲ್ಲಿ ಎಲ್ಲರೂ ಸೇರ್ಕೊಂಡು ಕಟ್ಟಿದ್ರು ಆದ್ರೆ ರಾಣಿ ಜೇನು ಹೆಂಗೆ ಒಂದು ಜೇನನ್ನ ಕಟ್ಟಬೇಕಾದ್ರೆ ಎಲ್ಲ ಜೇನು ಹುಳುಗಳನ್ನ ಹೆಂಗೆ ಸಂಗ್ರಹಣೆ ಮಾಡಿ ಒಂದ್ ಕಡೆ ಬರೋ ತರ ರಾಣಿ ಜೇನು ಪಾತ್ರ ವಹಿಸುತ್ತದ ಹಾಗೆ ಬಸವಣ್ಣನವರು ರಾಣಿ ಜೇನ್ ತರ ಇದ್ದು ಇಲ್ಲಿ ಕೂತ್ಕೊಂಡಾಗ ಜಮ್ಮು ಕಾಶ್ಮೀರದಿಂದ ಬಂದ್ರು ಅಫ್ಘಾನಿಸ್ತಾನದಿಂದ ಬಂದ್ರು ಕಾಶ್ಮೀರದಿಂದ ಹಿಡ್ಕೊ ಎಲ್ಲರೂ ಬಂದ್ರು ಅಲ್ವರ ಕನ್ಯಾಕುಮಾರಿಯಿಂದ ಬಂದ್ರು ಬಂಗಾಳದಿಂದ ಬಂದ್ರು ಅಲ್ವರ ಈ ರಾಣಿ ಜೇನು ಇಡೀ ವಿಶ್ವದಿಂದಲೇನೆ ಎಲ್ಲರನ್ನು ಕರೆಸಿ ಅಲ್ವರ ಅವರ ಎಲ್ಲರ ಜ್ಞಾನ ಆ ಜ್ಞಾನ ಭಂಡಾರವನ್ನ ಅನುಭವ ಮಂಟಪ ಅಂತಕ್ಕಂಥ ಜೇನುಗೂಡದಲ್ಲಿ ತುಂಬಿದ್ರು ಆ ಅನುಭವ ಮಂಟಪ ಅಂತಕ್ಕಂಥ ಜೇನುಗೂಡಲ್ಲಿ ಎಲ್ಲಾ ಕಡೆಯಿಂದ ಬಂದಂತಹ ಆ ಜ್ಞಾನವನ್ನು ಒತ್ತು ತಂದಂತಹ ಆ ಶರಣರು ಸೇರ್ಕೊಂಡು ಕಟ್ಟಿರ್ತಕ್ಕಂಥ ಧರ್ಮ ಇದು ನಾನು ಘಂಟಾಘೋಷವಾಗಿ ಹೇಳ್ತೀನಿ ಇದು ದಲಿತರ ಧರ್ಮ 100% ಜಗದ್ಗುರು ಮಾತೆ ಮಹಾದೇವಿಯವರು ಈ ವಿಚಾರವನ್ನ ಹೇಗೆ ಹೇಳ್ತಿದ್ರು ಅಂತಂದ್ರೆ ಈ ಜೇನುತುಪ್ಪ ಏನು ಅನುಭವ ಮಂಟಪ ಅಂತಕ್ಕಂಥ ಜೇನುತುಪ್ಪವನ್ನ ಅನುಭವ ಮಂಟಪ ಅಂತಕ್ಕಂಥ ಬಾಟ್ಲಿಯಲ್ಲಿ ತುಂಬಿಟ್ರು ನಂತರ ಬಂದಿರತಕ್ಕಂಥ 12ನೇ ಶತಮಾನ ನಂತರ ಬಂದಿರತಕ್ಕಂಥ ವೈದಿಕ ಶಾಹಿಗಳು ಇದಕ್ಕೆ ಹರಳೆಣ್ಣೆ ಅಂತಕ್ಕಂಥ ಲೇಬಲ್ ಅಂಟಿಸ್ಬಿಟ್ರು ಅಂತ ಹಾಗಾಗಿ ಈ ಸಮಾಜದ ಈ ನಾಡಿನ ಯಾರ ದಲಿತರು ದೀನರು ಹಿಂದುಳಿದವರು ಅಂತಕ್ಕಂಥವ್ರು ಇದನ್ನು ಕುಡಿಲಿಕ್ಕೆ ಹೋಗ್ಲಿಲ್ಲ ಅದಕ್ಕಾಗಿ ಹರಡೇಕರ್ ಮಂಜಪ್ಪನವರು ಪೋಗ ಹಳಕಟ್ಟಿಯವರು ಲಿಂಗಾನಂದ ಸ್ವಾಮೀಜಿಯವರು ಉತ್ತಂಗಿ ಚೆನ್ನಪ್ಪನವರು ಇವರೆಲ್ಲ ಸೇರಿ ಏನ್ ಮಾಡಿದ್ರು ಈ ಹರಳೆಣ್ಣೆ ಅಂತಕ್ಕಂಥ ಲೇಬಲ್ ಅನ್ನ ತೆಗೆದಾಕಿದ್ರು ಅಷ್ಟೇ ಮತ್ತೆ ಜೇನುತುಪ್ಪ ಅಂತಕ್ಕಂಥ ಅಂಟಿಸಿದ್ರು ಈಗ ಸ್ವೀಕರಿಸಬೇಕು ಉತ್ತಂಗಿ ಚೆನ್ನಪ್ಪನವರು ಈ ಮಧ್ಯದಲ್ಲಿ ಈಗ 12ನೇ ಶತಮಾನದ ಕ್ರಾಂತಿ ಆಗ್ಬಿಡುತ್ತೆ ಕ್ರಾಂತಿ ಆದಾಗ ಸುಮಾರು 100 ವರ್ಷ ಒಂದು 3 ತಲೆಮಾರು ಗೌಣ ಆಗ್ಬಿಡ್ತದೆ ಯಾರೊಬ್ಬರು ಏನಾಗುತ್ತೆ ಹಣೆ ಮೇಲೆ ವಿಭೂತಿ ಹಚ್ಕೊಂಡ್ರೆ ಹೊಡಿತಾರೆ ಅನ್ನುವಂತಹ ಒಂದು ವಿಚಿತ್ರವಾದಂತಹ ಭಯ ಸ್ಟಾರ್ಟ್ ಆಗ್ಬಿಡ್ತು ಯಾಕಂದ್ರೆ ಅವ್ರ ಆದೇಶನು ಹಂಗೆ ಇರ್ತದೆ ಜೊತೆಗೆ ನಮ್ಮಲ್ಲೇ ಇದ್ದಂತಹ ಕೆಲವು ಕಿಳಿಗೇಡಿಗಳು
ಕಿಳಿಗೇಡಿಗಳು ಕೂಡ ಇದನ್ನ ತುಳಿಯಕ್ ನೋಡ್ತಾರೆ, ಈ ಬಸವಣ್ಣ ಧರ್ಮವನ್ನ ತುಳಿಲಿಕ್ಕೆ ನೋಡ್ತಾರೆ. ಅಂತ ಸಂದರ್ಭದಲ್ಲಿ ಈ ವಚನ ಇದೇ ಇರ್ಲಿಲ್ಲ, ಅನುಭವ ಮಂಟಪನೇ ಇರ್ಲಿಲ್ಲ ಅಂತ ಹೇಳ್ಬಿಟ್ಟು ಹೋಗಿದ್ರು. ಅವಾಗ ಉತ್ತಂಗಿ ಚೆನ್ನಪ್ಪನವರು, ಉತ್ತಂಗಿ ಚೆನ್ನಪ್ಪನವರು ಹೋಗಿ ಅಲ್ಲಿ ಕೂತ್ಕೊಂಡು ಅಭ್ಯಾಸ ಮಾಡಿ ಅದ್ರ ಬಗ್ಗೆ ಒಂದು ಪುಸ್ತಕವನ್ನು ಹೊರತರ್ತಾರೆ. ಅನುಭವ ಮಂಟಪದ ಚಿತ್ರಣವನ್ನೇ, ಐತಿಹಾಸಿಕವಾದ ಚಿತ್ರಣವನ್ನೇ. ಆ ಪುಸ್ತಕದ ಹೆಸರು ಅನುಭವ ಮಂಟಪದ ಐತಿಹಾಸಿಕತೆ ಅಂತ. ಐತಿಹಾಸಿಕತೆ ಅದನ್ನ ಪ್ರಕಟಣೆ ಮಾಡಿ ಆ ಯಾರ್ಯಾರು ವಿರೋಧಿಗಳು ಇದ್ದಾರಲ್ಲ, ಅನುಭವ ಮಂಟಪ ಇರ್ಲೇ ಇಲ್ಲ ರೀ ಅಂತ ಹೇಳ್ತಾರ, ತಗೊಳಪ್ಪ ಅಂತ ಕೊಟ್ರು. ಅವಾಗ ಬಾಯಿ ಮುಚ್ಕೊಂಡು ಸುಮ್ಮನೆ ಆದ್ರು. ಇನ್ನೊಂದು ಅವ್ರ ಜೀವನದಲ್ಲಿ ನಡೆದಿರ್ತಕ್ಕಂತ ಒಂದು ಅತ್ಯಂತ ಒಂದು ಹೃದಯ ಅವರು ಕ್ರಿಶ್ಚಿಯನ್ರು. ಅವರು ಮೂಲತಃ ರೆವರೆಂಟ್. ರೆವರೆಂಟ್ ಅಂತಂದ್ರೆ ಅವರು ಒಂದು ಪಾದ್ರಿ ಲೆವೆಲ್ ಹೋಗಿರ್ತಕ್ಕಂಥ ಅಂತವರು. ಬಸವಣ್ಣನವರ ಈ ಜಾತ್ಯಾತೀತ ತತ್ವಗಳನ್ನ, ಈ ಮಾನವೀಯ ತತ್ವಗಳನ್ನ, ಈ ಸಾಮಾಜಿಕ ತತ್ವಗಳನ್ನ ಒಪ್ಕೊಂಡು ಅವರು ಏನಾದ್ರೂ ಮಾಡಿ ಬಸವಣ್ಣನವರ ವಚನಗಳನ್ನ ಜನಸಾಮಾನ್ಯರಿಗೆ ತಲುಪಂಗ್ ಮಾಡಬೇಕು ಅಂತ ಹೇಳಿ ಅದನ್ನ ಸರ್ವಜ್ಞಾನ ವಚನಗಳು ಮಾಡಿದ್ರು. ಅನುಭವ ಮಂಟಪ ಸರ್ವಜ್ಞ ವಚನಗಳನ್ನ PhD ಮಾಡಿಬಿಟ್ರ ಅವರು. ಸರ್ವಜ್ಞ ವಚನಗಳನ್ನ ಅಷ್ಟು ಇವರು ಸಂಗ್ರಹಣೆ ಮಾಡ್ಲಿಲ್ಲ ಅಂದಿದ್ರೆ ಸಿಗ್ತಾ ಇರ್ಲಿಲ್ಲ ನಮಗೆ ಅಷ್ಟು ವಚನಗಳು ಸರ್ವಜ್ಞದು ಸಿಗ್ತಿರ್ಲೇ ಇಲ್ಲ ಅಲ್ಲಿಗೆ. ಅದಕ್ಕೆ ಅವರು ತಿರುಳುಗನ್ನಡ ತಿರುಕ ಅಂತ ಹೇಳ್ಕೊಂಡ್ರು. ಇನ್ನೊಂದು ದುಃಖ ಮನಸ್ಸು ಹೃದಯ ಮಿಡಿತಕ್ಕಂತ ಒಂದು ಘಟನೆ ಅಂದ್ರೆ, ಯಾರೋ ಕೇಳ್ತಾರೆ ನೀವು ಇಷ್ಟೊಂದು ಶರಣ ಸಾಹಿತ್ಯದಲ್ಲಿ ಇಷ್ಟೊಂದು ಒಲವನ್ನು ಹೊಂದಿದ್ರಿ, ಮತ್ತೆ ನೀವ್ಯಾಕೆ ಕ್ರಿಶ್ಚಿಯನ್ ಆಗಿ ಉಳ್ಕೊಂಡಿದ್ರಿ, ಈ ಬಸವ ಧರ್ಮ ನೀವು ತಗೊಳ್ಬೇಕಲ್ಲ ಅಂತ ಅಂದ್ರಂತೆ. ಅವಾಗ ಅವರು ಬಹಳ ನೋವಿನಿಂದ ಹೇಳ್ತಾರೆ, ಈ ಸಮಾಜದಲ್ಲಿ ಈಗಲೇ ಹತ್ತು ಹಲವಾರು ಜಾತಿಗಳಿಂದ ಗುರುತಿಸ್ತಾರೆ, ಇನ್ನು ನಾನೊಬ್ಬ ಅಲ್ಲಿಗೆ ಹೋದ್ರೆ ನನ್ನನ್ನು ಕ್ರಿಶ್ಚಿಯನ್ ಲಿಂಗಾಯತ ಅಂತ ಕರೀತಾರೆ ಇವರು. ಅದಕ್ಕೆ ನನಗೆ ಬೇಡ, ನಾನು ಇಲ್ಲಿದ್ದೇ ಬಸವಣ್ಣವ್ರ ಸೇವೆ ಮಾಡ್ತೀನಿ ಅಂತ ಹೇಳಿದ್ರು. ಅಂದ್ರೆ ಸಮಾಜದ ಚಿತ್ರಣ ಹೇಗಿತ್ತು ಅನ್ನೋದು ಈ ಮಾತುಗಳು. ಇವತ್ತು ಈಗ ನೀವು ಕೇಳಿದ ಪ್ರಶ್ನೆನು ಅಲ್ಲೇ ಬಂದ್ ನಿಲ್ತದೆ. ಯಾಕೆ ಅವತ್ತಿನ ಬಸವಣ್ಣನವರ ಕಾಲದಲ್ಲಿ ಇದ್ದಂತಹ ಹಿಂದುಳಿದ ಶೋಷಿತ ವರ್ಗ ಈಗ ಯಾಕಿಲ್ಲ, ಲಿಂಗವಂತ ಧರ್ಮದಲ್ಲಿ ಯಾಕಿಲ್ಲ ಅನ್ನುವಂಥದ್ದು ಎಲ್ಲರೂ ಹಾಕಿಕೊಳ್ಳಬೇಕಾದಂತಹ ಒಂದು ಪ್ರಶ್ನೆ ಇವತ್ತು ನಮ್ಮ ಪ್ರಸ್ತುತ ನಮ್ಮ ಮುಂದೆ ಇರತಕ್ಕಂಥ ಪ್ರಶ್ನೆ. ಬಸವಣ್ಣವರು ಅವ್ರನ್ನೆಲ್ಲ ಹಿಂಬಿಟ್ಕೊಂಡಿದ್ರು, ನಾವ್ಯಾಕೆ ಹಿಂಬಿಟ್ಕೊಂಡಿಲ್ಲ? ಇವತ್ತು ನಾವೆಲ್ಲರನ್ನು ಡಿವೈಡ್ ಮಾಡ್ತಾ ಹೋದ್ರೆ ಉಳ್ಕೊಳ್ಳೋಂಥದ್ದು ಮೂರು ಮುಕ್ಕಾಲು ಜನ, ಅದು ಲೇಬಲ್ ಹಾಕೊಂಡಿರೋರು, ವೀರಶೈವ ಅಂತಲೋ ಅಥವಾ ಲಿಂಗಾಯತ ಅಂತಲೋ ಜಾತಿ ಸರ್ಟಿಫಿಕೇಟ್ ತಗೊಂಡಿದೀವಲ್ಲ ಅಷ್ಟೇ ಜನ ನಾವು ಉಳಿಯೋದು. ಈಗ ಇಷ್ಟು ಜನ ನಾವು ಇಟ್ಕೊಂಡ್ರೆ ಧರ್ಮ ಕಟ್ಟಕ್ಕಾಗತ್ತಾ ಅಥವಾ ಬಸವಣ್ಣನವರನ್ನ ಕೀರ್ತಿನ ಈ ಜಗತ್ತಿಗೆ ಮುಟ್ಸಕ್ಕಾಗತ್ತಾ? ಯಾಕೆ ಇವರೆಲ್ಲ ಯಾಕೆ ಆಚೆ ಹೋದ್ರು ಅಲ್ವರ ನೋಡ್ರಿ, ಎರಡು ವಿಚಾರವನ್ನ ನಾವು ಸ್ಪಷ್ಟವಾಗಿ ತಿಳ್ಕೊಳ್ಬೇಕು. ಒಂದು ವೈಮಾನಿಕವಾದಂತಹ ವಿಚಾರ, ಒಂದು ರಾಜಕಾರಣವಾದಂತಹ ವಿಚಾರ, ಇನ್ನೊಂದು ತತ್ವ ವಿಚಾರ. ಇಲ್ಲಿ ಮೊದಲನೇದಾಗಿ ನಾವು ತತ್ವ ವಿಚಾರ ತಗೊಳ್ಳೋಣ. ತತ್ವದಲ್ಲಿ ಏನಾಯ್ತು, ಆವತ್ತು ಬಸವಣ್ಣನ ಕಾಲದಲ್ಲಿ ಸಮಾನತೆ ಇತ್ತು. ಇದು ನಾವೇ ದಲಿತರು ಸೇರ್ಕೊಂಡು ಕಟ್ಟಿದಂತಹ ಸಮಾಜ ಮತ್ತು ಧರ್ಮ ಅಂತಕ್ಕಂಥದ್ದು ಅದು ಸರ್ವೇ ಸಾಮಾನ್ಯವಾಗಿತ್ತು. ಕ್ರಾಂತಿಯ ನಂತರ 300 ವರ್ಷಗಳು ಏನು ಇದು ಸ್ವಲ್ಪ ಗ್ಯಾಪ್ ಹೊಡಿತಲ್ಲ, ಆ ಗ್ಯಾಪ್ ಹೊಡೆದಂತ ಕಾಲದಲ್ಲಿ ನೆಕ್ಸ್ಟ್ ಇದು ಪುನರುತ್ಥಾನ ಆಯ್ತಲ್ಲ. ಪುನರುತ್ಥಾನ ಆದಂತಹ ಸಂದರ್ಭದಲ್ಲಿ ಮಠಗಳು ಮತ್ತೆ ತಲೆ ಎತ್ಕೊಂಡು, ಹೆಂಗ್ ತಲೆ ಎತ್ಕೊಂಡು ಅಂತಂದ್ರೆ ನಮ್ಮ ಪ್ರೌಢದೇವರಾಯರು. ಪ್ರೌಢದೇವರಾಯರು ಏನ್ ಮಾಡಿದ್ರು, ಅಲ್ಲಿ ಲಕ್ಕಣ್ಣ ದಂಡೇಶ, ಭೀಮಕವಿ ಅವರೆಲ್ಲ ಅಲ್ಲಿದ್ರಲ್ಲ, ಅವ್ರನ್ನೆಲ್ಲಾರನ್ನು ಕರೆದು ಏನ್ರಪ್ಪ ಈ ಧರ್ಮ ನಾಶವಾಗ್ತಾ ಐತಲ್ಲ, ಇದು ಮತ್ತೆ ನಾವು ಏನ್ ಮಾಡ್ಬೇಕು ಅಂತಂದಾಗ, ಅವಾಗ ಚಾಮರಸರು ಇವರೆಲ್ಲ ಅಲ್ಲೇ ಇದ್ದವರು. ಚಾಮರಸರು ಅವರು ಹಲಗೆಯಾರ್ಯ ಅಂತ ಬರ್ತಾರೆ, ಶತಮಾನದಲ್ಲೇನೆ ಯಡೂರು ಸಿದ್ಲಿಂಗೇಶ್ವರರು ಬರ್ತಾರೆ. ಯಡೂರು ಸಿದ್ಲಿಂಗೇಶ್ವರರು ಅವ್ರನ್ನ ಭೇಟಿಯಾಗಿದ್ರು ಅನ್ನೋದೊಂದು ನಮ್ಗೆ ಒಂದ್ ಕಡೆ ಸಾಕ್ಷಿ ನಮ್ಗೆ ಸಿಗ್ತಾ ಐತೆ. ಅವಾಗ ಅವ್ರು ಏನ್ ಮಾಡಿದ್ರು ನೋಡ್ರಪ್ಪ, ಯಾರ್ಯಾರು ಈ ಬಸವ ತತ್ವವನ್ನ ಅಥವಾ ಶರಣ ಧರ್ಮವನ್ನ ಪ್ರಚಾರ ಮಾಡ್ಲಿಕ್ಕೆ ಅಂತ ಹೋಗ್ತಿರೋ, ನಿಮಗೆ ಆನೆ ಬೇಕಾ, ಕುದುರೆ ಬೇಕಾ, ಒಂಟೆ ಬೇಕಾ, ಏನ್ ಬೇಕು, ಸವಲತ್ತುಗಳು ಏನ್ ಬೇಕು, ಎಲ್ಲೆಲ್ಲಿ ಮಠ ಕಟ್ತೀರಾ, ನೀವು ಹೋಗಿ ಕಟ್ಕೊಳ್ಳಿ, ಕಟ್ಕೊಂಡು ನಿಮ್ಗೆ ಏನ್ ಬೇಕೋ ನಾನೆಲ್ಲ ಕೊಡ್ತೀನಿ ಅಂದ್ರು. ಅವಾಗ ಏನಾಯ್ತು, ಸಾಂಕೇತಿಕವಾಗಿ 101 ಮಠಗಳನ್ನ ಉತ್ಪತ್ತಿ ಮಾಡಿದ್ರು. ಅವರು ನಮ್ಮ ಯಡಿಯೂರು ಸಿದ್ಧಲಿಂಗೇಶ್ವರರು ಅವರು ಕೂಡ ಮಾಡಿದ್ರು, ಅವರು ಪೋಷಕರಾದ್ರು, ಇವರು ದಾನಿಗಳಾದ್ರು. ಆ ಪ್ರೌಢದೇವರಾಯನ ಕಾಲದಲ್ಲಿ ಹುಟ್ಕೊಂಡಂತಹ ಆ ಮಠಗಳಿಗೆ ಏನಂತ ಹೆಸರಿಟ್ರು ಅಂತಂದ್ರೆ ವಿರಕ್ತ ಮಠಗಳು ಅಂತ. ಅಲ್ವರ ವಿರಕ್ತ ಅಂತಂದ್ರೆ ನಾನು ಯಾವ್ದಕ್ಕೂ ಅಂಟ್ಕೊಳ್ಳಲ್ಲ ಅಂತ, ನಾನು ಯಾವ್ದಕ್ಕೂ ಅಂಟ್ಕೊಳ್ಳಲ್ಲ, ಭೂಮಿಗೆ ಅಂಟ್ಕೊಳ್ಳಲ್ಲ, ಬರೀ ತತ್ವ ಪ್ರಚಾರವೇ ಮುಖ್ಯ ಉದ್ದೇಶ, ಮಠಕ್ಕೆ ಅಂಟ್ಕೊಳ್ಳೋದಿಲ್ಲ. ನಂದೇನು ಅಂತಂದ್ರೆ ಅವರಲ್ಲಿ ಇನ್ನೊಂದೇನು ಅಂತಂದ್ರೆ ಅದರ ವಿರಕ್ತ ಮಠದ ಪರಂಪರೆಯ ಸಂವಿಧಾನ ಏನ್ ಹೇಳ್ತದೆ ಗೊತ್ತರ, ಯಾವುದೇ ಒಬ್ಬ ಸ್ವಾಮೀಜಿ
ಅಲ್ಲಿ ಪೀಠಾಧಿಕಾರ ತಗೊಂಡ್ಮೇಲೆ ಅವನ್ ಅಲ್ಲೇ ಸಾಯ್ಬಾರ್ದು, ಸಾಯಂಗಿಲ್ಲ. ಅವ್ರ ಏನ್ ಮಾಡ್ಬೇಕು, ಸ್ವಲ್ಪ ದಿನ ಇದ್ದು ಬಿಟ್ಟು ಅವ್ರು ಬೇರೆಯವರಿಗೆ ಚಾರ್ಜ್ ಕೊಟ್ಬಿಟ್ಟು ಅವ್ರು ಹೊಟ್ಟೋಗ್ಬಿಡ್ಬೇಕು. ಹೆಂಗೆ ಟ್ರಾನ್ಸ್ಫರ್ ಜಾಬ್ ಅಂತ ಹೇಳ್ತೀವಿ, ಒಂದು 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 ಜಾಬ್ ನಲ್ಲಿ ನಿಮ್ಮನ್ನ ಜಾಸ್ತಿ ದಿನ ಇರಿಸೋಲ್ಲ, ಅವ್ರು 3 ವರ್ಷ ಆಯ್ತು ಅಂತಂದ್ರೆ ಟ್ರಾನ್ಸ್ಫರ್ ಮಾಡ್ತಾರೆ. ಹೌದ್ರಾ? ಸೇಮ್ ಅದೇ ಒಂದು ವ್ಯವಸ್ಥೆಯನ್ನ ಸಂವಿಧಾನವನ್ನ ಅಲ್ಲಿ ಅಳವಡಿಸಿದ್ರು. ಇವಾಗ ಏನಾಗಿದೆ ಅಂತಂದ್ರೆ ಸತ್ರು ಬಿಡಲ್ಲ ಮಠಗಳನ್ನ, ಸತ್ರ ನಾನು ಇಲ್ಲೇ ಸಾಯ್ತೀನಿ, ಇಲ್ಲೇ ಮಣ್ಣು ಮಾಡ್ರಿ, ಇಲ್ಲೇ ಒಂದು ಕರ್ತೃ ಗದ್ದಿಗೆ ಮಾಡಿಬಿಡಿ, ಅದಕ್ಕೆ ಮಾತ್ರ ಮಠ ಬಿಟ್ಟು ಹೋಗಲ್ಲ ಅಂತ. ಮಾತು ಬರುತ್ತಲ್ಲ, ನೀರು ನಿಂತ್ರೆ ಕೆಡುತ್ತದೆ, ಜಂಗಮ ಕೂತ್ರೆ ಕೆಡುತ್ತದೆ ಅಂತ. ಜಂಗಮ ಅಂದ ಶಬ್ದದ ಅರ್ಥನೇ ಅದು ಚಲನಶೀಲವಾಗಿರ್ತಕ್ಕಂಥದ್ದು, ಅದು ಅದು ಚಲನಶೀಲ ಚೈತನ್ಯ. ನಾವ್ ಇವಾಗ ಯಾರನ್ನ ನೋಡಿದ್ರೆ ಹೇಗಿದ್ದೀರಾ, ತುಂಬಾ ಧನ್ಯವಾದ, ತುಂಬಾ ಸಂತೋಷ ಅಂದ್ಬಿಟ್ಟು ಕೈ ಮುಗಿತೀವಿ, ಅಥವಾ ಇನ್ನ ಖುಷಿ ಆದ್ರೆ ನಾವು ಕೈ ಕೊಡ್ತೀವಿ. ಅಲ್ವರಾ? ಇನ್ನ ಒಂದು ಹೇಳಬೇಕು ಅಂತಂದ್ರೆ, ಈ ಇಸ್ಲಾಮಿಕ್ ಅಲ್ಲಿ ಕೈನು ಕೊಡಲ್ಲ, ಕೈಯೂ ಮುಗಿಯಲ್ಲ, ಒಪ್ಕೊಂಡೇ ಬಿಡ್ತಾರೆ. ಇದು ಇದು ಆತ್ಮೀಯತೆ. ಅಲ್ವರಾ? ಇದು ಆತ್ಮೀಯತೆ. ನಾವು ಡಿಸ್ಟೆನ್ಸ್ ಕೀಪ್ ಅಪ್ ಮಾಡಿದ್ರೆ ಬಸವ ತತ್ವ ಎಲ್ಲ ಉಳಿತದೆ. ಹೌದು, ಆಕ್ಚುಲಿ ಗುರು ಬಸವಣ್ಣ ಅವ್ರ ತತ್ವನೇ ಅದೇ ಇತ್ತು. ಅವ್ರು ಹೇಳ್ತಾರೆ, ನಚ್ಚು ಮಚ್ಚಿನ ಶರಣರನ್ನ ಕಣ್ಣ ಮುಂದೆ ಬಂದು ನಿಂದಿರಲು, ಎನ್ನ ಮನವ ಬಗೆದು ಮನದೊಳಗಿಂಬಿಟ್ಟು ಕೊಂಬೆನು, ಎನ್ನ ತನುವ ಬಗೆದು ತನುವಿನೊಳಗಿ ಇಂಬಿಟ್ಟು ಕೊಂಬೆನು, ಎನ್ನ ಕಂಗಳು ಬಗೆದು ಕಂಗಳಿಂಬಿಟ್ಟು ಕೊಂಬೆನು, ಕೂಡಲ ಸಂಗಮ ದೇವನ ಶರಣರನ್ನ ಒಡೆಯರಾಗಿ ಬಂದರೆ ಅವರ ಪಾದಕ್ಕೆ ಭಕ್ತಿಯ ಮಾಡುವೆನು ಕಾಣ ಅಪ್ಪಣ್ಣ ಅಂತ. ಹೌದು ಹೌದು, ಇಲ್ಲಾಂದ್ರೆ ಅವರು ನನ್ನ ಚಿಕ್ಕಯ್ಯ, ನಮ್ಮ ದೊಡ್ಡಯ್ಯ, ನಮ್ಮ ಅಪ್ಪ, ನಾನು ಅವ್ರಿಗೆ ಎಷ್ಟು ಹೇಳ್ತಾರೆ ಅವ್ರು ಅಪ್ಪ ಬಪ್ಪ. ಈಗ ಅಪ್ಪ ಬಪ್ಪ ಅಂತಾರೆ ನಮಗೆ. ಇವ್ರದ್ದು ಕಂಬಳಿ ನಾಗೇದೇವ ಸನ್ನಿವೇಶ ತೆಗೆದುಕೊಂಡಾಗ, ಕಂಬಳಿ ನಾಗೇದೇವನ ಮನೆಯಲ್ಲಿ ನೀನು ಉಂಡಿರೋದು ಸರಿನಾ ಅಂತ ಹೇಳ್ಬಿಟ್ಟು ಬಯಲು ಬಯಲು ನ್ಯಾಯಾಲಯ ವಿಚಾರಣೆ ಮಾಡಿಸ್ತಾರೆ ಒಬ್ಬ ಪ್ರಧಾನಿಗೆ. ತಮಗೆ ಗೊತ್ತಿರಬಹುದು, ಅರಮನೆ ಒಳಗಡೆ ಬಂದ್ರೆ ಅದು ಅಸ್ಪೃಶ್ಯತೆ ಆಗುತ್ತೆ, ಮಲಿನ ಆಗುತ್ತೆ ಅಂತ ಹೇಳಿ ಬಯಲು ನ್ಯಾಯಾಲಯಕ್ಕೆ ಕಟಕಟೆನಲ್ಲಿ ನಿಲ್ಲಿಸಿ ಅಪರಾಧಿ ಸ್ಥಾನದಲ್ಲಿ ಬಸವಣ್ಣನವರನ್ನ ಪ್ರಧಾನಮಂತ್ರಿ ಆಗಿರ್ತಕ್ಕಂತ ಬಸವಣ್ಣನ ಬಯಲು ನ್ಯಾಯಾಲಯದಲ್ಲಿ ನಿಲ್ಲಿಸ್ತಾರೆ. ಅಲ್ಲಿ ಬಸವಣ್ಣರವರು ಹೇಳದಂತಹ ಉತ್ತರ ಏನು ಗೊತ್ತರ, ನಾನು ಕಂಬಳಿ ನಾಗೀದೇವನ ಮನೆಯಲ್ಲಿ ಉಂಡೆ, ನಾನು ಪವಿತ್ರನಾದೆ, ಆದ್ರೆ ನಿನ್ನ ಮನೆಯಲ್ಲಿ ಉಣ್ಣಲಿಲ್ಲವಲ್ಲ ಅಂತ ಹೇಳ್ತಾರೆ. ಯಾರು ಕಂಪ್ಲೇಂಟ್ ಮಾಡಿದ್ರು ಮನೆಯಲ್ಲಿ ಉಂಡ್ಲಿಲ್ಲ, ಅವರು ಬ್ರಾಹ್ಮಣೋತ್ತಮ. ಹೌದೌದು, ಆ ಬ್ರಾಹ್ಮಣೋತ್ತಮ ಅವ್ರು ಹೇಳ್ತಾರೆ ಅಂದ್ರೆ ಅದ್ರ ಅರ್ಥ, ನಿಮ್ಮ ಮನೇಲಿ ಉಂಡಿದ್ರೆ ನಾನು ಕಲುಷಿತ ಆಗಿದ್ದೆ, ನಾನು ಒಬ್ಬ ಶಿವಭಕ್ತ, ಶಿವಭಕ್ತ ನಾಗೀದೇವನ ಮನೆಯಲ್ಲಿ ನಾನು ಹರನರಿಯದ ಹೊಲೆಯನ ಮನೆಯ ಹೊಕ್ಕುಂಡುದಿಲ್ಲ ಅಂತಾರೆ. ಇನ್ನ ಒಂದು ಮೊನ್ನೆ ಒಂದು ಘಟನೆ ನಡೆದಿದೆ, ಎರಡು ಕುಟುಂಬಗಳ ಮದುವೆ ಫಿಕ್ಸ್ ಆಗಿದೆ ರೀ. ಇವರು ಅಪ್ಪಟ ಬಸವ ಧರ್ಮೀಯರು, ಇವರು ಕೂಡ ಅಪ್ಪಟ ಬಸವ ಧರ್ಮೀಯರು. ಎಷ್ಟು ಎರಡೆರಡು ತಲೆಮಾರಿಂದ ಅಪ್ಪಟ ಬಸವ ಧರ್ಮೀಯರು, ಮದುವೆ ಫಿಕ್ಸ್ ಆಗಿದೆ. ನಿಶ್ಚಿತಾರ್ಥ, ನಿಶ್ಚಿತಾರ್ಥ ಕಾರ್ಯದಲ್ಲಿ ಯಾರೋ ಬಂದು ಹೇಳಿದ್ರಂತೆ ಅವರು ಬಣಜಿಗರು ಅಂತ. ಅವರು ಮೂಲತಃ ಬಣಜಿಗರು ಅಂತ ಹೇಳಿದ್ರಂತೆ. ಯಾವಾಗ ಅವರು ಎರಡು ತಲೆಮಾರಿ ಹಿಂದೆಗಡೆ ಅವರು ಬಣಜಿಗರಾಗಿದ್ರು, ಅವ್ರ ತಾತ ಮತ್ತೆ ಅವ್ರ ಅಪ್ಪನ ಕಾಲದಲ್ಲಿ ಬಸವ ಅಪ್ಪಟ ಬಸವ ಧರ್ಮೀಯರ ಆಗಿದ್ರು. ಇದು ಗೊತ್ತಾದ ತಕ್ಷಣ ಈ ನಮ್ಮ ಲಿಂಗಾಯತ ಸಮುದಾಯದವರು ಇದ್ರಲ್ಲ, ನಮಗೆ ಬೇಡ ಸಂಬಂಧ ಅಂದ್ರೆ. ಏನ್ರಿ ನೀವು ಇಷ್ಟು ಬಸವ ತತ್ವದಲ್ಲಿದ್ದೀರಿ ಅಂತ ನಮ್ಮನ್ನ ಹೊಗಳಿದ್ರಿ, ನಾವು ಕೂಡ ಏನ್ರಿ ನೀವು ಇದೇ ತರ ಬಸವ ತತ್ವದಲ್ಲಿದ್ದೀರಾ ಅಂತಂದ್ವಿ, ಇಬ್ಬರಿಗೂ ಮನಸ್ಸುಗಳು ಬೆರೀತು. ಇವಾಗ ಯಾಕೆ ಬೇಡ ಅಂತೀರಾ ಅಂತಂದ್ರೆ, ಇಲ್ಲ ನಮಗ್ ಬೇಡ, ಈ ಸಂಬಂಧ ಬೇಡ ನೋಡ್ರಿ. ಒಳಹೊಕ್ಕು ಇಲ್ಲ, ನಾವ್ ಇಷ್ಟೆಲ್ಲ ನೀವ್ ಹೇಳಲೇಬೇಕು, ಕಾರಣ ಹೇಳ್ತೇನೆ, ನಾವು ಬಿಡುದಿಲ್ಲ. ನೀವ್ ಇಷ್ಟೆಲ್ಲ ವ್ಯವಹಾರಗಳನ್ನ ಮಾಡಿ ಮುಂದುವರೆದು ನಾವೆಲ್ಲ ಎಲ್ಲ ಹೇಳ್ಕೊಂಡ್ ಬಿಟ್ಟಿದೀವಿ, ಈಗ ನಮ್ಮ ಹೆಣ್ಮಗು ಗತಿ ಏನಾಗುತ್ತೆ ನೀವ್ ಹಿಂಗೆ ಬೇಡ ಅಂತಂದ್ರೆ, ನಮ್ಮ ಹುಡುಗಿ ಏನು ಕುರುಡಿನ ಕುಂಟಿನ ಏನಾಗಿದೆ ಅಂತ ಇವ್ರು ಕ್ವಶನ್ ಮಾಡಿದಾಗ, ಇಲ್ಲ ನೀವು ಲಿಂಗಾಯತರು ಅಂತ ತಿಳ್ಕೊಂಡಿದ್ದು, ನೀವು ಪರಿವರ್ತನೆಗೊಂಡಿರ್ತಕ್ಕಂಥ ಲಿಂಗಾಯತರಂತೆ, ನೀವು ಹಿಂದೆ ನೀವು ಬಣಜಿಗರಾಗಿದ್ರಂತೆ ಅಂತ ಕೇಳ್ತಾರೆ ಅಂತಂದ್ರೆ, ಇನ್ನ ಸಮಾಜ ಕಟ್ಟೋದು ಏನು? ಆಕ್ಚುಲಿ ಲಿಂಗವನ ಧರಿಸಿ ಕುಲವನ ಅರಸುವರೆ ಅಂತ ಹೇಳ್ತಾರೆ ಬಸವಣ್ಣನವರು, ಕುಲವನ ಅರಸುವರೆ ಅಂತ. ಇನ್ನ ಈಗ ಕಟ್ಕೊಂಡಿರೋ ಲಿಂಗಕ್ಕೆ ಬೆಲೆ ಏನ್ ಬಂತು, ಬೆಲೆ ಏನ್ ಬಂತು ಹೇಳ್ರಿ. ನಾವು ಇನ್ನೊಬ್ಬ ಮನೆ ಹೇಳ್ತಾ ಇದ್ದ, ಒಬ್ಬರನ್ನ ಮದುವೆ ಕರೆದಿದ್ರಂತೆ, ಒಬ್ಬ ಕಳಸ ಸಮುದಾಯದವರು, ಒಲೆಯರು ಅಂತ ಇಟ್ಕೊಳ್ಳಿ ಅಥವಾ ಮಾದಿಗರು ಅಂತ ಇಟ್ಕೊಳ್ಳಿ. ಅವ್ರ ಮದುವೆಗೆ ಒಬ್ಬ ಲಿಂಗಾಯತರಲ್ಲಿ ಸಾಧನೆ ಮಾಡಿರ್ತಕ್ಕಂಥ ವ್ಯಕ್ತಿ ಅಂದ್ರೆ ಸ್ವಲ್ಪ ಐಡೆಂಟಿಟಿ ಮ್ಯಾನ್, ಡಿಗ್ನಿಫೈಡ್ ಮ್ಯಾನ್ ಮದುವೆ ಕರೆದಿದ್ದಾರೆ. ಇವರು ಮದುವೆಗೆ ಹೋಗಿದ್ದಾರೆ, ಅಲ್ಲಿ ಮದುವೆನಲ್ಲಿ
ಕೈ ಮುಗಿದ್ರು ಎಲ್ಲ ಮಾಡಿದ್ರು ಬಂದಂಗ ವಿಚಾರ ಮಾಡಿದ್ರು ಅಲ್ಲಿ ಇವರು ಹೇಳ್ತಾರಂತೆ ಅವರೆಲ್ಲ ಹೆದರಗಡೆ ನೋಡ್ರಿ ನೀವು ಮಾದೇಗ ಜಾತಿಯವರು ಆಗಿದ್ರೂನು ಸಹ ನಾವು ಮದುವೆಯಾಗಿ ಬಂದಿದ್ದೀವಿ ಯಾಕೆ ಗೊತ್ತಾ ನಾವು ಬಸವ ಧರ್ಮದವರು ನಾವೆಲ್ಲರನ್ನು ಪ್ರೀತಿ ಮಾಡುವರ್ರಿ ಅದನ್ನ ಅಗತ್ಯ ಇರಲ್ಲ ಹೇಳೋದು ಅಗತ್ಯ ಇರಲ್ಲ ಅಲ್ಲಿ ನಾವು ಎಲ್ಲರನ್ನು ಪ್ರೀತಿ ಮಾಡ್ತೀವಿ ನಮ್ಮಲ್ಲಿ ಜಾತಿ ಇಲ್ಲಪ್ಪ ನೋಡ್ರಿ ನೀವು ಮಾದಿಗರಾಗಿದ್ರೂ ಕೂಡ ನಿಮ್ಮ ಮದುವೆಗೆ ಬಂದಿದ್ದೀವಿ ಅಂತ ಹೇಳೋದು ಏನು ಬೇಕದು ಇದು ಯಾವ ಲಿಂಗ ಸಂಕ್ಷಿಪ್ತ ಮನಸ್ಥಿತಿ ಎಷ್ಟು ಸಣ್ಣ ಮನಸ್ಥಿತಿ ಇನ್ನ ಒಳಗಡೆ ಅಸ್ಪೃಶ್ಯತೆ ಮತ್ತೆ ಆ ಒಂದು ಬ್ರಾಹ್ಮಣತ್ವ ಅಥವಾ ಒಂದು ಜಾತಿ ಭೇದ ಮಾಡುವಂತದ್ದು ಇದೆ ಅಂತ ಆಯ್ತಲ್ಲ ಖಂಡಿತ ಆಯ್ತಲ್ಲ ಹಿಂಗಾಗಿ ಅವರೆಲ್ಲ ದೂರ ಹೋದ್ರು ಇದು ತಾತ್ವಿಕ ವಿಚಾರ ಅವರೆಲ್ಲ ದೂರ ಹೋಗಿದ್ದಕ್ಕೆ ನಾವು ಪ್ರೀತಿ ಮಾಡಲಿಲ್ಲ ಅವ್ರನ್ನ ನಾವು ಒಪ್ಕೊಳ್ಳಿಲ್ಲ ಕೊಡು ತಗೊಳ್ಳುವಂತ ವ್ಯವಹಾರಗಳನ್ನ ನಾವು ಮಾಡಲಿಲ್ಲ ಆಚೆ ಹೋದ್ರಿ ಇನ್ನೊಂದೇನಪ್ಪ ಅಂತಂದ್ರೆ ಪ್ರಜಾಪ್ರಭುತ್ವ ಬಂತಲ್ಲ ಪ್ರಜಾಪ್ರಭುತ್ವ ಬಂದಾಗ ಕೆಲವು ಸರ್ಕಾರಗಳು ಈ ಶೋಷಿತ ವರ್ಗಗಳಿಗೆ ವಿಶೇಷವಾದಂತಹ ಸವಲತ್ತುಗಳನ್ನ ಕೊಟ್ಟರು ಏನು ಒಂದು ಕ್ಯಾಟಗರೈಸ್ ಮಾಡಿ ಆ ಸವಲತ್ತುಗಳನ್ನ ಕೊಟ್ಟರು ಅವ್ರೇನ್ ಮಾಡಿದ್ರು ಆ ಸವಲತ್ತುಗಳು ಸಿಗುತ್ತಲ್ಲ ಅಂತ ಹೇಳ್ಬಿಟ್ಟು ವಾಪಸ್ ಹೊರಟೋದ್ರು ವಾಪಸ್ ಹೊರಟೋದ್ರು ಅವರ ಜಾತಿಗಳಿಗೆ ವಾಪಸ್ ಹೋಗ್ಬಿಟ್ರು ಅವ್ರ ಜಾತಿಗಳಿಗೆ ವಾಪಸ್ ಹೋದ್ರು ಕೂಡ ಮೈಸೂರು ಸರ್ಕಾರ ಇದ್ದಾಗ ಮಾಡಿದಂತಹ ಗೆಜೆಟ್ ಆ ಬ್ರಿಟಿಷ್ ಸರ್ಕಾರ ಇದ್ದಾಗ ಮಾಡಿದಂತಹ ಗೆಜೆಟ್ ಏನಿದೆಯಲ್ಲ ಸಮಾಜ ಕಲ್ಯಾಣ ಇಲಾಖೆ ಸಮಾಜ ಕಲ್ಯಾಣ ಇಲಾಖೆಯ ಎಲ್ಲ ಗೆಜೆಟ್ಗಳಲ್ಲಿ ಇವತ್ತೂ ಕೂಡ ಅವರವರ ಕ್ಯಾಸ್ಟ್ ಮುಂದೆ ಲಿಂಗಾಯಿತ ಅಂತ ಬರ್ತಿದೆ ಉದಾಹರಣೆಗೆ ಬಣಜಿಗ ಬಣಜಿಗ ಲಿಂಗಾಯಿತ ಇನ್ನ ಇನ್ನು ಯಾವ್ದೇ ಕ್ಯಾಸ್ಟ್ ಗಾಣಿಗ ಲಿಂಗಾಯಿತ ಇವತ್ತೂ ಕೂಡ ಹಂಗೇ ಉಳ್ಕೊಂಡಿದೆ ನೀವೆಲ್ಲಾರು ಕೂಡ ಮೊದಲು ಲಿಂಗವಂತರ ಆಗಿದ್ರಿ ಅನ್ನೋದಕ್ಕೆ ಸಾಕ್ಷಿ ನಾವು ನೀವು ಹೇಳೋದಲ್ಲ ಸರ್ಕಾರಿ ದಾಖಲೆಗಳು ಹೇಳ್ತವೆ ಈ ದೇಶದಲ್ಲಿ ಈ ರಾಜ್ಯದಲ್ಲಿ ಇದ್ದಂತಹ 223 ಜಾತಿಗಳನ್ನು ಸಹ ಬಸವಣ್ಣದವರ ಹತ್ರ ಇದ್ರು ಅನ್ನೋದಕ್ಕೆ ನಾವು ನೀವು ಕಟ್ಟುಕತೆ ಹೇಳೋದಲ್ಲ ಸರ್ಕಾರಿ ದಾಖಲೆಗಳು ಹೇಳ್ತವೆ ಸರ್ಕಾರಿ ಗೆಜೆಟ್ಗಳು ಹೇಳ್ತಾ ಇದಾವೆ ನಿಜ ಕರೆಕ್ಟ್ ಸಮಾಜ ಕಲ್ಯಾಣ ಇಲಾಖೆ ಇವತ್ತೂ ಕೂಡ ಅವರು ಹೋಗಿ ತೆಗೆಸಿ ನೋಡ್ಲಿ ಎಲ್ಲರ ಜಾತಿಗಳ ಮುಂದೆ ಲಿಂಗವಂತ ಅಂತಕ್ಕಂತ ಶಬ್ದ ಇವತ್ತು ಇದೆ ಹಿಂಗಿರುವಾಗ ಅವರು ವಾಪಸ್ ಹೋಗ್ಲಿಕ್ಕೆ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯ ಪ್ಯಾಕೇಜ್ಗಳು ಈ ಪ್ಯಾಕೇಜ್ ಅಂತ ಏನ್ ಹೇಳ್ತೀವಲ್ಲ ಜಾತಿ ಆ ವ್ಯವಸ್ಥೆಯ ಮೇಲೆ ಕೊಟ್ಟಂತಹ ಸವಲತ್ತುಗಳನ್ನ ಇದನ್ನ ನೋಡಿಕೊಂಡು ಕೆಲವರು ಹೋದ್ರು ಆಚೆ ಹೋದ್ರು ಈಗ ಕೆಲವರು ಸವಲತ್ತುಗಳು ಇಟ್ಕೊಂಡು ಕೂಡ ಸವಲತ್ತುಗಳು ಬಸವ ತತ್ವನ ಅನುಸರಿಸಿಯೂ ಕೂಡ ಇವತ್ತು ಸವಲತ್ತುಗಳನ್ನ ಇಟ್ಕೊಳ್ಳಿಕ್ಕೆ ಅವಕಾಶ ಇದೆ ಅದಕ್ಕಾಗಿ ಮತ್ತೆ ಆ ಸಮಾಜದ ಮುಖಂಡರುಗಳು ಮನಸ್ಸು ಮಾಡ್ಬೇಕಷ್ಟೇ ಈ ಬಸವ ತತ್ವವನ್ನು ಅಪ್ಕೊಳ್ಳಿಕ್ಕೆ ಏನಾಗಿದೆ ಒಳ್ಳೆ ಪ್ರಶ್ನೆ ಎಂದು ಇವಾಗ ಏನಾಗಿದೆ ಅಂದ್ರೆ ಅವರು ವಾಪಸ್ ಇಲ್ಲಿಗೆ ಅಪ್ಪ ಬಸವಣ್ಣ ನಮಗೆ ಬೇಕು ಅಂತ ಹೇಳ್ಬಿಟ್ಟು ಇವತ್ತೂ ಕೂಡ ಪ್ರತಿಯೊಬ್ಬರು ಹೃದಯದಲ್ಲೂ ಇದ್ದಾರೆ ಯಾರನ್ನ ಹಲಗೆಳೆದ್ರು ಕೂಡ ಅಪ್ಪ ಬಸವಣ್ಣನ ಅವ್ರು ಯಾರು ರಿಜೆಕ್ಟ್ ಮಾಡಿಲ್ಲ ಯಾವ ದಲಿತರು ಕೂಡ ರಿಜೆಕ್ಟ್ ಮಾಡಿಲ್ಲ ಅದಕ್ಕೊಂದು ಒಳ್ಳೆ ಉದಾಹರಣೆ ಹೇಳ್ತೀನಿ ನೋಡ್ರಿ ಲಿಂಗಾಯತರಾದವರಾದ್ರೂ ಹೊರಗಡೆ ಫಂಕ್ಷನ್ ಮಾಡುವಾಗ ಅಥವಾ ಒಳಗಡೆ ಫಂಕ್ಷನ್ ಮಾಡುವಾಗ ಬೇಕಾದ್ರೆ ಬಸವಣ್ಣನವರನ್ನ ಬಿಟ್ಟು ಪೋಸ್ಟರ್ಸ್ ಮಾಡ್ತಾರಲ್ಲ ಪೋಸ್ಟರ್ಸ್ ಹ್ಯಾಂಡ್ ಬಿಲ್ಸ್ ಮಾಡ್ತಾರಲ್ಲ ಅದರಲ್ಲಿ ಬೇಕಾದ್ರೆ ಬಸವಣ್ಣವ್ರನ್ನ ಬಿಟ್ಟೇ ಬಿಡ್ತಾರೆ ಅಲ್ವರ ಬಿಟ್ಟೇ ಬಿಡ್ತಾರೆ ನಾವು ನೋಡ್ದಂಗೆ ಆದ್ರೆ ಒಂದು ನಾವು ಸ್ಪಷ್ಟವಾಗಿ ಅರ್ಥ ಮಾಡ್ಕೋಬೇಕು ಈ ದಲಿತ ಸಮುದಾಯದವರು ಮಾಡುವಂತಹ ಇನ್ಸೈಡ್ ಪ್ರೋಗ್ರಾಮ್ ಆಗ್ಲಿ ಔಟ್ ಸೈಡ್ ಪ್ರೋಗ್ರಾಮ್ ಆಗ್ಲಿ ಅವ್ರು ಏನೇ ಪ್ರೋಗ್ರಾಮ್ ಮಾಡ್ಲಿ ಚಿಕ್ಕ ಪ್ರೋಗ್ರಾಮ್ ಮಾಡ್ಲಿ ದೊಡ್ಡ ಪ್ರೋಗ್ರಾಮ್ ಮಾಡ್ಲಿ ಬುದ್ಧ ಬಸವ ಅಂಬೇಡ್ಕರ್ ಮೂರು ಜನದ ಫೋಟೋ ಇಲ್ದಲೇನೆ ಅವ್ರು ಒಂದು ಪ್ರೋಗ್ರಾಮ್ ಮಾಡಲ್ಲ ಇವಾಗ ಹೇಳ್ರಿ ಬಸವಣ್ಣನವರು ಯಾರು ಹೃದಯದಲ್ಲಿದ್ದಾರೆ ಕರೆಕ್ಟ್ ಬಸವಣ್ಣರು ಒಂದ್ ಕಡೆ ಹೇಳ್ತಾರೆ ನೋಡ್ರಪ್ಪ ನೀವು ನಮ್ಮನ್ನ ಹುಡುಕ್ಬೇಕಾದ್ರೆ ನೀವು ದಲಿತ ಕೇರಿಗಳಿಗೆ ಬನ್ನಿ ನಾನು ಅಲ್ಲಿದ್ದೀನಿ ಅಥವಾ ನೀವು ನಮ್ಮನ್ನ ನೋಡ್ಬೇಕಾದ್ರೆ ದಲಿತರ ಹೃದಯದಲ್ಲಿ ನೋಡ್ರಿ ನಾನಿದ್ದೇನೆ ಇದನ್ನ ದಲಿತರು ಅರ್ಥ ಮಾಡ್ಕೋಬೇಕು ಇದನ್ನ ದಲಿತರು ಅರ್ಥ ಮಾಡ್ಕೋಬೇಕು ಈ ಲಿಂಗಾಯತರು ಅರ್ಥ ಮಾಡ್ಕೋ ಇಬ್ರು ಅರ್ಥ ಮಾಡ್ಕೋಬೇಕಾಗಿದೆ ಈಗ ಒಂದ್ಸಲ ಒಂದ್ ಘಟನೆ ನಡೀತು ಈ ಒಂದು ವಿಚಾರಗಳಿಂದ ಇವತ್ತು ಆ 223 ಇದ್ದಂತಹ ಆ ಜಾತಿ ಸಮುದಾಯಗಳು ಆಚೆ ಹೋಗಿರೋದಕ್ಕೆ ಇವೆಲ್ಲವೂ ಕೂಡ ನಮಗೆ ಪುಷ್ಟಿ ಕೊಡ್ತಾ ಇದ್ದಾವೆ ಈಗ ಇನ್ನೊಂದು ಸಣ್ಣ ತಮ್ಮ ಹತ್ರ ಇನ್ನೊಂದು ಪ್ರಶ್ನೆ ಇದೆ ನಂದು ಒಂದು ಊರಲ್ಲಿ ಒಂದು ಘಟನೆ ನಡೀತು ಇಂಥವ್ ನಡೀತಾನೆ ಇರ್ತವೆ ಇದಕ್ಕೆ ತಾವು ಪರಿಹಾರ ಹೇಳಬೇಕು ಇವಾಗ ಎಷ್ಟು ಸೂಕ್ಷ್ಮಾತಿ ಸೂಕ್ಷ್ಮ ಆಗಿದಾವೆ ಇನ್ನು ಹಳ್ಳಿ ಊರುಗಳಲ್ಲೂ ಕೂಡ ಕೆಲವೊಂದು ಕಡೆ ಅಂದ್ರೆ ಒಂದು ಊರಲ್ಲಿ ಗುರು ಬಸವಣ್ಣನವರ ಒಂದು ಮೂರ್ತಿಯ ಉದ್ಘಾಟನೆ ಕಾರ್ಯಕ್ರಮ ಇತ್ತು ಎಲ್ಲ ದೊಡ್ಡ ದೊಡ್ಡ ಗುರುಗಳನ್ನ ಎಲ್ಲರನ್ನು ಕರೆದು ಬಹಳ ವಿಜೃಂಭಣೆಯಿಂದ ಮೂರ್ತಿ ಉದ್ಘಾಟನೆ ಕಾರ್ಯ ಆಗಿತ್ತು ಇಡೀ ಸಮಸ್ತ ಗ್ರಾಮಕ್ಕೇನೆ ಅವರು ಪ್ರಸಾದ ವ್ಯವಸ್ಥೆಯನ್ನು ಕೂಡ ಮಾಡಿದ್ರು
ಅವಾಗ ನಾನು ಗೊತ್ತಿರಲಿಲ್ಲ ಆಮೇಲೆ ಅಲ್ಲಿ ಹೆಂಗ್ ನಡೀತಾ ಇದೆ ಅಂತ. ಆಮೇಲೆ ಕೇಳಿದೆ ಈಗ ಈ ಎಲ್ಲ ದಲಿತರ ಕೇರಿ ಅಂತ ಒಂದು ಬೇರೆ ಭಾಗದಲ್ಲಿ ಇರ್ತವೆ ಅವೆಲ್ಲ ಅವ್ರ ಮನೆಗಳು. ಈಗ ಅವ್ರಿಗೆ ಏನ್ ಮಾಡಿದ್ರಿ, ಅವ್ರಿಗೆ ಪ್ರಸಾದ ವ್ಯವಸ್ಥೆ ಹೆಂಗ್ ಮಾಡಿದೆ ಅಂತ ಕೇಳಿದೆ. ಇಲ್ಲ ನಾವೆಲ್ಲ ಅಕ್ಕಿ ಬೇಳೆ ಎಲ್ಲ ಅಲ್ಲಿಗೆನೆ ಕೊಟ್ಟಿದೀವಿ ಅಂತ ನಮ್ಗೆ ಹೇಳಿದ್. ನನಗೆ ಮನಸ್ಸಿಗೆ ಬಹಳ ಅಂದ್ರೆ ಬಹಳ ನೋವಾಯ್ತು. ಇವತ್ತಿಗೂ ಕೂಡ ಒಂದು ಗುರು ಬಸವಣ್ಣನವರ ಮೂರ್ತಿ ಒಂದು ಉದ್ಘಾಟನೆ ಕಾರ್ಯಕ್ರಮ ಒಂದು ಊರಲ್ಲಿ ನಡೀತಾ ಇದೆ ಅಂದ್ರೆ ನಾವು ದಲಿತ ಅನ್ಸ್ಕೊಂಡಿರೋರನ್ನ ಈಗ ಮತ್ತೆ ಇವ್ರ ಮದುವೆ ಕಾರ್ಯಗಳಿಗೆ ಅವರೇ ಬೇಕೆಲ್ಲ ವಾದ್ಯ ಈಗ ಗುರು ಬಸವಣ್ಣನವರ ಜಯಂತಿ ದಿವಸ ಆದ್ರೂ ಜಯಂತಿ ಆಗಿರಬಹುದು, ಜಯಂತಿ ದಿವಸನೂ ಮಾಡ್ಲಿ. ಗುರು ಬಸವಣ್ಣ ಜಯಂತಿ ದಿನ ಒಂದಿನ ಒಂದ್ ವೇಳೆ ಪ್ರಸಾದ ವ್ಯವಸ್ಥೆ ಆ ಊರುಗಳಲ್ಲಿ ಮಾಡಿದ್ರೆ ಎಲ್ಲಾ ದಲಿತರನ್ನು ಕರೆದು ಸಹಪಂಕ್ತಿ ಭೋಜನ ಮಾಡ್ಬೇಕು. ಈಗ ಹೋಟೆಲ್ ಗಳಲ್ಲಿ ಮಾಡ್ತೀರಿ, ಈಗ ದಲಿತರು ಮಾಡಿರೋ ಹೋಟೆಲ್ ಗಳಲ್ಲಿ ತಾವು ಪ್ರಸಾದ ಮಾಡ್ತೀರಿ. ಯಾರಾದ್ರೂ ಕೂತಿರ್ತಾರೆ ಅದು ಗೊತ್ತಾಗಲ್ಲ. ಹಂಗಾಗಿ ಹಳ್ಳಿ ಊರುಗಳಲ್ಲಿ ಒಂದು ಬಸವಣ್ಣವರ ಮೂರ್ತಿ ಉದ್ಘಾಟನೆ ಕಾರ್ಯಕ್ರಮ ಇರುತ್ತೆ, ಬಸವ ಜಯಂತಿ ಕಾರ್ಯಕ್ರಮ ಇರ್ತದೆ. ದಲಿತರನ್ನು ಕರೆದು ಒಂದೇ ವೇದಿಕೆ ಮೇಲೆ ಎಲ್ಲರೂ ಪ್ರಸಾದ ಮಾಡಿದ್ರೆ ಏನು ತಪ್ಪಾಗುತ್ತೆ? ಇದರಿಂದ ದಲಿತರ ಮನಸ್ಸು ಕೂಡ ಅರಳುತ್ತದೆ, ಅವರು ಗುರು ಬಸವಣ್ಣರನ್ನು ಅಪ್ಪಿಕೊಳ್ತಾರೆ. ಈ ರೀತಿ ಮಾಡೋರಿಗೆ ತಾವೇನು ಹೇಳ್ತೀರಿ? ನೋಡ್ರಿ ಶರಣರೆ, ಮೊನ್ನೆ ನಾನು ಒಂದು ಈಗ ನಾನು ರಾಜ್ಯ ಹೆಚ್ಚು ಕಡಿಮೆ ಎರಡು ರೌಂಡ್ ಬಂದ್ಬಿಟ್ಟಿದ್ದೀನಿ. ಇಂಥ ಜಿಲ್ಲೆಗೆ ನಾನು ಹೋಗಿಲ್ಲ ಅನ್ನಂಗಿಲ್ಲ, ಇಂಥ ತಾಲೂಕಿಗೆ ಹೋಗಿಲ್ಲ ಅನ್ನಂಗಿಲ್ಲ, ಸಾಮಾನ್ಯವಾಗಿ ಎಲ್ಲ ಕಡೆ ಅಡ್ಡಾಡ್ಬಿಟ್ಟಿದ್ದೀನಿ. ನಾನು ಹೋದ ಕಡೆ ಎಲ್ಲ ನನಗೆ ವರದಿ ಕೆಲವರು ಕೊಡ್ತಾರೆ, ನಾವು ಈ ರೀತಿ ವರ್ಷಕ್ಕೆ ಎರಡು ಫಂಕ್ಷನ್ ಮಾಡ್ತೀವಿ, ಒಂದು ಫಂಕ್ಷನ್ ಮಾಡ್ತೀವಿ, ಇಷ್ಟು ಪಟ್ಟಿ ಆಗುತ್ತೆ, ಅದರಲ್ಲಿ ಇಷ್ಟು ನಾವು ಖರ್ಚು ಮಾಡ್ತೀವಿ, ಅದರಲ್ಲಿ ಇಷ್ಟು ಉಳಿಸ್ತೀವಿ, ಇದೆಲ್ಲ ಹೇಳ್ತಾರೆ. ತುಂಬಾ ಚೆನ್ನಾಗಿ ಹೇಳ್ತಾರೆ, ನಂಗೆ ಒಂಥರ ಖುಷಿ ಆಗುತ್ತೆ. ಅವಾಗ ನಾನು ಹೇಳ್ತೀನಿ, ಅಣ್ಣವರೇ ಈ ಫಂಕ್ಷನ್ ನೀವ್ ಎಲ್ಲಿ ಮಾಡ್ತೀರಾ ಅಂತ ಕೇಳ್ತೀನಿ. ಅವ್ರು ಹೇಳ್ತಾರೆ ಒಂದೇ ಜಾಗ ತೋರಿಸ್ತಾರೆ, ಇದೇ ಜಾಗದಲ್ಲಿ ಮಾಡ್ತೀವಿ. ಎಷ್ಟು ವರ್ಷದಿಂದ ಮಾಡ್ಕೊಂಬಂದಿದ್ದೀರಿ? 15 ವರ್ಷದಿಂದ 10 ವರ್ಷದಿಂದ ಮಾಡ್ಕೊಂಬಂದಿದ್ದೀವಿ ಅಂತಾರೆ. ಯಾರ್ಯಾರು ಸೇರ್ತೀರಿ? ನಮ್ಮಲ್ಲಿ ಮೆಂಬರ್ಸ್ ಇದ್ದಾರೆ. ಎಷ್ಟು ಜನ ಇದ್ದಾರೆ? 100ರಿಂದ 150 ಜನ. ಅದೇ ಜನ ಸೇರೋದಲ್ಲಿ, ಅದೇ ಜಾಗದಲ್ಲಿ, ಅದೇ ಜನ, ಅದೇ ಜಾಗ, ಏನ್ ಬಂತು, ಏನ್ ಧರ್ಮ ಬೆಳೀತು? ನಾನು ಅವ್ರಿಗೆ ಸಜೆಷನ್ ಕೊಟ್ಟೆ ಒಂದು, ನೋಡಿ ಅಣ್ಣವರೇ, ನೀವು ವರ್ಷಕ್ಕೆ ಒಂದೊಂದು ಕೇರಿಗಳನ್ನ ನೀವು ಆಯ್ಕೆ ಮಾಡ್ಕೊಳ್ಳಿ. ಹಿಂದುಳಿದ ಅಸ್ಪೃಶ್ಯ ನಿಮ್ನಾತಿ ವರ್ಗದ ಅವ್ರು ಇರ್ತಕ್ಕಂತ ಕೇರಿಗಳನ್ನ ನೀವು ಆಯ್ಕೆ ಮಾಡ್ಕೊಳ್ಳಿ. ನೀವೆಲ್ಲ ಎಷ್ಟು ಪಟ್ಟಿ ಮಾಡ್ತೀರಿ? 1-1.5 ಲಕ್ಷ ಆಗುತ್ತೆ, ಕೆಲವು ಕಡೆ 2 ಲಕ್ಷನೂ ಆಗುತ್ತೆ. ಆ 2 ಲಕ್ಷ ಅಥವಾ 1 ಲಕ್ಷ ನೀವೇನ್ ಪಟ್ಟಿ ಮಾಡ್ತಿರಲ್ಲ, ಆ ಪಟ್ಟಿ ದುಡ್ಡು ತೆಗೆದುಕೊಂಡು ಹೋಗಿ ಆ ಲೀಡರ್ ಮುಖಂಡರು ಕೊಡ್ರಿ. ಕೊಟ್ಬಿಟ್ಟು ನೋಡಿಯಪ್ಪ, ಈ ಸಲ ಬಸವಣ್ಣನವರ ಕಾರ್ಯವನ್ನ ಇಲ್ಲಿ ಮಾಡಬೇಕು ಅಂತ ಇದ್ದೀವಿ, ಈ ದುಡ್ಡು ನೀವು ತಗೊಳ್ಳಿ, ನೀವು ಇಟ್ಕೊಳ್ಳಿ, ನಾವು ಇಲ್ಲಿ ಬರ್ತೀವಿ, ನೀವೆಲ್ಲ ಮುಂದೊಳತ್ತು ವಹಿಸಿ ಈ ಕೆಲಸವನ್ನ ಮಾಡಿ ನಾವು ಗೆಸ್ಟ್ ತರ ಬರ್ತೀವಿ ಅಂತ ನೀವು ಹೇಳ್ಬಿಟ್ಟು ಬನ್ನಿ. ಅವ್ರು ಎಷ್ಟು ಖುಷಿ ಬೀಳ್ತಾರೆ ನೋಡ್ರಿ, ಅವ್ರು ಎಷ್ಟು ಓಡಾಡ್ಕೊಂಡು ಕೆಲಸ ಮಾಡ್ತಾರೆ ನೋಡ್ರಿ, ಅಷ್ಟಕ್ಕೆ ಅವ್ರು ಅಷ್ಟು ದುಡ್ಡು ಹಾಕಿ ಎಷ್ಟು ವಿಜೃಂಭಣೆ ಮಾಡ್ತಾ ಇದ್ದಾರೆ ನೋಡ್ರಿ. ಈ ಕೆಲಸ ನೀವು ಯಾವತ್ತರ ಮಾಡಿದ್ದೀರಾ ಅಂತ ಅವರು, ಇಲ್ರಿ ಅಪ್ಪರೇ ಭಾರಿ ಒಳ್ಳೆ ಮಾತು ಇದು, ಇನ್ನು ನಾವು ಮುಂದಿನ ವರ್ಷದಿಂದ ಇಲ್ಲಿ ಮಾಡಲ್ರಿ, ವರ್ಷಕ್ಕೆ ಒಂದೊಂದು ಊರುಗಳಿಗೆ ಹೋಗಿ ನಾವ್ ಏನ್ ಪಟ್ಟಿ ಮಾಡ್ತೀವೋ ಆ ದುಡ್ಡನ್ನ ನಾವು ಅವ್ರಿಗೆ ಕೊಟ್ಬಿಡ್ತೀವಿ, ಕೊಟ್ಬಿಟ್ಟು ನೀವು ಮಾಡ್ರಪ್ಪ ನಾವು ಬರ್ತೀವಿ. ಇದನ್ನ ನಾವು ಈ ರೀತಿ ಪರಿವರ್ತನೆ ತರಬೇಕು. ಆಮೇಲೆ ಯಾವುದೇ ಒಂದು ಸಭೆ ಸಮಾರಂಭಗಳಲ್ಲಿ ಇಷ್ಟು ದಿನ ಲಿಂಗಾಯತ ದೊಡ್ಡ ದೊಡ್ಡ ಹೈಕಾನ್ಗಳೇ ಕೂತ್ಕೋತಿದ್ರಲ್ಲ ಅಥವಾ ಜಗದ್ಗುರ ಕೂತ್ಕೋತಿದ್ರಲ್ಲ, ಸರಿ ನೀವು ದಲಿತ ಸಮುದಾಯದವ್ರು ಕುಂಡಿಸ್ರಪ್ಪ ಮೇಲೆ, ನೀವು ಸ್ವಲ್ಪ ಕೆಳಗಡೆ ಕೂತ್ಕೊಳ್ಳಿ, ಏನಾಗ್ಬಿಡ್ತದೆ? ಬಸವಣ್ಣನವರು ನಟವರ್ಗ ಸಮುದಾಯದ ಅಲ್ಲಮ್ಮ ಪ್ರಭುಗಳನ್ನ ಕರ್ಕೊಂಡು ಮೇಲೆ ಕುಂಡ್ರಿಸಿ ಪ್ರಧಾನಮಂತ್ರಿ ಅನ್ನೋದನ್ನೇ ಮರೆತು ಅವ್ರ ಕಾಲ್ ಕಡೆಗಡೆ ನಿಂತಿದ್ರು, ನಿಮ್ ಕಿರೀಟ್ಗಳೇನ್ ಬಿದ್ದೋಗ್ಬಿಡ್ತಾವ, ಕಿರೀಟ್ಗಳೇನ್ ಬಿದ್ದೋಗ್ಬಿಡ್ತಾವ, ಕುಂಡ್ರಿಸ್ರಿ ಆ ಸಮುದಾಯಗಳನ್ನ ಮೇಲೆ ಕುಂಡ್ರಿಸ್ರಿ. ಸಮುದಾಯ ಅಂತಂದ್ರೆ ಈಗ ಎಲ್ಲಾ ಗುರುಪೀಠಗಳಿದಾವ ಎಲ್ಲಾ ಸಮುದಾಯದವರಿಗೆ, ಆ ಗುರುಪೀಠದವ್ರನ್ನ ಕುಂಡ್ರಿಸಿ, ಈ ಮಾದಾರ ಚೆನ್ನೈ ಗುರುಪೀಠದವ್ರ ಮೇಲೆ ಕುಂಡ್ರಿಸಿ, ಕೇದಾರ ಚೆನ್ನೈ ಇವನ್ ಕಕ್ಕ ಇಂದು ಕುಂಡ್ರಿಸಿ, ಅಡಪದ ಅಪ್ಪಣ್ಣವ್ರದ್ದು ಒಂದು ಗುರುಪೀಠದವ್ರ ಕರ್ಕೊಂಡ್ ಮೇಲೆ ಕುಂಡ್ರಿಸಿ, ನೀವ್ ಒಂದ್ಸಲ ಕೆಳಗಡೆ ಕೂತ್ಕೊಳ್ಳಿ, ಏನ್ ನಿಮ್ ಕಿರೀಟಗಳೇನ್ ಕಡಿಮೆ ಆಗಲ್ಲ. ಈ ರೀತಿ ನಾವು ಒಬ್ಬರನ್ನ ಒಬ್ಬರನ್ನ ಪ್ರೀತಿಸೋದ್ರ ಮುಖಾಂತರ, ಒಂದು ಸಮುದಾಯ ಇನ್ನೊಂದು ಸಮುದಾಯನ ಪ್ರೀತಿಸೋದ್ರ ಮುಖಾಂತರ ಅಪ್ಪ ಬಸವಣ್ಣನವರ ಆ ಕ್ರಾಂತಿಕಾರಿ ವಿಚಾರಗಳಿಗೆ ನಾವು ಬೆಲೆ ಕೊಡಬೇಕೇ ಹೊರತು ತೋರಿಕೆಗೆ ಬಸವಣ್ಣನವರನ್ನ ಉಪಯೋಗಿಸಿಕೊಂಡು ಅವರ ಧರ್ಮ ಸಂಸ್ಕಾರ ಸಂಸ್ಕೃತಿಗಳನ್ನ ಬಲಿ ಕೊಡ್ತಾ ಇದ್ದೀವಿ ನೋಡ್ರಿ, ಬಲಿ ಕೊಡ್ತಾನೆ ಇದು ಬಲಿ. ಅದರಿಂದ ನಾನು ಇಡೀ ಸಮಸ್ತ ಬಸವ ಧರ್ಮೀಯರಿಗೆ ನಾನು ಕೇಳ್ಕೊಳ್ತಾ ಇದ್ದೀನಿ, ನೀವು ಜಾತಿ ಹಣೆ ಪಟ್ಟಿ ಮಾಡ್ಕೋಬೇಡ್ರಿ. ಇಲ್ಲಿ ಏನಾಗಿದೆ ಅಂತಂದ್ರೆ, ನಿನ್ ಸರ್ಟಿಫಿಕೇಟ್ ಆಯ್ತಾ? ಹ್ಞೂ, ನಂದು ಲಿಂಗ ಆಯ್ತಾ ಅಂತ ಸರ್ಟಿಫಿಕೇಟ್ ಆಯ್ತಾ, ಹಂಗಾದ್ರೆ ನೀನ್ ಲಿಂಗ ಆಯ್ತಾ? ನಿನ್ನ ಹತ್ರ ಆಯ್ತಾ? ಇಲ್ಲಪ್ಪ, ನನ್ನ ಹತ್ರ ಜಾತಿ ಸರ್ಟಿಫಿಕೇಟ್ ಇಲ್ಲ, ಬಟ್ ನಾನು ಲಿಂಗ ಕಟ್ಕೊಂಡಿದ್ದೀನಿ, ಹಂಗಾದ್ರೆ ನೀನು ಲಿಂಗಾಯತಿ ಹತ್ರ.
ಜಾತಿ ಸರ್ಟಿಫಿಕೇಟ್ ಇದ್ರೆ ಲಿಂಗಾಯತ, ಜಾತಿ ಸರ್ಟಿಫಿಕೇಟ್ ಇಲ್ದಲೇನೆ ಬರೀ ಲಿಂಗ ಕಟ್ಕೊಂಡಿದ್ರೆ ಲಿಂಗಾಯತೇತರ ಲಿಂಗಾಯತ. ಇದು ಇಂಥ ವಿಪರ್ಯಾಸನ ಇದು. ಒಟ್ಟಾರೆ ಈಗ ನಾವು ಈ ವಿಚಾರದಾಗ ಚರ್ಚೆ ಮಾಡಿರೋದು ಒಂದು ಒಂದು ಏನು ಇದ್ರದ್ದು ಅಲ್ಲ, ಬಸವ ಜಯಂತಿ ದಿನ ನಾವು ಏನ್ ಚರ್ಚೆ ಮಾಡಬೇಕಾಗಿತ್ತು, ನಾವು ಏನು ಪರಿಷ್ಕರಣೆ ಮಾಡ್ಕೊಳ್ಬೇಕು ಅಥವಾ ನಮ್ಮ ಆತ್ಮ ಶೋಧನೆ ಅವಲೋಕನ ಮಾಡ್ಕೊಳ್ಬೇಕಾಯ್ತು, ಅದನ್ನ ನಾವು ಮಾಡ್ಕೊಳ್ತಾ ಇದ್ವಿ. ಇದೇ ಬಸವಣ್ಣನ್ ಬೇಕಾಗಿರ್ತಕ್ಕಂಥದ್ದು. ಈಗ ಭಾರತ ಬಸವಣ್ಣ, ನಾವು ನಿಮಗೆ ಇಷ್ಟು ದಿನ ನಿನ್ನ ಹೆಸರು ಹೇಳ್ಕೊಂಡು ಮೋಸ ಮಾಡಿದ್ವಿ, ನಿನ್ನ ನಾವು ಎಟಿಎಂ ತರ ಉಪಯೋಗಿಸ್ಕೊಂಡ್ವಿ, ಎಟಿಎಂ ಕಾರ್ಡ್ ತರ. ಬಸವಣ್ಣನ ನಾವು ಎಟಿಎಂ ಕಾರ್ಡ್ ತರ ಉಪಯೋಗಿಸ್ಕೊಂಡ್ವಿ ಹೊರತು ನಾವು ಬಸವಣ್ಣನ ನಾವು ಏನ್ ಮಾಡಿದ್ವಿ, ಎಷ್ಟು ಜನಗಳನ್ನ ನಾವು ಪರಿವರ್ತನೆ ಮಾಡಿದ್ವಿ, ನಿಮ್ಮನಾತಿ ವರ್ಗದವರನ್ನ ನಾವು ಎಷ್ಟು ಒಪ್ಕೊಂಡ್ವಿ ತಪ್ಕೊಂಡ್ವಿ. ಅದಕ್ಕೆ ಈ ಮೂಲಕ ನಾನು ಏನ್ ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂತಂದ್ರೆ, ಭಾರತ ದೇಶದ ಸಂವಿಧಾನದಲ್ಲಿ ಮೂಲಭೂತ ಕರ್ತವ್ಯಗಳು ಮೂಲಭೂತ ಹಕ್ಕುಗಳು ಅಂತಿದ್ದಾವೆ. ಈಗ ಯಾರ್ಯಾರಿಗೆ ಬಸವಣ್ಣವ್ರು ತಲುಪಿಲ್ಲ, ದಲಿತ ವರ್ಗದವರು, ನಿಮ್ಮನ ವರ್ಗದವರು ಅಥವಾ ಹಿಂದುಳಿದ ವರ್ಗದವರು ಅಂತ ಏನು ಕರಿತೇವೆ, ಅವರು ಬಸವಣ್ಣನವರನ್ನು ಪಡ್ಕೊಳ್ತಕ್ಕಂಥದ್ದು, ಬಸವ ತತ್ವವನ್ನು ಆಚರಣೆ ಮಾಡ್ತಕ್ಕಂಥದ್ದು, ಬಸವಣ್ಣರ ತತ್ವಗಳನ್ನು ನಿಮ್ಮಲ್ಲಿ ಅಳವಡಿಸ್ಕೊಳ್ತಕ್ಕಂಥದ್ದು ಅದು ನಿಮ್ಮ ಹಕ್ಕು. ಆಮೇಲೆ ಈಗ ಯಾರು ಆಲ್ರೆಡಿ ಬಸವ ತತ್ವವನ್ನು ಅನುಸರಣೆ ಮಾಡ್ತೀರಿ, ಯಾರು ಆಲ್ರೆಡಿ ಬಸವ ತತ್ವದಲ್ಲಿದ್ದೀರಿ, ಯಾರು ಆಲ್ರೆಡಿ ಇಷ್ಟಲಿಂಗವನ್ನು ಧರಿಸಿ ಲಿಂಗವಂತರಾಗಿದ್ದೀರಿ, ಅವರಿಗೆ ಧರ್ಮವನ್ನು ಕೊಡ್ತಕ್ಕಂಥದ್ದು ನಿಮ್ಮ ಕರ್ತವ್ಯ. ಈ ಹಕ್ಕು ಮತ್ತು ಕರ್ತವ್ಯ ಎರಡುಗಳನ್ನು ಪಾಲಿಸಿದಾಗ ಮಾತ್ರ ನಮ್ಮ ಸಂವಿಧಾನ ಹೇಗೆ ಒಂದು ಗಟ್ಟಿಯಾಗಿ ನಿಂತಿದೆಯೋ ಅದೇ ರೀತಿ ಇವತ್ತು ಹಕ್ಕು ಕರ್ತವ್ಯ ಈ ಎರಡನ್ನು ಪಾಲಿಸಿದಾಗ ಮಾತ್ರ ಈ ಬಸವ ಧರ್ಮ, ಕಾಯಕ ಧರ್ಮ, ಕಾಯಕ ಜೀವಿಗಳ ಧರ್ಮ, ವಚನ ಧರ್ಮ, ಲಿಂಗವಂತ ಧರ್ಮ ಇದು ಮೇಲೆ ಎದ್ದು ನಿಲ್ಲಿಕ್ಕೆ ಮತ್ತೆ ಸಾಧ್ಯ ಇದೆ, ಎಲ್ಲರಿಗೂ ರೀಚ್ ಆಗ್ಲಿಕ್ಕೆ ಸಾಧ್ಯ. ಹೌದು ಹೌದು ನೋಡಿ, ಬಸವಣ್ಣನವರು ನಮ್ಮ ಒಂದು ಸರ್ಕಾರ ನಮ್ಮ ನಾಳ್ತಾ ಇದೆ ಅಂತ ಇಟ್ಕೊಳ್ಳಿ, ಅದು ಪ್ರಜಾಪ್ರಭುತ್ವ ಇರ್ಬೋದು ಅಥವಾ ರಾಜ ನಿರಂಕುಶ ಪ್ರಭುತ್ವ ಇರ್ಬೋದು, ಏನೇ ಇರ್ಬೋದು, ಒಬ್ಬ ಪ್ರಜೆಗೆ ಮೂಲಭೂತವಾಗಿ ಈ ನಾಲ್ಕನ್ನ ನೀವು ಕೊಡ್ಲೇಬೇಕು ಅಂತ ಹೇಳುತ್ತೆ. ಒಂದು ಅಕ್ಷರ, ಒಂದು ಅರಿವೆ, ಇನ್ನೊಂದು ಆಶ್ರಯ, ಆಶ್ರಯ ಮತ್ತೊಂದು ಅರಿವು, ಅರಿವು ಜ್ಞಾನ. ಈ ನಾಲ್ಕನ್ನ ಫಂಡಮೆಂಟಲ್ ಆಗಿ, ಫಂಡಮೆಂಟಲ್ ರೈಟ್ಸ್ ಅಂತ ಹೇಳ್ಬಿಟ್ಟು ಕೊಡಬೇಕು ಅಂತ ಹೇಳ್ಬಿಟ್ಟು ಬಸವ ಸಂವಿಧಾನ ಹೇಳ್ತದೆ. ಅಲ್ವರ ಇವತ್ತು ಈ ನಾಲ್ಕಕ್ಕೆ ಹೋರಾಟ ನಡೆದಿದೆ ನಮ್ಮ ಪ್ರಜಾಪ್ರಭುತ್ವದ ಇಡೀ ವಿಶ್ವದಲ್ಲಿ. ಅಲ್ವರ ಈ ನಾಲ್ಕಕ್ಕೆ ಆ ಇಂದ ಸ್ಟಾರ್ಟ್ ಆಗುತ್ತೆ ನೋಡ್ರಿ. ಅರಿವು ಇದು ಸಾರಿ ಇದು ಅನ್ನ, ಅನ್ನ ಮೊದಲನೇ, ಅದು ಅನ್ನ ಅರಿವೆ ಮತ್ತೆ ಅರಿವು, ಇನ್ನೊಂದು ಆಶ್ರಯ, ಇನ್ನೊಂದು ಅರಿವೆ. ಅರಿವೆ ಅಂದ್ರೆ ಬಟ್ಟೆ, ಬಟ್ಟೆ ಒಂದು ಅನ್ನ ಅರಿವೆ ಆಶ್ರಯ ಅರಿವು ಅಂತ ಅರಿವು ಶಿವ ಶಿವ ಪಂಚಾಯತಗಳು ಅಂತಾನೂ ಕರೀತಾರೆ ಇವುಗಳಿಗೆ. ಇವು ನಾಲ್ಕು ಪ್ರತಿಯೊಬ್ಬನಿಗೂ ಬೇಕು, ಕೊಡ್ಲೇಬೇಕು ನೀವು ಅಂತ ಹೇಳ್ಬಿಟ್ಟು ಅಪ್ಪ ಬಸವಣ್ಣ ಶಾಸನ ಬರೆದಿಕ್ಕಿದ್ದಾರೆ. ಇಡೀ ಪ್ರಪಂಚದಲ್ಲಿ ಇವತ್ತು ಯಾವುದೇ ಒಂದು ರಾಜ್ಯ ರಾಷ್ಟ್ರ ಈ ನಾಲ್ಕರದಲ್ಲಿ ಬದ್ಧತೆಯಲ್ಲಿದೆ. ಇವತ್ತು ನಮ್ಮ ದಲಿತ ಸಮುದಾಯಕ್ಕೆ ಹೆಚ್ಚು ಕಡಿಮೆ ಈ ನಾಲ್ಕು ತಲುಪಿದವೆ, ಆದ್ರೆ ಒಂದ್ ತಲುಪಿಲ್ಲ, ಅರಿವು ತಲುಪಿಲ್ಲ, ಅರಿವನ್ನ ಅವರು ತಲ್ಪಿಸ್ಕೊಂಡಿಲ್ಲ, ತಲ್ಪಿಸ್ಕೊಂಡಿಲ್ಲ. ಅಪ್ಪ ಬಸವಣ್ಣ ಕೊಟ್ಟೋದ್ರು, ಅಪ್ಪ ಬಸವಣ್ಣ ಕೊಟ್ಟೋದ್ರು, ಇವರು ಕನೆಕ್ಷನ್ ಮಾಡ್ಕೋತಾ ಇಲ್ಲ, ಕನೆಕ್ಟಿವಿಟಿ ಮಾಡ್ಕೋತಾ ಇಲ್ಲ. ಇಲ್ಲೇನಾಗಿದೆ ಅಂತಂದ್ರೆ, ಜಾತ್ಯಾತೀತ ಸಮಾಜವಾದಿ ನಾವು ಸಮಾಜಮುಖಿಗಳಾಗಬೇಕಾಯ್ತು, ಜಾತ್ಯಾತೀತ ಸಮಾಜವಾದಿಗಳಾಗಬೇಕಾಯ್ತು, ಅಂತವ್ರೇನೆ ನಾವು ಜಾತಿವಾದಿಗಳಾಗ್ಬಿಟ್ರೆ ಏನ್ ಗತಿ, ಕಷ್ಟ. ಅಪ್ಪ ಬಸವಣ್ಣ ದ್ರೋಹ ಮಾಡ್ತಾ ಇದೀವ, ಮೋಸ ಮಾಡ್ತಾ ಇದೀವ ನಾವು. ಇವತ್ತು ಜಾತಿವಾದಿಗಳನ್ನ ಕೂತ್ಕೊಂಡಿದೀವಿ ಅಂತಂದ್ರೆ ನಮ್ಮ ತತ್ವಕ್ಕೆ ನಾವು ಮಸಿ ಬಳದ್ ಬಿಟ್ಟಿವಿ. ನಮ್ಮ ನಾಲ್ಗೆನಲ್ಲಿ ಬಸವಣ್ಣನವ್ರ ಹೆಸರು ಹೇಳೋಕೂ ಕೂಡ ನಮ್ಗೆ ಅರ್ಹತೆ ಕಳ್ಕೊಂಡ್ ಬಿಟ್ಟಿದ್ವಿ ನಾವು. ಅಂಬೇಡ್ಕರ್ ಹೆಸರು ಹೇಳೋಕ್ ಕಳ್ಕೊಂಡ್ ಬಿಟ್ಟಿದ್ವಿ, ಬುದ್ಧನ ಹೆಸರು ಹೇಳೋಕೆ ನಾವು ಹಕ್ಕನ್ನ ಕಳ್ಕೊಂಡಿದ್ದೀವಿ. ಈ ಮೂರು ಮಹಾತ್ಮರು ಭಾರತ ದೇಶದಲ್ಲಿ ಅಸ್ಪೃಶ್ಯ ಹಿಂದುಳಿದ ಶೋಷಿತ ಸಮಾಜಗಳಿಗೆ ತಮ್ಮ ಎಲ್ಲ ಬದುಕನ್ನೇ ಮುಡಿಪಾಗಿಟ್ಬಿಟ್ರು. ಅಲ್ವರ ಅಂಬೇಡ್ಕರು ಒಂದು ದಿನವನ್ನು ಕೂಡ ಅವರು ಸ್ವಂತಕ್ಕೆ ಅಂತ ಅವ್ರು ಕಳೆದಿಲ್ಲ, ಒಂದು ದಿನ ಕಳೆದಿಲ್ಲ. ಅವ್ರ ಕುಟುಂಬದ ಕಡೆ ಅವ್ರ ಗಮನ ಕೊಟ್ಟಿಲ್ಲ, ಅವ್ರ ಕುಟುಂಬದಲ್ಲಿ ಏನ್ ವ್ಯವಸ್ಥೆ ಇದೆ, ಉಣ್ಣಾಕಿದ್ಯಾ ತಿನ್ನಾಕಿದ್ಯಾ, ನಮ್ಮ ಹೆಂಡತಿಗೆ ಒಂದು ಒಳ್ಳೆ ಸೀರೆ ಇದೆಯಾ ಅಂತ ನೋಡ್ಲಿಲ್ಲ. ನೋಡಿ ಅಂಬೇಡ್ಕರ್ದು ಒಂದು ಜ್ಞಾಪಕ ಬರ್ತಾ ಐತೆ ನನಗೆ, ಅವರು ಫಾರಿನ್ ಹೋಗಿರ್ತಾರೆ, ಫಾರಿನ್ ನಿಂದ ಬಂದಾಗ ಅವತ್ತಿನ ಕಾಲದಲ್ಲಿ ಒಬ್ರು ಫಾರಿನ್ ಹೋಗಿ ಫ್ಲೈಟ್ ಅಲ್ಲಿ ಬಂದ್ರು ಅಂದ್ರೆ ಒಂದು ವಿಶೇಷ ಇರ್ತಾ ಇತ್ತು. ಅವತ್ತು ನನ್ನ ಗಂಡ ಫ್ಲೈಟ್ ಇಳಿದು ಬರ್ತಾನೆ, ಹೆಂಗ್ ಬರ್ತಾನ ನೋಡ್ಬೇಕು ಅಂತ ಹೇಳಿಬಿಟ್ಟು ಅವರ ಹೆಂಡತಿ ಅಲ್ಲಿ ಏರ್ಪೋರ್ಟ್ ಹೋಗಿರ್ತಾರೆ, ಏರ್ಪೋರ್ಟ್ ಹೋಗಿರ್ತಾರೆ. ಅವರು ಅಂಬೇಡ್ಕರ್ ಬರ್ತಾರೆ, ಬಂದಾಗ ಇವರು ಒಂದು ಶಾಲನ್ನು ಓದ್ಕೊಂಡಿರ್ತಾರೆ,
ಶಾಲನ್ನ ಓದ್ಕೊಂಡಿರ್ತಾರೆ. ಗಂಡನನ್ನ ನೋಡಿ ತುಂಬಾ ಸಂತೋಷ ಆಗುತ್ತೆ. ಸಂತೋಷ ಆದಾಗ ಬಗ್ಗೆ ಕಾಲಿಗೆ ನಮಸ್ಕಾರ ಮಾಡ್ಕೊಂಡ ಸಂದರ್ಭದಲ್ಲಿ ಈ ಶಾಲು ಕೆಳಗಡೆ ಬಿದ್ದು ಹೋಗ್ಬಿಡ್ತದೆ. ಬಿದ್ದೋದಾಗ ಹರಿದು ಹೋಗಿರ್ತಕ್ಕಂತ ಸೀರೆ ಹಾಕೊಂಡು ಬಂದಿರ್ತಾರೆ. ಇದಕ್ಕೋಸ್ಕರ ತ್ಯಾಗ ಮಾಡಿದ್ದ ಅವರು, ಇದಕ್ಕೋಸ್ಕರ ತ್ಯಾಗ ಮಾಡಿದ್ದು. ಇವತ್ತು ದಲಿತ ಸಮುದಾಯಗಳು ಅಂಬೇಡ್ಕರ್ ಏನ್ ಬೇಡ ಅಂದ್ರು ಅದನ್ನೇ ಮಾಡ್ತಾ ಇದ್ದಾರೆ. ಬಹುದೇವ ಉಪಾಸನೆ ಬೇಡ ಅಂದ್ರು ಬಹುದೇವ ಉಪಾಸನೆ ಮಾಡ್ತಾ ಇದ್ರು. ಅಲ್ವರ ವೈದಿಕ ವ್ಯವಸ್ಥೆಗೆ ಹೋಗ್ಬೇಡಿ ಅಂತಂದ್ರು ವೈದಿಕ ವ್ಯವಸ್ಥೆನೆ ಮಾಡ್ತಾ ಇದ್ದಾರೆ. ಅಲ್ವರ ಹಬ್ಬ ಹರಿದಿನಗಳನ್ನ ನೀವು ಶಾಸ್ತ್ರ ಆಗಮ ಈ ಮಂತ್ರಗಳ ಮುಖಾಂತರ ನೀವು ಮಾಡಬೇಡಿ ಅಂದ್ರು ಅದನ್ನೇ ಮಾಡ್ತಾ ಇದ್ದಾರೆ. ಅಲ್ಲ, ಅವರು ಇದನ್ನು ಒಪ್ಕೊಂಡಿದ್ರೆ ಅವರು ಬೌದ್ಧ ಧರ್ಮಕ್ಕೆ ಯಾಕೆ ಹೋಗ್ಬೇಕಾಯ್ತು? ಅವರಿಗೆ ತಲುಪಿಸ್ಲಿಕ್ಕೆ ಮತ್ತೆ ನಾವೇ ಹಿಂದುಳಿದಿದ್ದೀವಿ. ಇಲ್ಲಿ ಅಂಬೇಡ್ಕರ್ ಅವರು ಕೊನೆ ದಿನಗಳಲ್ಲಿ ಒಂದು ಮಾತು ಹೇಳ್ತಾರಂತೆ ಕೇಳ್ಪಟ್ಟಿದ್ದೇನೆ. ನನಗೆ ಬಸವತತ್ವ ಗೊತ್ತಿರಲಿಲ್ಲ. ಈ ಒಂದು ವೇಳೆ ನಾನು ಇದು ಗೊತ್ತಿದ್ದಿದ್ರೆ ನಾನು ಬಸವತತ್ವವನ್ನೇ ಅಪ್ಪಿಕೊಳ್ತಾ ಇದ್ದೆ. ಆಮೇಲೆ ಇನ್ನೂ ಇತಿಹಾಸದಲ್ಲಿ ಇನ್ನೂ ಅನೇಕ ಘಟನೆಗಳು ನಡೆದಿವೆ. ಅವರು ಅಷ್ಟೋ ಜನ ಇಲ್ಲಿ ಮಹಾರಾಷ್ಟ್ರದಲ್ಲಿ ಏನು ದಲಿತರು ಅನೇಕ ಜನರು ಯಾರದೋ ಸ್ವಾಮೀಜಿ ಹತ್ರ ಬಂದಾಗ ನಮ್ಗೆಲ್ಲರಿಗೆ ದೀಕ್ಷೆ ಕೊಡಿ ಅಂತ ಬಂದಾಗ ಕೊಡ್ಲಿಲ್ವಂತೆ. ಹೌದು, ಇವರು ಮಹಾರಾಜರು ನಮ್ಮ ಶಾಹು ಮಹಾರಾಜರಿಗೆ ದೀಕ್ಷೆ ಕೊಡು ಅಂತ ಹೇಳಿಬಿಟ್ಟು ದೀಕ್ಷಕ್ ತಗೊಳಕ್ಕೆ ಇಲ್ಲಿಗೆ ಬರ್ತಾರೆ, ಕರ್ನಾಟಕಕ್ಕೆ ಬರ್ತಾರೆ. ಕರ್ನಾಟಕದ ಸ್ವಾಮೀಜಿಗಳು ಕೊಡ್ಲಿಕ್ಕೆ ಬರಲ್ಲ ಅಂದ್ಬಿಡ್ತಾರೆ, ಕೊಡ್ಲಿಕ್ಕೆ ಬರಲ್ಲ ಅಂದ್ಬಿಡ್ತಾರೆ. ಇನ್ನೊಂದು ನಾವ್ ಇವತ್ತು ಮೆಲುಕು ಹಾಕ್ಬೇಕಾಯ್ತು. ಇನ್ನೊಂದು ವಿಚಾರ ಇದೆ, ಇನ್ನೊಂದು ಎರಡನೇ ಜಾತಿ ಜನಗಣತಿ ಆದಾಗ ಒಂದು ಸ್ಪಷ್ಟವಾದಂತಹ ಚಿತ್ರಣ ಕೊಡ್ತಾರೆ. ಏನು ಗವರ್ಮೆಂಟ್ ನೋಡಿ, ಇಷ್ಟು ಸಮುದಾಯಗಳು ಇದ್ದಾವೆ, ಇಷ್ಟು ಜಾತಿಗಳಿದ್ದಾವೆ, ಇವರೆಲ್ಲರೂ ಒಕ್ಕೊರಳಿಂದ ಹೇಳ್ತಾ ಇದ್ದಾರೆ ನಾವು ನಿಮ್ನಾತಿ ವರ್ಗದ ಜನ ಅಂತ ಹೇಳ್ಬಿಟ್ಟು ಲಾಸ್ಟ್ ಅಲ್ಲಿ ಲಿಂಗಾಯತ ಅಂತ ಹೇಳ್ತಾರೆ. ಇವರನ್ನೆಲ್ಲಾರು ಕೂಡ ಲಿಂಗಾಯತ ಅನ್ನುವಂತಹ ಒಂದು ದಾರ ಕಟ್ಟಿಟ್ಕೊಂಡಿದೆ. ಹೌದೌದು, ಅರ್ಥ ಮಾಡ್ಕೋಬೇಕು ನಾವೆಲ್ಲರೂ. ಲಿಂಗಾಯತ ಅಂತ ಹೇಳುವಂತಹ ಒಂದು ದಾರ ಇಷ್ಟು ಜಾತಿಗಳನ್ನ ಪೋಣಿಸ್ಕೊಂಡು ಇಟ್ಕೊಂಡಿದೆ. ಆದ್ರೆ ಇವರೆಲ್ಲ ಅಸ್ಪೃಶ್ಯರು ಅಂತ ಅಂದಾಗ ಬ್ರಿಟಿಷ್ ಸರ್ಕಾರ ಏನ್ ಮಾಡ್ತದೆ? ಹಂಗಾದ್ರೆ ಇದೊಂದು ಧರ್ಮ ಮಾಡ್ಬಿಟ್ಟು ಲಿಂಗಾಯತ ಧರ್ಮ ಅಂತ ಮಾಡ್ಬಿಟ್ಟು ಇವ್ರಿಗೆ ಸವಲತ್ ಕೊಟ್ಬಿಡಿ ಅಂತ ಹೇಳ್ತದೆ. ಈ ವಿಷಯ ಗೊತ್ತಾದ ತಕ್ಷಣ ಏನಪ್ಪಾ ನಮ್ಮನ್ನೆಲ್ಲಾರನ್ನು ಇವರು ಅಸ್ಪೃಶ್ಯರು ದಲಿತರು ಅಂತ ತೀರ್ಮಾನ ಮಾಡ್ತಾ ಇದ್ದಾರೆ. ನಮ್ ಪ್ರಿಸ್ಟೇಜ್ಗಳೇನು, ನಮ್ ಮರ್ಯಾದೆಗಳೇನು, ನಾವ್ ಏನಾಗ್ಬೇಕು? ಇಷ್ಟೊಂದು ವೇದ ಉಪನಿಷತ್ಗಳನ್ನೆಲ್ಲ ನಾವು ಅಭ್ಯಾಸ ಮಾಡ್ಬಿಟ್ಟಿದ್ದೀವಿ, ನಾವು ಇವು ಸಂಸ್ಕೃತ ಪಾಠಶಾಲೆಗಳನ್ನೆಲ್ಲ ತೆಗೆದು ಬಿಟ್ಟಿದ್ದೀವಿ, ನಾವು ಸಂಸ್ಕೃತದಲ್ಲಿ ಶ್ಲೋಕಗಳು ಹೇಳೋದ್ ಕಲ್ತ್ಕೊಂಡ್ಬಿಟ್ಟಿದ್ದೀವಿ. ಇದು ನಮ್ಮ ಹೊಟ್ಟೆ ಪಾಡಂಗೆ ಅಷ್ಟೊತ್ತಕ್ಕಾಗ್ಲೇ ಈ ಧರ್ಮ ಜಂಗಮರ ಕೈ ಹೋಗ್ಬಿಟ್ಟಿತ್ತು. ಈ ಜಾತಿ ಜಂಗಮರು ಅಂತ ಹೇಳ್ತೀವಲ್ಲ, ಆ ಜಾತಿ ಜಂಗಮರ ಕೈ ವಶಕ್ಕೆ ಹೋಗ್ಬಿಟ್ಟಿತ್ತು ಈ ಮಾನವ ಧರ್ಮ. ನಾವು ಈ ನಮ್ಮ ಶರಣ ಧರ್ಮ ಅವ್ರ ಕೈ ವಶಕ್ಕೆ ಹೋಗ್ಬಿಟ್ಟಿತ್ತು. ಅವಾಗ ಅವರೆಲ್ಲ ಏನ್ ಮಾಡಿದ್ರು, ಓ ಇದನ್ನ ಹಿಂಗೆ ಬಿಟ್ರೆ ನಮ್ಮನ್ನ ಇವರು ದಲಿತರು ಅಂತ ತೀರ್ಮಾನ ಮಾಡೇ ಬಿಡ್ತಾರೆ ಅಂತ ಹೇಳಿ ಅದನ್ನ ಇವರು ನಿರಾಕರಿಸ್ತಾರೆ. ನಾವು ವೇದ ಕಲ್ತಿದ್ದೀವಿ, ನಾವು ಮಂತ್ರ ಪಠಣ ಮಾಡ್ತೀವಿ, ನಾವು ಹೋಮ ಹವನ ಮಾಡ್ತೀವಿ, ಅದಕ್ಕೆ ಹಿಂದೂ ಅನ್ನೋ ಹೆಡ್ಡಿಂಗ್ ಅಲ್ಲೇ ನಮ್ಮನ್ನ ಜನಗಣತಿ ಮಾಡಿ ನಮ್ಮನ್ನ ಬಿಟ್ಬಿಡಿ, ನಾವು ದಲಿತರಲ್ಲ ಅಂತ ಹೇಳ್ಬಿಟ್ಟು ವಿರೋಧವನ್ನು ಉಂಟು ಮಾಡ್ತಾರೆ. ಆವಾಗ ಅವ್ರ ಸರ್ಕಾರ ಏನ್ ಮಾಡ್ತಾರೆ, ಅವಾಗ ಸ್ವಲ್ಪ ಕಾವಿ ಬಟ್ಟೆ ಅಂದ್ರೆ ಹೆದರ್ತಾ ಇದ್ರು, ಅದ್ರ ವಿರುದ್ಧ ಮಾತಾಡಕ್ಕೆ ಹೆದರ್ತಾ ಇದ್ರು. ಅವರೆಲ್ಲ ದೈವ ಸಾಕ್ಷಾತ್ ದೈವ ಸ್ವರೂಪಿಗಳು ಅಂತ ತಿಳ್ಕೊಂಡಂತ ಕಾಲ ಅದು. ಅವಾಗ ಅವ್ರ ಏನ್ ಮಾಡ್ತು, ನೋಡಪ್ಪ ಅವರ ಮುಖಂಡರುಗಳೇನೆ ಮುಖಂಡ ಮಠಾಧಿಪತಿಗಳೇನೆ ಬೇಡ ಅಂತ ಇದಾರೆ ಅಂತಂದಾಗ ಅದು ಸ್ವಲ್ಪ ಪೆಂಡಿಂಗ್ ಮಾಡಗ್ರಿ ಅಂದ್ರು. ರಿಜೆಕ್ಟ್ ಮಾಡಿಲ್ರಿ, ಇವರೆಗೂ ರಿಜೆಕ್ಟ್ ಆಗಿಲ್ಲ, ಅದು ಪೆಂಡಿಂಗ್ ಇದೆ ರೀ, ಪೆಂಡಿಂಗ್ ಇದೆ. ಈಗಲಾದ್ರೂ ನಮ್ಮ ಹಿಂದುಳಿದ ಶೋಷಿತ ಸಮಾಜಗಳು ತಿಳ್ಕೊಳ್ಬೇಕು, ನಮ್ಮ ಪೂರ್ವಿಕರು ಕಟ್ಟಿದಂತಹ ಧರ್ಮ, ಹೌದು ಕರೆಕ್ಟ್, ನಮ್ಮ ಪೂರ್ವಿಕರು ಸೃಷ್ಟಿಸಿದಂತಹ ಧರ್ಮ, ಅಭಿಮಾನ ಬರ್ಬೇಕು ಇದ್ರ ಮೇಲೆ. ನಾವು ಈ ಶರಣ ಧರ್ಮದ ಹಕ್ಕುದಾರರು. ಹೌದು, ಹಕ್ಕುದಾರರು. ನಮ್ಮ ಪುರಾತನರು ಕೊಟ್ಟೋಗಿರ್ತಕ್ಕಂತ ಅತಿ ದೊಡ್ಡ ಸಂಪತ್ತು ಇದು. ಈ ಮಾನವ ಸಂಪತ್ತು ಅಂತ ನಾವೇನ್ ಹೇಳ್ತೀವಲ್ಲ, ಇದು ನಮ್ಮ ಆಧ್ಯಾತ್ಮಿಕ ಸಂಪತ್ತು, ಜ್ಞಾನ ಸಂಪತ್ತು, ಜ್ಞಾನ ಸಂಪತ್ತು ಅಂತ ಅವ್ರು ತಿಳ್ಕೊಂಡಿದ್ದೆ. ಆದ್ರೆ ನಾಳೆ ಬೆಳಿಗ್ಗೆನೇನೆ ಈ ಒಂದು ಬಸವ ಧರ್ಮ ಅಥವಾ ಶರಣ ಧರ್ಮ ಹಂಗೆ ಬುಗ್ಗಂತ ಎದ್ದು ಬಿಡ್ತದೆ. ನಿಜ, ಇದಕ್ಕೆ ಒಂದು ವೇದಿಕೆ ಮಾಡ್ಕೊಡ್ಬೇಕು. ಹೆಂಗೆ ಅಂತಂದ್ರೆ, ನಮ್ಮ ರಾಜ್ಯದಲ್ಲಿ ಅಥವಾ ದೇಶವಿದೆ ಎಲ್ಲೇ ಇರ್ಲಿ, ಅಥವಾ ಪಕ್ಕದ ಮಹಾರಾಷ್ಟ್ರದಲ್ಲಿರ್ಲಿ, ತಮಿಳ್ನಾಡಲ್ಲಿ ಇರ್ಲಿ, ಎಲ್ಲಾ ಕಡೆ ಇದೆ, ಸಾಧಕರಿದ್ದಾರೆ. ಈ ಧರ್ಮ ಏನು ಬಸವಣ್ಣನವರ ಕನಸು ಕಂಡ್ರಲ್ಲ, ಶರಣರ ಕನಸು ಕಂಡ್ರಲ್ಲ, ಆ ಮಟ್ಟಕ್ಕೆ ಹೋಗಿ ಇಡೀ ಜಗತ್ತಲ್ಲ ಇಡೀ ದೇಶ ಎಲ್ಲಾ ಕಡೆ ಸಂಬಂಧಗಳು ಬೆಳೀತವೆ. ಎಲ್ಲರೂ ಕೂಡ ಪ್ರೀತಿ ಮಾಡ್ತಾರೆ ಬಸವಣ್ಣನ, ಬಸವ ತತ್ವವನ್ನ, ಲಿಂಗವನ್ನ. ಅದನ್ನ ಬಿಟ್ಬಿಟ್ಟು ಏ ನೋಡಪ್ಪ ನೀನು ಮಾದಿಗ ಅಂತ ಗೊತ್ತಿದ್ರು ನಿನ್ ಮಗನ್ ಮದುವೆಗೆ ಬಂದಿದ್ದೀನಿ, ನಾನ್ ಜಾತಿ ಎಣಸಲ್ಲಪ್ಪ,
ಹಿಂಗ್ ಹೇಳಿದ್ರೆ ಯಾರ್ ಪ್ರೀತಿ ಮಾಡ್ತಾರೆ ಅವನ್ ಅನ್ಸಿರ್ತದೆ, ಅಪ್ಪ ನೀನ್ ಬಂದಿಲ್ಲ ನನ್ನ ಜಾತಿ ನೆನ್ಸೋದು ಬೇಡ, ನೀನ್ ಇಲ್ಲಿ ಬರ್ದೇ ಇದ್ರೆ ಚೆನ್ನಾಗಿತ್ತಿತ್ತು, ಎಲ್ಲಾರ ಎದುರುಗಡೆ ನನ್ನ ಜಾತಿ ಎತ್ತಿ ನೀನ್ ತೋರಿಸಿದ್ಯಾ. ಅದಕ್ಕೆ ಗುರು ಬಸವಣ್ಣವರು ಏನ್ ಅವತ್ತಿನ ಕಾಲದಲ್ಲಿ ಧಾರ್ಮಿಕ ಕ್ರಾಂತಿ ಅಂತ ಮಾಡಿದ್ರು, ಇದನ್ನೇ ನಾವು ಅವರ ಧಾರ್ಮಿಕ ಕ್ರಾಂತಿ ಅಂತ ಕರಿತೇವೆ. ಅಂದಿನ ಒಂದು ವೈದಿಕ ಧರ್ಮ ಮಾನವರ ಮಾನವರ ಮಧ್ಯೆ ಅಡ್ಡಗೋಡೆಯನ್ನು ನಿರ್ಮಿಸಿ ಜಾತಿಯಿಂದ ವ್ಯಕ್ತಿಯನ್ನ ಅಂದ ಅಳಿತಕ್ಕಂಥ ಒಂದು ಪದ್ಧತಿ ಮನುಷ್ಯರನ್ನ ಅಳಿತಿದ್ದ ಕಾಲ ಇತ್ತವತ್ತು. ಕೆಳ ಜಾತಿಯಲ್ಲಿ ಒಬ್ಬ ವ್ಯಕ್ತಿ ಹುಟ್ಟಿರ್ತಾನೆ ಅಂತಂದ್ರೆ ಅದು ಅವನ್ ತಪ್ಪ ಇಲ್ಲ, ಅಥವಾ ಯಾನ ಇನ್ನಾದ್ರು ಯಾರಾದ್ರೂ ಒಬ್ಬ ಮೇಲ್ ಜಾತಿಯಲ್ಲಿ ಹುಟ್ಟಿದಾನೆ ಅಂತಂದ್ರೆ ಅವನ್ ಸಾಧನೆಯಿಂದ ಹುಟ್ಟಿದಾನ ಇಲ್ಲ, ಮತ್ ಹಾಗಿದ್ರೆ ತನ್ನದಲ್ಲದ ತಪ್ಪಿಗೆ ಶಿಕ್ಷೆ ಏಕೆ, ತಾನು ಮಾಡದ ಸಾಧನೆಗೆ ರಕ್ಷೆ ಏಕೆ? ಉತ್ತಮ ಕುಲದಲ್ಲಿ ಒಬ್ಬ ವ್ಯಕ್ತಿ ಹುಟ್ಟಿದಾನೆ ಅಂದ್ರೆ ಅವನ್ ಸಾಧನೆಯಿಂದೇನು ಹುಟ್ಟಿಲ್ಲ, ಅಥವಾ ಕೀಳು ಕುಲದಲ್ಲಿ ಹುಟ್ಟಿದಾನೆ ಅಂದ್ರೆ ಅವನ್ ತಪ್ಪಿನಿಂದೇನು ಹುಟ್ಟಿಲ್ಲ. ಹಾಗಿರುವಾಗ ತನ್ನದಲ್ಲದ ಸಾಧನೆಗೆ ರಕ್ಷೆ ಏಕೆ, ತನ್ನದಲ್ಲದ ತಪ್ಪಿಗೆ ಶಿಕ್ಷೆ ಏಕೆ ಅಂತ ಗುರು ಬಸವಣ್ಣವರು ಪ್ರಶ್ನೆ ಮಾಡಿದ್ರು ಅವತ್ತು. ಹೌದು, ಇಲ್ಲಿ ನಾವು ಒಂದೆರಡು ಪ್ರಶ್ನೆ ಹಾಕೋಬೇಕಾಗುತ್ತೆ. ಒಂದು, ಈಗ ನಾವಾಗ್ಲಿ ನೀವಾಗ್ಲಿ ಆ ಜಾತಿ ಅಪ್ಲಿಕೇಶನ್ ಹಾಕೊಂಡು ಹುಡ್ದವರಲ್ಲ. ಹೌದು, ನಾನು ಇಂತ ಜಾತಿ ಹುಡ್ತೀನಿ ಅಂತ ನಾವೇನು ಅಪ್ಲಿಕೇಶನ್ ಹಾಕೊಂಡಿಲ್ಲ. ಯಾರು ಕೂಡ ಆಯ್ತು, ಈಗ ನಾವು ಏನೋ ನಮಗೆ ಗೊತ್ತಿಲ್ಲ, ಒಂದು ಕೀಳು ಜಾತಿನಲ್ಲೇ ಹುಟ್ಟಿದ್ದೀವಿ ಅಂತ ಇಟ್ಕೊಳ್ಳೋಣ. ಇನ್ನೊಂದ್ ಕಡೆ ಸಾಧಕರು ಹೇಳ್ತಾರೆ, ನೋಡಪ್ಪ ನೀನು ಕೀಳು ಜಾತಿಯಲ್ಲಿ ಹುಟ್ಟಿರ್ತಕ್ಕಂಥದ್ದು ತಪ್ಪಲ್ಲ, ಆದ್ರೆ ನೀನು ಕೀಳು ಜಾತಿನಲ್ಲೇ ಸಾಯೋದು ತಪ್ಪು. ಆದರೆ ಆಚರಣೆ ಧರ್ಮ ಅಂತಕ್ಕಂಥದ್ದು ನಮ್ಮದೇ ಒಂದು ಪ್ರತ್ಯೇಕತೆ ಇರ್ತದೆ. ನೀವು ಬಹುದೇವ ಉಪಾಸನೆ ಮಾಡಿದ್ರೆ ನನಗಿಷ್ಟ ಇಲ್ಲ, ನಾನು ನಿರಾಕಾರ ಪರಮಾತ್ಮ ಶಿವನನ್ನು ಒಬ್ಬನೇ ಪೂಜೆ ಮಾಡ್ತೇನೆ ಅಂದ್ರೆ ಅದು ನನ್ನ ಹಕ್ಕು, ಅದನ್ನ ನೀವು ಕೇಳೋ ಪ್ರಶ್ನೆ ಇಲ್ಲ. ಆ ರೀತಿನಲ್ಲಿ ನಾವು ಹಿಂದೂ ಧರ್ಮದ ಸಂಪ್ರದಾಯಕ್ಕೆ ಒಳಪಡಲ್ಲ ಅಷ್ಟೇ. ಅವರು ಅಂಬೇಡ್ಕರ್ ಹೇಳಿದ್ದು, ನಾನು ಹಿಂದೂ ಸಂಪ್ರದಾಯದಲ್ಲಿ ಗೊತ್ತಿಲ್ಲದೆ ನಾನು ಹುಟ್ಟಿದ್ದೆ, ಆದ್ರೆ ಹಿಂದೂ ಸಂಪ್ರದಾಯದಲ್ಲಿ ನಾನು ಸಾಯೋದಿಲ್ಲ ಅಂತ ಅಂದ್ರೆ ಅದನ್ನ ನಾವು ಎಲ್ರಿಗೂ ನಮ್ಗೆಲ್ಲ ಅದು ಮಾರ್ಗದರ್ಶನ, ನಾವು ಅದನ್ನ ನಾವು ಅನುಸರಣೆ ಮಾಡ್ಬೇಕು. ಹಿಂದೂ ಅಂತಂದ್ರೆ ನೀನು ನಿನಗೆ ಬೇಕಾಗಿರ್ತಕ್ಕಂಥ ಧರ್ಮವನ್ನ ಆಯ್ಕೆ ಮಾಡ್ಕೊಳ್ಬಹುದು, ನೀನು ಜ್ಞಾನ ಸಂಪಾದನೆ ಮಾಡಿಕೊಂಡು ಮುಕ್ತಿ ಮಾರ್ಗಕ್ಕೆ ನೀನು ಹೋಗ್ತೀನಿ ಅನ್ನೋದಾದ್ರೆ ಆ ಮುಕ್ತಿ ಮಾರ್ಗವನ್ನು ತೋರಿಸುವಂತ ಯಾವುದೇ ಧರ್ಮ ಇರಲಿ ನೀನು ಸ್ವೀಕಾರ ಮಾಡು. ಇದು ನಮ್ಮ ಸಂವಿಧಾನದಲ್ಲಿ ಕೊಟ್ಟಿರ್ತಕ್ಕಂತ ಒಂದು ಫಂಡಮೆಂಟಲ್ ರೈಟ್ಸ್. ಇಲ್ಲಿ ಯಾವುದೇ ನಿರ್ದಿಷ್ಟವಾದಂತಹ ಧರ್ಮವನ್ನ ಬೋಧನೆ ಮಾಡಂಗಿಲ್ಲ ನಮ್ಮ ದೇಶದಲ್ಲಿ, ಆದ್ರೆ ಬೇರೆ ದೇಶದಲ್ಲಿ ಹಂಗಲ್ಲ. ಅವರು ಆ ದೇಶದ ಧರ್ಮವನ್ನೇ ಅನುಸರಣೆ ಮಾಡಬೇಕು, ಅವರ ಸಂವಿಧಾನವನ್ನ ಆ ಧರ್ಮದ ನೆಲೆಗಟ್ಟ ಮೇಲೆ ಮಾಡ್ತಾರೆ. ಕರೆಕ್ಟ್, ಕರೆಕ್ಟ್. ಆ ಧರ್ಮದ ಬೇಸ್ಮೆಂಟ್ ಮೇಲೆನೆ ದೇಶ ಹಾಳೋದು, ರಾಜಕಾರಣ ಮಾಡೋದು. ಆದ್ರೆ ನಮ್ಮ ದೇಶದಲ್ಲಿ ಆಗಿಲ್ಲ. ನಮ್ಮ ದೇಶದಲ್ಲಿ ವಿವಿಧತೆಯಲ್ಲಿ ಏಕತೆ, ವಿವಿಧತೆಯಲ್ಲಿ ಏಕತೆ, ಧರ್ಮದ ವಿಚಾರದಲ್ಲಿ ಸ್ವತಂತ್ರ ಇದೆ. ಇಲ್ಲಾಂದ್ರೆ ನಾವು ಬಹಳ ಫೋರ್ಸ್ಫುಲ್ ಆಗಿ ಹಿಂದೂ ಸಂಪ್ರದಾಯವಾದಿಗಳಾಗಬೇಕಾಯ್ತು. ಕರೆಕ್ಟ್. ಅದಕ್ಕೆ ಗುರು ಬಸವಣ್ಣವರು ಅವತ್ತು ಅವನ ಒಂದು ವೃತ್ತಿ ಹಾಗೂ ಅವನು ಹುಟ್ಟಿದ ಜಾತಿಯಿಂದ ಅವನ ವ್ಯಕ್ತಿತ್ವ ಅಳತೆ ಮಾಡಬಾರದು, ಅವನು ಮಾಡ್ತಕ್ಕಂಥ ಆಚಾರದಿಂದ, ಹೌದ್ರಿ, ಅವನು ಆಚರಿಸುವ ಆಚಾರದಿಂದ ಅವನನ್ನು ಅಳೆಯಬೇಕು ಎಂಬುದನ್ನು ಗುರು ಬಸವಣ್ಣವರು ಕಲಿಸ್ಕೊಟ್ರು. ಧರ್ಮವೆಂದರೆ ಒಂದು ಮಡಿವಂತಿಕೆ ಅಂತ ತಿಳಿದಿರ್ತಕ್ಕಂಥ ಅಂದಿನ ಕಾಲದಲ್ಲಿ ಧರ್ಮವೆಂದರೆ ಅದು ಒಂದು ಜೀವಿಸುವ ಬಗೆ. ಇಟ್ಸ್ ರಿಲಿಜನ್ ಸ್ಟೈಲ್ ಆಫ್ ಲೈಫ್, ಜೀವನ ಶೈಲಿ. ಅದು ಜೀವನದಲ್ಲಿ ಹೊಸ ಹಾಸು ಹೊಕ್ಕಾಗಬೇಕು, ಮಾನವರಾದ ಪ್ರತಿಯೊಬ್ಬರಿಗೂ ಧರ್ಮ ಸಂಸ್ಕಾರ ಅಂತಕ್ಕಂಥದ್ದು ಸಿಗಬೇಕು ಎಂದು ಸಾರಿ ಎಲ್ಲಾ ಜಾತಿ ಮತ ಪಂಥದಿಂದ ಬಂದವರಿಗೂ ಕೂಡ ಇಷ್ಟಲಿಂಗವನ್ನು ನೀಡಿ ಲಿಂಗ ಧರ್ಮ ದೀಕ್ಷೆಯನ್ನ, ಲಿಂಗವಂತ ಧರ್ಮ ದೀಕ್ಷೆಯನ್ನ ನೀಡಿದ್ರು ಗುರು ಬಸವಣ್ಣ. ನೋಡಿ, ಇಷ್ಟಲಿಂಗ ಅಂತಕ್ಕಂಥದ್ದು ಇವತ್ತು ಲಿಂಗಾಯತರ ಸಂಕೇತ ಅನ್ನೋ ತರ ತಿಳ್ಕೊಂಡ್ಬಿಟ್ಟಿದ್ದಾರೆ. ಹೌದೌದು. ಆದ್ರೆ ಲಿಂಗಾಯತರ ಸಂಕೇತ ಅಲ್ಲ, ಅದು ನಿರಾಕಾರ ಪರಮಾತ್ಮನ ಸಂಕೇತ. ಹೌದೌದು, ಅದು ನಿರಾಕಾರ ಪರಮಾತ್ಮನ ಗುರು. ಹೌದು, ಈ ಬ್ರಹ್ಮಾಂಡ ಇರೋದೇನೆ ಲಿಂಗದ ಸ್ವರೂಪದಲ್ಲಿ. ಹೌದೌದು. ಈ ಬ್ರಹ್ಮಾಂಡವನ್ನೇ ನಾನು ಪೂಜೆ ಮಾಡ್ತೀನಿ ಅಂತಂದ್ರೆ ಇನ್ನ ಪೂಜೆ ಮಾಡೋದಕ್ಕೆ ಇನ್ನೇನು ಉಳ್ಕೊಂಡಿದೆ? ಎಂತ ಕಲ್ಪನೆ ಬಸವಣ್ಣವರು? ಆಕ್ಚುಲಿ ಇಷ್ಟಲಿಂಗವನ್ನ ಕೊಟ್ಟಿರೋದೆ ಈ ಜಾತಿಗಳನ್ನ ಅಳಸಾಕ್ಲಿಕ್ಕೆ, ಬುಲ್ಡೋಜರ್ ಬುಲ್ಡೋಜರ್. ಆದ್ರೆ ಒಡೆದು ನೆಲಸಮ ದುರಂತ ಅಂತಂದ್ರೆ ಇವತ್ತು ತಾವು ಹೇಳೋ ಪ್ರಕಾರ ಅದು ಒಂದು ಜಾತಿ ಕುರುಹಾಗ ಉಳ್ಕೊಂಡ್ ಬಿಡ್ತಲ್ಲ, ಎಂತ ಒಂದು ಮನಸ್ಸಿಗೆ ದುಃಖ ಆಗ್ತಕ್ಕಂತ ವಿಚಾರ. ಮುಂದುವರೆದು ಗುರು ಬಸವಣ್ಣನವರು ಶೈಕ್ಷಣಿಕ ಕ್ರಾಂತಿಯನ್ನು ಕೂಡ ಮಾಡ್ತಾರೆ. ಅಂದು ವಿದ್ಯೆಯು ಕೇವಲ ಕೆಲವರೇ ಸ್ವತ್ತಾಗಿತ್ತು. ಕಮ್ಮಾರನ ಮಗ ಕಾಸಲೇಬೇಕು, ಮಡಿವಾಳನ ಮಗ ಬಟ್ಟೆನೇ ಒಗಿಬೇಕು, ಸಮಗಾರನ ಮಗ ಚಪ್ಪಲಿಗಳನ್ನೇ ಮಾಡಬೇಕು, ಬ್ರಾಹ್ಮಣ ಮತ್ತು ಕ್ಷತ್ರಿಯ ಮಕ್ಕಳು ಮಾತ್ರ ವಿದ್ಯೆ ಕಲಿಬೇಕು ಅಂತಕ್ಕಂಥ ಸಂದರ್ಭದಲ್ಲಿ ವಿದ್ಯೆಯು ಮನುಷ್ಯನಿಗೆ ಅರಿವಿನ ಕಣ್ಣನ್ನು ಕೊಡ್ತದೆ. ಅದಕ್ಕಾಗಿ ಅದು ಪ್ರತಿಯೊಬ್ಬರು ಕಲಿಬೇಕು, ಕಲಿಯುವಂತಾಗಬೇಕು ಎಂದು ತಿಳಿಸಿ. ನೋಡಿ, ಅವಾಗ ಇವ್ರು ಏನ್ ಮಾಡಿದ್ರು ಅಂದ್ರೆ ಗುರುಕುಲ ಟೈಪ್ ಆಫ್ ಎಜುಕೇಶನ್ ತಂದ್ಬಿಟ್ರು. ಗುರುಕುಲ ಟೈಪ್ ಆಫ್ ಎಜುಕೇಶನ್ ಹೆಂಗಪ್ಪ ಅಂತಂದ್ರೆ, ಅಲ್ಲಿ ಯಾರು
ಜನಿವಾರ ದಾರಿಗಳಿರ್ತಾರೆ ಅವರಿಗೆ ಮಾತ್ರ ಗುರುಕುಲದಲ್ಲಿ ಪ್ರವೇಶ, ಅವರಿಗೆ ಮಾತ್ರ ವಿದ್ಯಾರ್ಹತೆ, ಮಂತ್ರಗಳನ್ನ ಕಲಿಯುವಂತದ್ದು ಅಂತ ಹೇಳ್ಬಿಟ್ಟು ಮಾಡಿದ್ರು. ಈಗ ಬಸವಣ್ಣನವರು ಕುಡಲ ಸಂಗಮಕ್ಕೆ ಬಂದಂತಹ ಸಂದರ್ಭದಲ್ಲಿ ಜಾತವೇದ ಮುನಿಗಳು ಇವರಿಗೆ ಒಂದು ವಿಶ್ವದೇ ಒಂದು ಚಿತ್ರಣವನ್ನೇ ಅವರಿಗೆ ಟೀಚ್ ಮಾಡ್ತಾರೆ. ಅವಾಗ ಇವ್ರಿಗೆ ಅನಿಸುತ್ತೆ ಎಲ್ಲವನ್ನು ಅಭ್ಯಾಸ ಮಾಡಿದಾಗ ಹೌದು ಸರಿ, ಈ ವಿದ್ಯೆ ಈ ಜ್ಞಾನ ಎಲ್ಲರಿಗೂ ತಲುಪಿದೆಯಾ ಅಂತ ಒಂದು ಪ್ರಶ್ನೆ ಕೇಳ್ತಾರೆ. ಇಲ್ಲ, ತಲುಪಿಲ್ಲ, ಇದು ಕೆಲವೇ ಸಮುದಾಯದ ಅಥವಾ ಒಂದು ಸಮುದಾಯದ ಸ್ವತ್ತಾಗ್ಬಿಟ್ಟಿದೆ ಅಂತ ಅಂದಾಗ ಅವ್ರು ಏನ್ ಮಾಡ್ತಾರೆ, ಒಂದು ಸಮುದಾಯದ ಸ್ವತ್ತನ್ನ ಸಾರ್ವತ್ರಿಕರಣ ಮಾಡ್ಲಿಕ್ಕೆ ಆಗುದಿಲ್ಲ ಅಂದ್ಬಿಟ್ಟು ತಿರಸ್ಕಾರ ಮಾಡಿ ನನ್ನದೇ ಆದಂತ ಸರ್ವಸಮ್ಮತವಾದಂತಹ ಸರ್ವಕಾಲಿಕವಾದಂತಹ ಸರ್ವರಿಗೂ ಕೂಡ ಸಮಪಾಲು ಕೊಡುವಂತಹ ಹೊಸ ಧರ್ಮವನ್ನ ಸೃಷ್ಟಿ ಮಾಡ್ತೀನಿ. ಅದಕ್ಕೆ ಎಲ್ಲಾ ಬಲ್ಲಿದನಯ್ಯ ಕಲ್ಯಾಣ ಬಸವಯ್ಯ ಚಲ್ಲಿದನು ತಂದು ಶಿವ ಬೆಳಕ, ಹೌದು ಚಲ್ಲಿದನು ತಂದು ಶಿವ ಬೆಳಕ ನಾಡೊಳಗೆ ಸೊಲ್ಲೆತ್ತಿ ಜನವು ಹಾಡುವುದು ಅಂದ್ರೆ ನಿನಗಿಷ್ಟು ಕೊಡ್ತೀನಿ, ಚಲ್ಲೋದು ಬೇರೆ ಕೊಡೋದು ಬೇರೆ, ಹೌದ್ರಿ, ಕೊಟ್ರೆ ನಿನಗೆ ಸ್ವಲ್ಪ ಕೊಡ್ತೀನಿ ಹೆಚ್ಚು ಕಡಿಮೆ